Wow. Hearty welcome to you all. Just now you are on the historical file of Hampi. Thank you, sir. Can you explain everything about this place to us? By all means. Oh, sorry. I can show you each and every worth seeing places around here. ನನ್ನ ಪ್ರೀತಿಯ ಪ್ರವಾಸಿಗರೇ, ಡೋಂಟ್ ಬಿಲೀವ್ ಓಲ್ಡ್ ಮ್ಯಾನ್, ಹಿ ಎಣ್ಣೆ ಮನುಷ್ಯ, ನಾಟ್ ಅಂಡರ್ಸ್ಟ್ಯಾಂಡ್ ಡ್ರಿಂಕಿಂಗ್ ಮ್ಯಾನ್. ನಿಮ್ಗೆಲ್ಲ ಒಂದೆರಡು ಜಾಗ ಶೋಯಿಂಗ್, ಆಮೇಲೆ ಹೆಡೇರಿಂಗ್, ತಲೆ ಸುತ್ತಿಂಗ್, ಮನುಷ್ಯ ಫಾಲಿಂಗ್, ನೀವೆಲ್ಲ ಗೋಯಿಂಗ್. ಐ ಆಮ್ ಟೆಲಿಂಗ್, ಮೈ ಡಿಯರ್ ಟೂರಿಸ್ಟ್, ಹಿ ಈಸ್ ಎ ಬ್ಯಾಡ್ ಬಾಯ್. He don't know English at all. He misguides everyone. Come on, madam. How much can you pay me? How much do you want? Only 50. Okay. Pay in advance. One quarter years kundre full history na gnapaka barutte. Excuse me. This monument is biggest temple. The name of the god Kannada. See, Pravasigas, I telling truth. You not numbing. Now unboasting. Excuse me. We are sorry. Please guide us, Mr. Krishna. Krishna? Ha, Krishna. Please guide us, Mr. Krishna. You all come on. You all come. See, this Sasve called Ganesha. Sasve. You know Sasve? क्या बोल रहे हो? कुछ समझ में नहीं आता। सांबर, you know, सांबर, that salt keeping, oil, and fire, and this small black pudding, and chatter sound coming, and in the sambar pudding, soy sound coming. That is mustard. Same. Oh, right. This big Ganapati and small Chachive name. That is Sasve called Ganapati. ನಿಮ್ಮ ಮಾತೃಭಾಷೆ ಯಾವುದು ಅಂತ ಸ್ವಲ್ಪ ಹೇಳ್ತೀರಾ? ಕನ್ನಡ. ನಿಸ್ಸಂಶಯವಾಗಿ ಕಸ್ತೂರಿ ಕನ್ನಡ. ಮತ್ತೆ ಈ ಹರಕೆ ಇಂಗ್ಲಿಷ್ ಬರ್ತಾ ಕನ್ನಡ ಯಾಕೆ? ಏನು ಮಾಡೋದು ಹೇಳಿ? ಹೊಟ್ಟೆಗಾಗಿ, ಗೇಣ್ ಬಟ್ಟೆಗಾಗಿ. ನಮ್ಮವ್ರಿಗೆ ಹೋಮ್ ಮೇಡ್ ಅಡುಗೆಗಿಂತ ಹೋಟೆಲ್ ಮೀಲ್ಸ್ ರುಚಿನೇ ಜಾಸ್ತಿ. ಇಂಗ್ಲಿಷ್ ಬರ್ದಿರೋ ಗೈಡ್ ಅಂದ್ರೆ ಹತ್ರ ಸೇರ್ಸಲ್ಲ. ಆದ್ರೆ ನನಗಂಥ ಗೈಡ್ ಬೇಡ. ತಿಳಿಯಾದ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳಿದ್ರೆ ಸಾಕು. ಹಾಗಂತೀರಾ? ಕನ್ನಡ ಅಂದ್ರೆ ಸಾಕು. ಹಾಡ್ತಾ ಕುಣಿತಾ ಈ ಹಾಳು ಹಂಪೆಯಿಂದ ಬಂಗಾರನ ಬೀದಿಲ್ ಮಾರ್ತಾ ಇದ್ದ ವಿಜಯನಗರದ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀನಿ. ದೇದೇ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹ ಗೈಡ ಭೂಮಿಗಿದು ಹಕ್ಕ ಬುಕ್ಕರು ಆಡಿದರಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ಆ ಹಾಡುವೆ ಕೇಳಿ ಹಾಡುವೆ ಕೇಳಿ ಆ ಹಾಡುವೆ ಕೇಳಿ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೇ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೇ ಕಲಿಗಳ ನಾಡು ಕವಿಗಳ ಬೀಡು ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನದೇ ಕನ್ನಡ ಬಾವುಟ ಹಾರಿಸಿದ ಮಧುರವರೆಗೂ ರಾಜ್ಯವ ಹರಡಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಸಂಗೀತ ನಾಟ್ಯಗಳ ಸಂಗಮವಿದೆ ಶಿಲ್ಪ ಕಲೆಗಳ ತಾಣವಿದೆ ಸಂಗೀತ ನಾಟ್ಯಗಳ ಸಂಗಮವಿದೆ ಶಿಲ್ಪ ಕಲೆಗಳ ತಾಣವಿದೆ ಭುವನೇಶ್ವರಿಯ ಅವರು ಇಲ್ಲೇ ಯತಿಗಳ ದಾಸರ ನೆಲೆನಾಡಿಲ್ಲೇ ಪಾವನ ಮಣ್ಣಿದು ಹಂಪೆಯದು ಯುಗ ಯುಗ ಅಳಿಯದ ಕೀರ್ತಿದು ರುಕ್ಮಿಣಿಗೆ ಹಂಪೆಲ್ಲ ಸಲ ತೋರಿಸ್ತಾನೆ ನಾನೇ ಇವತ್ತೇ ಸರಿಯಾಗಿ ನೋಡಿದ್ದು. ಹೌದಾ? ಯಾವನ ಒಳ್ಳೆ ಗೈಡ ಸಿಕ್ಕಿರ್ಬೇಕು. ಅವನು ಗೈಡ, ಬೆಸ್ಟ್ ಹಿಸ್ಟಾರಿಯನ್, ಗುಡ್ ಮ್ಯೂಸಿಷಿಯನ್, ಯಂಗ್ ಅಂಡ್ ಎನರ್ಜೆಟಿಕ್ ಲೈಕ್ ಕೃಷ್ಣದೇವರಾಯ. ಯಾರೇ ಅದು ಹೊಸ ಗೈಡು? ಅವನೇ ರೀ, ಕೊಳಲುದವನು. ಅವನಾ? ಏನ್ ಮಾವ ಅವನಾ ಅಂತೀರಾ? ಅವರು ಆರ್ಡಿನರಿ ಗೈಡ್ ಅಲ್ಲ, ಆರ್ಟಿಸ್ಟ್ ಕೂಡ. ನಾನಂತೂ ದಿನಾ ಹಂಪೆ ನೋಡ್ಲೇಬೇಕು. ಐ ಲೈಕ್ ಇಟ್ ಸೋ ಮಚ್. ಏನಮ್ಮ ಮಿಲ್ಕೈಸು ಕಿಟಕಿ ಕಡೆ ಬಾರಿ ನೋಡ್ತಾ ಇದೀಯಾ? ನಮ್ಮನ್ನು ಸ್ವಲ್ಪ ನೋಡ್ಕೋ. ಏನ್ ಕೂದ್ಲಮ್ಮ, ರೇಷ್ಮೆ ಎಳೆ, ಡಬ್ಬಲ್ ಜಡೆ ಗುರು. ನನ್ಗೊಂದು ಜಡಿಗಳು ಏನ್ ಮಜವಾಗಿ ರಶ್ ತಗೋತಿವೆ ನೋಡೋ. ನಮಗಿಲ್ವಲ್ಲ ಪುಣ್ಯ, ಈಜಿಪ್ಟ್ ಪಿರಮಿಡ್ಸ್ ನೆನಪ ಆಗುತ್ತೆಲ್ಲ. ಶಿವ ಶಿವ, ಏನ್ರ ಅನ್ಯಾಯ ನಿಮ್ಗೆ ಯಾರಿಗೂ ಆಗ್ತಂಗಿಲ್ಲೇನಯ್ಯ? ಹಾ ಹಾ ಹಾ, ಯಾವಲ್ಲ ಈ ಮುದುಕ ಹುಡುಗಿ ಆದ್ರೂ ಹೀರೋ ಆಗ ಕೊಟ್ಟಿದ್ದಾನೆ. ಬಿಡ್ರಪ್ಪ, ಏನ್ರ ಇದು ಕುಸ್ತಿ ಹಾಕಾಡೋಣ? ಬಸ್ಸು ಕಂಡ್ರಪ್ಪ ಬಸ್ಸು. ಈ ಮುದುಕ ನೋಡು ಎಷ್ಟು ರೋಪ್ ಆಗ್ತಾನೆ ನನ್ಗೆ. ಹಾ, ಏನ್ ಮಾಡ್ತಿ, ಆ ಹುಡುಗಿ ಸ್ಥಿತಿ ನೋಡಿದ್ರೆ ನನಗೂ ಆಗುತ್ತೆ ಮೈ ಬಿಸಿ ಬಿಸಿ. ಹಾ, ಅದೇ ಕಂಡ್ರಪ್ಪ, ಹೊಟ್ಟೆಗೆ ಸಿಟ್ಟು. ನಿಮ್ ನೋಡಿದ ತಕ್ಷಣ ರಟ್ಟೆ ಬರೋಲ್ವೇ ಅಂದೆ, ಅಂದ್ರೆ ಮುಖ ಹೊಟ್ಟೆ ಬಾಲಾಗತ್ತ. ನಿಮ್ಮಂತ ಜೀರೋಗಳನ್ನ ಎದಾಕೊಂಡು ಬದುಕಾಗತ್ತಾ ಈ ಬಸ್ನಾಗಿರೋ ಜೀರೋಗಳಿಗೆ? ಇಳಿರಣ್ಣ ಇಳಿರಿ, ನೀವ್ ಇಳಿಯೋ ಜಾಗ ಬಂತು, ಇಳಿರಿ ದಯಮಾಡಿಸಿ. ಅಬ್ಬಾ, ಹಿಡಿದಿದ್ ಸೊನ್ನೆ ಬಿಟ್ಟಾಗಾಯ್ತು. ಏನಮ್ಮ ಮಗು, ದಿನ ಈ ಹುಡುಗರು ಇಷ್ಟೊಂದು ಗೋಳು ಹೊಯ್ಕೊಂಡ್ರು ನೀನು ಶಾಂತವಾಗಿ ಇರ್ತೀಯಲ್ಲಮ್ಮ. निम्मण्णनिगे बुद्धि कलिसबारदा नम्मण्णनिगा अय्यो ಸಿಟ್ ಬಂದ್ರೆ ಅವನು ಉಗ್ರ ನರಸಿಂಹನೇ ಹೇಳಿದ್ರೆ ಸಿಗದ ಹಾಕ್ಬಿಡ್ತಾನೆ ಅಷ್ಟೇ ನಮ್ಮಣ್ಣ ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ನನ್ನ ಆಸೆ ಒಳ್ಳೆ ಆಸೆಗಳು ಯಾವತ್ತೂ ಈಡೇರುತ್ತೆ ಮಗು ಹಾಗಂತ ದುಡ್ಡು ದುಡ್ಡೆಲ್ಲ ತಂಗಿ ಸೀರೆ ರವಿಕೆಗೆ ಅಂತ ಸುರಿಯಕ್ಕೆ ನೀನೇನು ಶ್ರೀಮಂತನಾ ಅಮ್ಮ ಈ ಕೃಷ್ಣನ ಬಡತನ ಇರೋದು ಕಾಸ್ಕೆ ಪ್ರೀತಿಗಲ್ಲ ಅಲ್ವೋ ನಿನಗೆ ನೆಟ್ಟಿಗೆ ಎರಡು ಬಟ್ಟೆ ಇಲ್ಲ ಹೊಲಿಸ್ಕೋಬಾರದಾ ಅಯ್ಯೋ ನನ್ನನ್ನ ಯಾರು ನೋಡಬೇಕಮ್ಮ ಅವಳು ಕಾಲೇಜಿಗೆ ಹೋಗೋ ಹುಡುಗಿ ಅಲ್ಲಿಗೆ ಎಂತಂತವರು ಬರ್ತಾರೆ ಗೊತ್ತಾ ಆ ಶ್ರೀಮಂತ ಬಣ್ಣದ ಚಿತ್ರಗಳ ಎದುರುಗಡೆ ನನ್ನ ತಂಗಿ ಡಿಂಗ್ ಹೊಡಿಬೇಕಾ ನೋ 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 ಬಡತನ ನಮಗಿರ್ಲಿ ಅವಳಿಗದೆಲ್ಲ ಗೊತ್ತಾಗಬಾರ್ದು ಅವಳು ಚೆನ್ನಾಗಿ ಓದಿ 2-2 ಡಿಗ್ರೀಸ್ ತಗೋಬೇಕು 2-2 ಡಿಗ್ರೀಸ್ ದೊಡ್ಡ ಆಫೀಸರ್ ಆಗಬೇಕು ನಾನಂತೂ ಓದಿಲ್ಲ ಪೆದ್ದ ನೀನ್ ಯಾಕೋ ಪೆದ್ದ ಆಗ್ತಿ ನಮ್ಮ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಅಷ್ಟೇ ನಿಮ್ ತಂದೆ ದುಡ್ಡು ದುಡ್ಡೆಲ್ಲ ಕುಡಿದು ಹಾಳು ಮಾಡದೆ ಇದ್ದಿದ್ರೆ ನೀನು ಕಾಲೇಜಿಗೆ ಹೋಗ್ತಿದ್ದಿ ನಾಟಕದವರಾಗಿ ನಮ್ಮ ಅಪ್ಪ ಅಷ್ಟು ಮಾಡಿದ್ರೆ ಹೆಚ್ಚು ಬಿಡಮ್ಮ ಈಗೇನಾಯ್ತು ರಾಗಿಣಿ ನಾಟ್ ಸ್ಟಡಿಂಗ್ ಅವಳು ಓದಿದ್ರೆ ನೀನು ಓದ್ದಾಗಾಯ್ತೇನೋ ಮದರ್ 2 eyes 1 ದೃಶ್ಯ ಕಣ್ಗಳು ಎರಡಿದ್ರು ಕಾಣೋದು ಒಂದೇ ದೃಶ್ಯ ಹಾಗೆ ನಮ್ಮ ಅಣ್ಣ ತಂಗಿ ಎರಡು ಕಣ್ಗಳಿದ್ದಾಗೆ ವಾಟ್ ವಾಟ್ ಯು ಟೆಲ್ ಅರೆ ರಾಗಿಣಿ ಅಲ್ಲೇ ಯಾಕೆ ನಿಂತೆ ಕಮ್ 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 ಅಣ್ಣ ರಾಗಿಣಿ ಯಾಕೆ ಹೇಳ್ತಾ ಇದೀಯಾ ನಿನ್ನಂತ ಅಣ್ಣ ಇರೋವಾಗ ನಾನು ಯಾಕೊಳ್ಳಿ ಓ ಇಟ್ ಈಸ್ ಹ್ಯಾಪಿ ಐಸ್ ವಾಟರ್ ಆನ್ ಆನ್ ದ ಬಾಷ್ಪ ಹೋಗೋಣ ಹೋಗ್ತೀನಿ ಮೊದಲನ ತಂದಿರೋ ಸೀರೆಗಳು ನೋಡು ಇದೇನಣ್ಣ ಸೀರೆ ಅಂಗಡಿನ ತಂದ್ಬಿಟ್ಟಿದ್ಯಾ ದುಡ್ಡೇನಿತ್ತು ಇವತ್ತು ಸಖತ್ ಟೂರಿಸ್ಟ್ಗಳು ಬಂದಿದ್ರು ಈ ಕೃಷ್ಣನ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸೆಲ್ಯೂಟ್ ಹೊಡೆದು ಬರೀ ಹಂಡ್ರೆಡ್ಸ್ ಗಿವಿಂಗ್ ವಾಟ್ ಡೂಯಿಂಗ್ ಥಿಂಕಿಂಗ್ ಸೀದಾ ಅಂಗಡಿಗೆ ಹೋಗಿ ಸೀರೆ ಸೀಯಿಂಗ್ ಬ್ರಿಂಗಿಂಗ್ ಸೀರೆ ಹ್ಯಾಗಿಂಗ್ ನನಗೆ ಸೀರೆ ತರೋಕ್ ತಿಳಿಯುತ್ತೆ ನಿಂಗೆ ಬಟ್ಟೆ ತಗೊಳಕ್ ತಿಳಿಯಲ್ವಾ ಏಯ್ ಕಾಲೇಜಲ್ಲಿ ಓದೋರು ಯಾರು ಓದಕ್ಕೂ ಸೀರೆಗೂ ಏನಣ್ಣ ಸಂಬಂಧ ಹಾಗಂತ ಹಳೆ ಬಟ್ಟೆನ ಹಾಕೊಂಡು ಹೋಗ್ತೀಯ ನೀನು ನನ್ನ ಅಣ್ಣ ಮಾತ್ರ ಹಳೆ ಬಟ್ಟೆ ಹಾಕೋಬೇಕಾ ಖಂಡಿತ ನಂಗೆ ಸೀರೆ ಬೇಡ ನೋಡು ನೋಡು ನೀನ್ ಹೀಗೆಲ್ಲ ಹಠ ಮಾಡಿದ್ರೆ ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ಬಿಡ್ತೀನಿ ನೋ ಮೀಲ್ಸ್ ನೋ ಟಿಫನ್ ಹೋಗ್ಲಿ ತಗೋಮ್ಮ ಅವನಾದ್ರೆ ಇನ್ ಯಾರಕ್ ತಂದ್ಕೊಡ್ತಾನೆ ಅಣ್ಣ ಏನ್ ಕುಬೇರನಮ್ಮ ಅಲ್ಲ ಕಣೆ ಕೃಷ್ಣ ದ್ವಾಪರ ಯುಗದಲ್ಲಿ ಆ ಕೃಷ್ಣ ತನ್ನ ತಂಗಿ ದ್ರೌಪದಿಗೆ ತಾನಗಟ್ಲೆ ಸೀರೆ ಬಿಟ್ಟ ಕಲಿಯುಗದಲ್ಲಿ ಈ ಕೃಷ್ಣ ತನ್ನ ತಂಗಿಗೆ ಸ್ಯಾಂಪಲ್ ಒಂದೆರಡು ಸೀರೆ ಕೊಟ್ಟ ಅಷ್ಟೇ ಒಳ್ಳೆ ಅಣ್ಣ ನೀನು ನೀನು ಯಾವಾಗ್ಲೂ ಈಗ ನಗರಾಗ್ತಾ ಇದ್ರೆ ಸೀರೆ ಅಂಗಡಿನೇ ತಂದಿಟ್ಬಿಡ್ತೀನಿ ಹಾ ದೇವರು ಸಹ ಅತ್ತೆ ಕರೆದು ಕೇಳಿದ್ಮೇಲೆ ಅನ್ನ ಕೊಡೋದು ಕೇಳೋಕ್ ಮುಂಚೆನೆ ಬೇಕಾದ್ದನ್ನೆಲ್ಲ ಕೊಡೋ ನೀನು ದೇವರಿಗಿಂತ ದೊಡ್ಡವನು ರಾಗಿಣಿ ಎಳ್ನೀರು ನೋಡಕ್ಕೆ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ನೀರು ಸಖತ್ತಾಗಿ ಇರ್ಬೇಕು ಮಾಲು ಪಕ್ಕ ತೆಗಿ ರೊಕ್ಕ ತಗೋ ಎರಡು ಬೇಕು ಕುಡ್ಕೋ ಕುಡ್ಕೋ ಹೆಂಗದೆ ಎಳ್ನೀರು ನಿನ್ ಎಳ್ನೀರಲ್ವಾ ಪನ್ನೀರು ಚಂದಾಗಿರೋದನ್ನ ಚಂದಾಗೈತೆ ಈ ಜನ ಸಾಯ್ತಾರೆ ನಿಂದು ಒಳ್ಳೆ ಮನಸ್ಸು ಮನ್ಸಾನು ಅಷ್ಟೇ ಏನ್ ನಿನ್ ಹೆಸರು ಪದ್ದಿ ಪದ್ದಿ ಅನ್ಲ ತಗ ಏನ್ ಬೇಕಾದ್ರೂ ಅನ್ಕೋ ಕೋಟ್ನಲ್ಲಿ ನಾನ್ ಎಳ್ನೀರ್ ಖರ್ಚಾದ್ರೆ ಅಷ್ಟೇ ಸಾಕು ಅಯ್ಯಯ್ಯ ಮತ್ತೆ ನಿಂತ್ಕೊಂಡೆ ಎಳ್ನೀರ್ ಬೇಕು ಪದ್ದೆ ತಕ್ಕಳಪ್ಪು ರುಚಿ ಹೊತ್ಬಿಡ್ತು ಬಾಡಿ ನೋಡಿದ್ರೆ ಬೀರು ಬಾಟ್ಲಿ ಇದ್ದಂಗದೆ ಇನ್ನ ಬೇಕಾ ಎಷ್ಟು ಬೇಕು ಎಳ್ಳು ಬೇಕು ಎಳ್ಳು ಆಯ್ತು ಒಕ್ಕತ್ತಿಗೆ ಆಚೆ ನಾನು ತೆಗಿತೀನಿ ನೀನ್ ಕೊಡು ಏನ್ ನಿನ್ನ ಹೆಸರು ಕಪಿಲ್ ದೇವ್ ಅದಕ್ಕೆ ನೀನು ಒಳ್ಳೆ ವಿಕೆಟ್ ಗೋಲಿದ್ದಂಗಿದೀಯ ನನ್ ಜೀವಮಾನದಾಗೆ ನನ್ನ ಹೊಗಳಿದ್ದು ನೀನ್ ಒಬ್ಳೆ ಕಣೆ ಪದ್ದಿ ಹೊಗಳ್ತೀನಿ ಎಳ್ನೀರ್ ಖರ್ಚಾಗ್ಬೇಕಲ್ಲ ಹೊಗಳ್ತೀನಿ ಕತ್ತೇನು ಹೊಗಳ್ತೀನಿ ಓದ್ತೀನಿ ಹೊಗಳ್ತೀನಿ ಕಪಿ ಏನಂದ ನಿಂದು ಬಾಳ ಉದ್ದ ಆಯ್ತು ಹೆಸರು ಅದಕ್ಕೆ ತುಂಡ ಮಾಡ್ಕೊಂಡೆ हंपे नोड्कोंड बा कपि नोड्ता इदीनि हंपे नोडिद मेले एळ्नीरु हुड्कोंड बंदिद्दु अंदे हौदा कोड्दिदायतल्ल बिडु गाडी एळ्नीरु नोडिद्रे मत्ते कुडियोण अंते अंगा अंगारे कुत्को नानु एत्ति एत्ति केत्ति केत्ति कोड्तीनि नीनु कुडिता इरु अंगे ಆಗಲಿ अंगे ಆಗಲಿ अंगे ಆಗಲಿ कारण जगत बरसोष्टु माधुर्य निम्बे ना अस्ट चेना नोड़स्तीनि कृष्ण अल्वा अयो दय अंत दुड्डे दुड्ड मनुष्य अब सत्यवाद दुड्डल नन सण्ण गाजन चूर चुच्चे इष्टों तले केड्रल अकस्मात् मन काले मुर्त होद्रे चोचे नहीं बरो केड़ल नन बरली तमाशेगो अंत केट्टाडबेडि इष्टोंद अभिमान इट्कोळ्ळोदु तप्पु निम्मंत कला सरस्वतिना नन्नंत कलाभिमानी अभिमानिसो तप्पल्ल हौदु हौदु इवत्तु अभिमानिस्तीरा नाळे ड्यूयेट आड्तीरा हागागोदिक्के नानु यावत्तू बिडल्ल यार इवनु एळेनिंबेकाई एळेनिंबे अल्ल नानु गजनिंबे नानु रुक्मिणी पिए बॉडी गार्ड ಬಾಡಿನೇ ಇರಲು ಮುಂಡೆದೆ ಗಾರ್ಡ್ ಅಂತೆ ನನಗಿಲ್ದೇ ಇದ್ರೇನು ಅವಳಿಗಿದೆಯಲ್ಲ ಅವಳ ಬಾಡಿಗೆ ನಾನು ಗಾರ್ಡ್ ಅಪ್ಪಿ ಅಂತ ಪೂರ್ತಿ ಎಳ್ಳೆ ಕುಡಿದು ದುಡ್ಡು ಕೊಡ್ದಂಗೆ ಹಂಗೆ ಓಡಿ ಬಂದಿದ್ದೀನೋ ಎಳ್ಳಿಗೆರೆ ನಿನ್ನ ಬಾಯಾಗಿರೋ 32 ಅಲ್ಲೂ ಬೆಳಕು ಹೋದ್ರ ಬಿಡಬೇಕು ನನ್ನ ಮಗನೇ ಮದುವೆ ಆಗೋ ಗಂಡನ ಮಗನೇ ಎಂಬಾರ್ದು ಕಣೆ ಪತಿ ಯಾವ ನಿನ್ನ ಗಂಡ ನಾನು ನಿನಗೆ ಓಸಿ ಸಿಕ್ಕಿದನೇನೋ ನಿನ್ನಿಗೆ ಹಾಕೊಂಡು ಹೋಗಿ ನನ್ನ ಮನೆ ಮುಂದೆ ನಾಯಿ ಕಟ್ಟಾಗ್ದಂಗೆ ಕಟ್ಟಾಗಿ ದುಡ್ಡು ವಸೂಲಿ ಮಾಡಲಿಲ್ಲ ನನ್ನ ಹೆಸರು ಎಳ್ಳೆ ಬದ್ದಿನೆಲ್ಲ ಬಾರಲೇ ರುಕ್ಮಿಣಿ ಸ್ವಾಮಿ ದುಡ್ಡು ನಾನು ಬಿಡ್ಕೊಳ ನನ್ನ ಹತ್ರ ದುಡ್ಡು ಇಲ್ಲೋ ಏ ಬಾಡಿ ಗಾಡು ನಿನ್ನ ಬಾಡಿಗೆ ಗಾಡು ಬೇಕಲ್ಲೋ ಅದೇ ಹೋಗ್ಲಿಕ್ಕೆ ಒಂದು ಸಲ ಬಿಟ್ಬಿಡು ಹಣ ಬೇಕಾದ್ರೆ ನಾನು ಕೊಡ್ತೀನಿ ನೀನು ಏನು ಕೊಡಬೇಡ ಗುರು ನೀನು ಸುಮ್ಮನೆ ಹಂಗ ಬಿಟ್ಬಿಡು ಅನ್ನೋ ಬಿಟ್ಬಿಡ್ತೀನಿ ಇನ್ನೊಂದು ಸಲ ಓಸಿ ಎಣ್ಣೆ ಕುಡಿಯೋಕೆ ಬಂದೆ ಇದೇ ಮಚ್ಚಿನಲ್ಲಿ ಎಣ್ಣೆ ಕೊಚ್ಚಿದಂಗೆ ಕೊಚ್ಚಿ ಬಿಡ್ತೀನಿ ಇನ್ನು ನೀನೇ ನನ್ನ ಗುರು ಗುರು ಆ ಪದ್ದಿಗೆ ನಾನು ಬಿಡು ಅಂತ ಹೇಳ್ದಿ ಬಿಟ್ಬಿಟ್ಲು ಹಂಗೆ ನನ್ನ ಲವ್ ಮಾಡು ಅಂತ ಹೇಳು ಗುರು ಅವಳು ಎಳ್ನೀರಿಗೆ ಕಂಡ್ರೆ ಭಾರಿ ಇಷ್ಟ ಗುರು ನಾನು ಅವಳನ್ನ ಲವ್ ಮಾಡ್ತೀನಿ ಗುರು ಕಪಿಲ ಬಾಳೆ ಜಾಸ್ತಿ ಆಯ್ತು ನಿಂದು ನಡಿ ಚಿಕ್ಕಮ್ಮಗೆ ಹೇಳ್ತೀನಿ ಬೇಡ ರುಕ್ಮಿಣಿ ಇನ್ಮೇಲೆ ನಿನ್ ತಂಟೆಗೆ ನಾನು ಬರಲ್ಲ ನನ್ನ ತಂಟೆಗೆ ನೀನು ಬರಬೇಡ ಓಕೆ ಇನ್ಮೇಲೆ ಇಲ್ಲಿ ಏನೇ ನಡೆದ್ರು ಮನೇಲಿ ಚಾಡಿ ಹೇಳಬಾರ್ದು ಗುರು ನಾನು ಲವ್ ಮಾಡು ಅಂತ ಹೇಳು ಗುರು ಗುರು ಲವ್ವೇ ಬ್ಯಾರೆ ಬಿಸಿನೆಸ್ಸೇ ಬ್ಯಾರೆ ಅವನಿಗೆ ಹೇಳು ಗುರು ಹೌದಯ್ಯ ವಿಶ್ವಾಸನೇ ಬೇರೆ ವ್ಯವಹಾರನೇ ಬೇರೆ ಮೊದಲು ಎಳ್ನೀರು ದುಡ್ಡು ಕೊಡು ಆಮೇಲೆ ಪ್ರೀತಿ ಮಾಡು ಬರ್ತಾ ಇದ್ದಾಳಲ್ಲೋ ಮಂಜ ನನ್ನ ಮಿಲ್ಕೈಸು. ಗುರು ನೀನ್ ಬರೀ ಮಿಲ್ಕೈಸು ಮಿಲ್ಕೈಸು ಅಂತ ಬಾಯಲ್ಲಿ ನೀರು ಬಿಡ್ತಾ ಇರೋ, ಯಾವನಾದ್ರು ರುಚಿ ನೋಡ್ಬಿಡ್ತಾನ ಅಷ್ಟ. ಇವತ್ತಿ ಐಸ್ತಿಂದ ಬಿಡಲ್ಲಮ್ಮ ನಾನು, ಹೇಳ್ಕೋ ಗುರು. ದಿನ ಬಸ್ನಲ್ಲಿ ನಿನ್ ಕಷ್ಟ ನೋಡ್ಲಾರ್ದೆ ನಾನೇ ಹೋಗಿ ನಿಮ್ಮ ಮಣ್ಣು ಕರ್ಕೊಂಡ್ಬಂದಿಲ್ಲ. ಧೈರ್ಯ ಮೈ ಮುಡ್ತೀರಲ್ರ, ಜೀವ ಸಹಿತ ಬಿಡಲ್ಲ. ಸ್ಟಾಪ್ ಇಟ್. ಮಿಸ್ಟರ್, ನಿಮ್ ಸಂಗೀತ ತಂಟೆಗೆ ಬಂದ್ರೆ ಕಂಪ್ಲೇಂಟ್ ಕೊಡ್ಬೇಕಷ್ಟೇ, ಕೈ ಮಾಡೋದು ಅಪರಾಧ. ನಿಮ್ ಮನೆ ಹೆಂಗಸರನ್ನ ಬೀದಿಲಿ ಎಳೆದಾಡ್ತಿದ್ರೆ ನೀವೇನ್ ಸರ್ ಮಾಡ್ತೀರಾ? ಕಂಪ್ಲೇಂಟ್ ಕೊಡ್ತೀರಾ? ಶಟ್ ಅಪ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಗೂಂಡಾ ರೀತಿ ವರ್ತಿಸ್ತಾರೆ, ಗೂಂಡಾ ಕಾಯ್ದೆ ಪ್ರಕಾರ ನಿಮ್ಮನ್ನು ಒಳಗಾಗ್ತೀನಿ. ಉಷಾ, ಬಹಳ ಚೆನ್ನಾಗಿದೆ ಸರ್ ನಿಮ್ ಕಾನೂನು. ಒಂದು ಹೆಣ್ಣನ್ನ ಓಪನ್ ಆಗಿ ಎಳೆದಾಡೋ ಗೂಂಡಾಗಳಿಗೆ ನಾಲ್ಕು ಬಿಗಿದು ಬುದ್ಧಿ ಹೇಳೋದು ಬಿಟ್ಟು ನನ್ನ ಒಳಗಡೆ ತಳ್ತೀರಾ? ಎಸ್, ಏನ್ ಬೇಕಾದ್ರೂ ಮಾಡೋ ಅಧಿಕಾರ ನನಗಿದೆ ಮಿಸ್ಟರ್. ನಿಮ್ಮ ಅಧಿಕಾರ ಏನಿದ್ರು ನನ್ನ ಏನು ಮಾಡೋಕ್ಕಾಗಲ್ಲ. ನಿಮ್ ಕೋಪ ಎಷ್ಟಿದ್ರು ಗೂಂಡಾಗಳ ಮೇಲೆ ತೋರಿಸಿ, ನಮ್ಮಂತ ಮರ್ಯಾದಸ್ತ್ರ ಮೇಲಲ್ಲ. ನಡೆಯಾಗಿಣಿ ಈ ಸಲ ವಾರ್ನ್ ಮಾಡಿ ಬಿಡ್ತಿದ್ದೀನಿ, ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳಿ. ಯು ಕ್ಯಾನ್ ಗೋ ನೌ. ಏನು ಏನಿದೆಲ್ಲ? ಅಣ್ಣ, ನನ್ ಕಂಡ್ರೆ ನಿಮ್ ತುಂಬಾ ಪ್ರೀತಿ ತಾನೆ? ಹಾಗೆ ದೇಹ ನಂದೇ ಆದ್ರು ಅದ್ರಿರೋ ಉಸಿರು ನೀನೇ ಅಮ್ಮ. ಹಾಗಾದ್ರೆ ನನ್ಗೊಂದು ಮಾತಾಡಿಸ್ಕೊಡ್ತೀಯಾ? ಒಂದ್ಯಾಕೆ, ನೂರ್ ಕೇಳು. ನನ್ನ ನಾಣೆಗೂ? ಎಸ್, ನಿಮ್ ನಾಣೆಗೂ. ಕೈ ಮೇಲ್ ಕೈ ಇಟ್ಟು ಹೇಳು. ಹಾಗಾದ್ರೆ ಇವತ್ತಿನಿಂದ ನನ್ನ ಅಣ್ಣ ಯಾರ ಮೇಲೂ ಕೈ ಮಾಡಬಾರ್ದು. ನನ್ನಾಣೆ ನರಸಿಂಹನಾಣೆ. ರಾಗಿಣಿ. ಹೌದಣ್ಣ, ಕೋಪ ಬಂದ್ರೆ ನೀನು ಉಗ್ರ ನರಸಿಂಹನೇ. ನಾಳೆ ಆ ಕಚಡಗಳು ನಿನ್ ತಂಟೆಗೆ ಬಂದ್ರೆ? ಇವತ್ ನೀನ್ ಕೊಟ್ಟಿರೋ ಗೂಸಾಗಳಿಗೆ ಅವ್ರು ಓಡಾಡೋಕ್ 6 ತಿಂಗಳಾದ್ರೂ ಬೇಕು. ಆಣೆ ಇಡ್ಸಿ ನನ್ನ ಕೈಗಳನ್ನ ಕಟ್ಟಾಕ್ಬಿಟ್ಟೆ ರಾಗಿಣಿ. ಇದು ಪ್ರೀತಿಯ ಬೇಡಿ ನಿನಗೆ. ಈ ಪ್ರೀತಿಯ ಬೇಡಿಗೆ ಸಾಕ್ಷಿಯಾಗಿರೋ ದೇವ್ರೆ, ಇನ್ಮೇಲೆ ಈ ತುಂಟ ಹುಡುಗಿನ ನೀನೇ ನೋಡ್ಕೋಬೇಕು, ಇಲ್ಲ ನಿನ್ನ ನಾನ್ ನೋಡ್ಕೋಬೇಕಾಗತ್ತೆ. ಹುಷಾ. ಹಲೋ, ಯಾರು? ಚಿಕ್ಕಮ್ಮನ? ಹೇಗಿದ್ದೀರಾ ಚಿಕ್ಕಮ್ಮ? ನಾನೇನೋ ಮುದುಕಿ, ನೀನ್ ಹೇಗಿದ್ಯಾ ರುಕು? ಫೈನ್ ಚಿಕ್ಕಮ್ಮ. ನಿನಗೇನಮ್ಮ ಫೈನ್ ಆಗಿ ಇರ್ತೀಯಾ? ನಿನ್ನನ್ ಬಿಟ್ಟು ಒಂದೊಂದ್ ದಿವ್ಸ ಕಳೆಯೋದು ಇಲ್ಲಿ ನನಗ್ ಕಷ್ಟವಾಗಿದೆ. ಬಂದಿನ್ನು 1 ವಾರನೂ ಆಗ್ಲಿಲ್ವಲ್ಲ ಚಿಕ್ಕಮ್ಮ. ನಿನಗ್ ವಾರ, ನನಗ್ ವರ್ಷ ಆದಾಗಿದೆ. ಸಾರಿ ಚಿಕ್ಕಮ್ಮ, ಡಾನ್ಸ್ ಪ್ರೋಗ್ರಾಮ್ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ನನ್ನ ಪ್ರೋಗ್ರಾಮ್ ನೀವು ಬರಲ್ವಾ? ನಾನ್ ಬಂದ್ರೆ ಈ ಫಾರಂ ಯಾರು ನೋಡ್ಕೊಳ್ಳೋರು? ನಾನಿದ್ದೀನಲ್ಲ ಮೇಡಮ್. ಶಟ್ ಅಪ್. ರುಕ್ಕು, ನಿನ್ನೆಲ್ಲ ಈ ಸದಾಶಿವನ. ಬೇಗ ಬಂದ್ಬಿಡಮ್ಮ. ಜಾನ್ಗೆ ಹೇಗ್ ನೋಡ್ಕೊಳ್ತಿದ್ದಾಳೆ ನಿನ್ನ? ಚೆನ್ನಾಗಿ ನೋಡ್ಕೊತಿದ್ದಾರೆ. ನನ್ನ ಮಗ ಕಪ್ಪಿ ಬಗ್ಗೆ ಕೇಳಿ ಮೇಡಮ್. ಅವನಾ ಕುಂಭಕರ್ಣನ್ ತರ ಕಾವಲ್ ಕಾಯ್ತಾ ಇದ್ದಾನೆ. ನನ್ನ ಮಗ 100% ಪ್ರಾಮಾಣಿಕ ಮೇಡಮ್, ನಿಷ್ಠಾವಂತ ಮಗ. ನಿಮ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಚಿಕ್ಕಮ್ಮ. ಯಾರ್ದೇ ಫೋನು? ಇನ್ಯಾರ್ದು? ಚಿಕ್ಕಮ್ಮಂದು. ದಿನಕ್ಕೆ 2 ಸಲ ಫೋನ್ ಮಾಡಿ ನನ್ನ ಆರೋಗ್ಯ ವಿಚಾರಿಸ್ಕೋತಾರೆ. ಹೆತ್ತ ತಾಯಿ ಇದ್ದಿದ್ರು ಎಷ್ಟು ಪ್ರೀತಿ ಮಾಡ್ತಾ ಇದ್ರೋ ಇಲ್ವೋ. ನಿಜಕ್ಕೂ ನಾನು ಪುಣ್ಯವಂತೆ ಆಂಟಿ. ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಮ್ಮ. ಸರಿ ಕಣಮ್ಮ. ಅಣ್ಣ, ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ಹೇಳಿದ್ದೆಲ್ಲ ನೆನಪಿದ್ಯಾ? ಅದೇ ಇವತ್ತು ಸಂಜೆ ನಿಮ್ ಕಾಲೇಜ್ನಲ್ಲಿ ಕಾಲೇಜ್ ನಿಧಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಸರಿ ಅಲ್ಲ, ನೀನು ಬರ್ಬೇಕು ಅಂತ ಹೇಳ್ದೆ. ನಾನಾ? ಅಯ್ಯೋ ಹೋಗಮ್ಮ, ಸಂಜೆ ಹೊತ್ತಿಗೆ ಗೈಡು ಸೋ ಮಚ್ ಟಯರ್ಡ್. ನೋನೋ, ಇದೆಲ್ಲ ಕತೆ ಹೇಳ್ಬೇಡ. ಅವ್ರು ಫೇಮಸ್ ಡ್ಯಾನ್ಸರ್ ಗೊತ್ತಾ, ಬೇಕಾದಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಹೌದಾ? ಸೊ ಐ ಕಮ್ ಶೂರ್ ನನ್ಗೆ ಡ್ಯಾನ್ಸ್ ಅಂದ್ರೆ 5 ಪ್ರಾಣಸ್. 5 ಪ್ರಾಣ ಅಂದ್ರೆ 5 ಪ್ರಾಣ. ಹಾಗಾದ್ರೆ ಖಂಡಿತ ಬರ್ತೀಯ ತಾನೆ? ಗ್ಯಾರಂಟಿ ಐ ಕಮ್. ತಂಗಿ ಆಗ್ದಿನ ಶಿರ್ಸಾ ವಹಿಸುವೆ. ಸಂಜೆ 6 ಗಂಟೆಗೆ ಮುಂದಿನ ಸೀಟ್ನಲ್ಲಿ ಈ ಆಸಾಮಿ ಹಾಜರ್. Madam! Madam, I'm sitting here. I'm sitting here. ಕೂತ್ಕೋಣ ನಮ್ಮ ಮೇಡಂ ಕಣೆ ನಮ್ಮ ಮೇಡಂ ನಮ್ಮ ಮೇಡಂ ಬರ್ತಿದ್ದಾರೆ ಅಯ್ಯೋ मधुर मधुर घलिगेयली नी तंदे लास्या पलुकु पलुकु हेज्जेयली ना कंदे निन्न मधुर मधुर घलिगेयली नी तंदे लास्या पलुकु पलुकु हेज्जेयली संतोष अलियली संगीत तेली तेली संतोष अलियली संगीत मधुर मधुर ಗಳಿಗೆಯಲ್ಲಿ ನೀ ತಂದೆ ಲಾಸ್ಯ ಬಲುಕು ಬಲುಕು ಹೆಜ್ಜೆಯಲ್ಲಿ ಘಲಿರೆನುವಾಗ ನನ್ನ ಹೃದಯ ನುಡಿಯುವಾಗ ನಿನ್ನ ಕಣ್ಣು ಕರೆದಿರುವಾಗ ನನ್ನ ಬಯಕೆ ಪಡೆಯಿತು ಯೋಗ ಭಾವ ಅರಿತು ಬೆರೆತು ರಾಸಲೀಲ ಬಂದ ಜೀವ ಭಾವ ಅರಿತು ಬೆರೆತು ರಾಸಲೀಲ ಬಂದ ನಾ ಕಂಡೆ ನಿನ್ನ ಮಧುರ ಮಧುರ ಘಳಿಗೆಯಲ್ಲಿ ನೀ ತಂದೆ ಲಾಸ ಬಲುಕು ಬಲುಕು ಹೆಜ್ಜೆಯಲ್ಲಿ ಿರುವಾಗ ನನ್ನ ಆಸೆ ಬಯಸಿತು ಸಂಗ ಮೋಹದ ಮೀಟಿ ಪಡೆದ ಸ್ವರ್ಗ ಸುಖವೇ ಚಂದ ನಾ ಕಂದೆ ಮಧುರ ಮಧುರ ಘಳಿಗೆಯಲ್ಲಿ ನೀ ತಂದೆ ಲಾಸ್ಯ ಬಲುಕು ಬಲುಕು ಹೆಜ್ಜೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಡಾನ್ಸ್ ಮಾಡಿದ್ರಿ ಮೇಡಮ್ ಥ್ಯಾಂಕ್ ಯು ಹೌ ನೈಸ್ ನಿಮ್ ಡಾನ್ಸ್ ನೋಡ್ತಾ ಇದ್ರೆ ನಮಗೂ ಡಾನ್ಸ್ ಕಲಿಬೇಕು ಅನಿಸ್ತಿದೆ ಮೇಡಮ್ ಹೌದಾ ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಆಟೋಗ್ರಾಫ್ ಪ್ಲೀಸ್ ಅಣ್ಣ ಎಲ್ಲಿಗೆ ಕರ್ಕೊಂಡು ಬಂದೆ ನಾವು ಮಾತಾಡ್ಸೋಣ ನಡಿ ಅಲ್ಲಣ್ಣ ಅಷ್ಟು ದೊಡ್ಡವ್ರನ್ನ ಮಾತ್ರ ಮಾತಾಡ್ತಾರಾ ಅವ್ರು ಮಾತಾಡ್ತಿದ್ರು ನಾವೇ ಮಾತಾಡ್ಸೋಣ ಬಾ नमस्कार मैडम ऐन मैडम निम प्रोग्राम इदे ಅನ್ನೋ ವಿಷಯ ನನಗೆ ತಿಳಿಸ್ತೀರಿ ನನಗೆ ಮೋಸ ಮಾಡಬಹುದಾ ಸಾರಿ ಪ್ರೋಗ್ರಾಮ್ ಹೇಳೋದನ್ನ ಮರ್ತಿಬಿಟ್ಟೆ ಪರವಾಗಿಲ್ಲ ಬಿಡಿ ಹಾಗೂ ಬಂದಾಯ್ತಲ್ಲ ಹಾಗಿದೆ ನೋಡಿ ಋಣ ಅಪ್ಪ ಅದೇನ್ ಡ್ಯಾನ್ಸ್ ಮಾಡ್ತೀರಾ ಮೇಡಂ ನೀವು ಜಿಂಕೆನಗದಾಗ ನಗಿತೀರಾ ಹಾ ಹೊರದಾಗ ಹರಿತೀರಾ ಸಾಕ್ಷಾತ್ ನಾಟ ಸರಸ್ವತಿನೇ ಭೂಮಿಗೆ ಬಂದಾಗಿತ್ತು ಥ್ಯಾಂಕ್ ಯು ಇವರು 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 ಇವರಿಂದಾನೆ ನನಗೆ ನಿಮ್ಮ ಡ್ಯಾನ್ಸ್ ನೋಡೋ ಭಾಗ್ಯ ಸಿಕ್ಕಿದ್ದು ಇವಳು ನನ್ನ ತಂಗಿ ರಾಗಿಣಿ ಅಂತ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾಳೆ ವೆರಿ ಇಂಟೆಲಿಜೆಂಟ್ ಶಿ ಆಲ್ ಕ್ಲಾಸ್ ಫಸ್ಟ್ ಸಾಕಣ್ಣ नान सुन हेल्ता श्री तुम नाचिके श्री बै बेट सिस्टर ना सिक्तिरल्ल तुम्बा विषय माताडोदिदे निम डांस बग्गे तुम्बा 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 हेळोदिदे ओह सारी नान नाळेने ऊरिगे होग्ता इद्दीनि अय्यो अदाक साध्य मैडम नीवु नाळे बरलेबेकु बेकादाग नीवु नोडियल्ल ओंदु इंपार्टेंट जागा नानु निमगे तोरिसलेबेकु मैडम नीवु खंडित बरलेबेकु मैडम प्लीज दयविट्टु इल्ल अंद्रे आद्रे खंडित बर्तीनि हा थैंक यू मैडम थैंक यू हेलो रुक्मिणी हेलो होगोण सरी मावा बर्तीनि कृष्ण मैडम नाळे 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 यू कम कम आई वेट हा खंडित बर्तीनि बर्तीनि रागिनी ಏನಯ್ಯ नमस्कार सर सर मैडम निम्मनेवर बहळ चला डांस माड्रु सर अब्बा अब्बा देन डांस माड्रु सर टू वाइस नो सर अण्णा ಹೋಗಣ ಹೋಗಣ ತಾಳೆ ಅದೇನ ಹಾಡೋದು ತ ಲ ಲ ಲ ಲ ತ ಲ ಲ ಲ ಲ ಲ ಲ ಲ ನಾ 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 ಅಮ್ಮ 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 ತಳುಕು ತಳುಕು ಹೆಜ್ಜೆಯಲ್ಲಿ ಏನು ಇದು ಡ್ಯಾನ್ಸ್ ನೋಡ್ಕೊಂಡು ಬಂದೆ ಕಲ್ತ್ಕೊಂಡು ಬಂದಾಗಿದೆ ಅಮ್ಮ ನೀನು ಬಂದಿದ್ರೆ ನೀನು ಹೀಗೆ ಕುಣಿತಾ ಇದ್ದೆ ವಾಹ್ ವಾಟ್ ಎ ಡ್ಯಾನ್ಸ್ ನೋಡೋಕೆ ಟೂ ಐಸ್ ಸಾಲದು ಹೌದಮ್ಮ ಆ ಡ್ಯಾನ್ಸರ್ ಒಳ್ಳೆ ದಂತದ ಬೊಂಬೆ ಇದ್ದಾಗಿದ್ದಾಳೆ ಅಮ್ಮ ಶಿ ರೈಟ್ ಅವಳು ರೂಪದಲ್ಲಿ ಊರ್ವಶಿ ಕಂಠದಲ್ಲಿ ಕೋಗಿಲೆ ನಡಿಗೆಯಲ್ಲಿ ಹಂಸೆ ನಾಟ್ಯದಲ್ಲಿ ನವಿಲು ಮೀನಿನಂತಹ ಕಣ್ಗಳು ನೋಡ್ತಾ ಇದ್ರೆ ಅಣ್ಣ ಸಾಕು ಹಾಕು ಬ್ರೇಕ್ ಇರು ಅಮ್ಮ ಟೋಟಲಿ ಶಿ ನಾಟ್ಯ ಸರಸ್ವತಿ ಹೌದಾ ಅಷ್ಟೇ ಅಲ್ಲಮ್ಮ ನನಗೆ ತುಂಬಾ ಪರಿಚಯ ಕ್ಲೋಸ್ ಕ್ಲೋಸ್ ಗರ್ಲ್ ಫ್ರೆಂಡ್ ಮೀ ಸಾಕು ಸುಮ್ಮನೆ ಇರೋ ಹುಚ್ಚಿಗೆ ಚಿಡಿದಾತು ಅವರಲ್ಲಿ ನಾವೆಲ್ಲಿ ಅಮ್ಮ ಅವ್ರು ನಿಜವಾಗ್ಲೂ ಅಣ್ಣನ ಮಾತಾಡ್ಸಿದ್ರು ಕಣಮ್ಮ ಅದು ಅವ್ರ ದೊಡ್ಡ ಗುಣ ನಿಜ ಕಣಮ್ಮ ನನಗನ್ಸುತ್ತೆ ಆ ಮೇಡಮ್ ರಂಭೆ ಊರ್ವಶಿ ಮೇನಕೆ ತಿಲೋತ್ತಮೆಯರ್ಗೂ ಡ್ಯಾನ್ಸ್ ಮೇಡಮ್ ಆಗಿದ್ರು ಏನೋ ಅಯ್ಯೋ ತಿಕ್ಕಲ್ ಮುಂಡೆ ಇದೆ ಈಗ ಊಟಕ್ಕೆ ಬರ್ತೀಯೋ ಇಲ್ಲ ಹೀಗೆ ಕುಣಿತಾ ಇರ್ತೀಯೋ ಊಟ ಮಾಡಿ ಆಮೇಲೆ ಕುಣಿತೀನಿ ಓ ಶೈಲಜಾ ನೀ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದೀರಾ ಹಾಗಾದ್ರೆ ನಾನು ವೇಟ್ ಮಾಡ್ತೀನಿ ಊರಿಗೆ ಬರೋ ಮೂಡಿಲ್ಲ ಕಣೆ ಬಂದಿರಿ ಕೃಷ್ಣ ಅಂತ ಒಳ್ಳೆ ಗೈಡ್ ಇದ್ದಾರೆ ಎಲ್ಲ ತೋರಿಸ್ತಾರೆ ನೋ ಪ್ರಾಬ್ಲಮ್ ಅಟ್ ಆಲ್ ನಾಳೆನೇ ಬಂದ್ಬಿಡಿ ಬಾಯ್ ಕೃಷ್ಣ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ ನೀವು ಪುರಂದರ ದಾಸರ ಬಳಿ ಮೈ ಮತ್ತು ಕೊಳಲ್ ನುಡಿಸ್ತಾ ಇರೋದನ್ನ ಕೇಳಿ ನಾನು ಹಾಗೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ಬಿಟ್ರಿ ಒಂದು ವಿಷಯ ಅಂದ್ರಲ್ಲ ಏನದು ನಾಳೆ ನಿಮ್ಮ ಪ್ರೋಗ್ರಾಮ್ ಏನು ನಾಳೆ ಒಂದು ದಿವಸ ನನ್ನ ಗೈಡ್ ಕೆಲಸಕ್ಕೆ ಹಾಲಿಡೇ ಯಾಕೆಂದ್ರೆ ನಾಳೆ ನಾನು ಬರ್ತಾರೆ ಹೌದಾ ಹಾಗಿದ್ರೆ ನನಗೆ ಡಿಸಪಾಯಿಂಟ್ಮೆಂಟ್ ಯಾಕೆ ನಾಳೆ ಬೆಂಗಳೂರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ನೀವೇ ಇಲ್ಲ ಅಂದ್ರೆ ಅವ್ರಿಗೆ ಯಾರು ಹಂಪಿ ತೋರಿಸೋದು ನೋಡ್ಬೋರಿ ಮೇಡಮ್ ನಿಮಗಿಂತ ನನಗೆ ನನ್ನ ಬರ್ತಡೇ ಹೆಚ್ಚೇನಲ್ಲ ನಿಮಗೋಸ್ಕರ ನಾಳೆ ಬಂದು ನೀವೆಲ್ಲಿ ಹೇಳೋದ್ರಲ್ಲಿ ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಕೃಷ್ಣ ಸಾರಿ ಫಾರ್ ದಿ ಟ್ರಬಲ್ ನೋ ಟ್ರಬಲ್ ನೋ ಟ್ರಬಲ್ ಹಾಗಿದ್ರೆ ನಾಳೆ ಮಹಾನವಮಿ ದಿಬ್ಬದ ಹತ್ರ ಇರ್ತೀರಾ ಎಷ್ಟೊತ್ತಾದ್ರೂ ಬಂದೇ ಬರ್ತೀನಿ ಲೇಟ್ ಆದ್ರೆ ಬೇಜಾರು ಮಾಡ್ಕೋಬಾರ್ದು ಖಂಡಿತ ಇಲ್ಲ ನೀವು 3 ದಿವಸ ಬಿಟ್ಟು ಬಂದ್ರು ನಾನು ನಿಮಗೋಸ್ಕರ ಅಲ್ಲೇ ಕಾಯ್ತಾ ಇರ್ತೀನಿ ಈ ಕೃಷ್ಣ ಕೊಟ್ಟ ಮಾತಿಗೆ ತಪ್ಪೋನಲ್ಲ ಮೇಡಮ್ ಪ್ರಾಮಿಸ್ ಪ್ರಾಮಿಸ್ ಮಂಗಳಾರತಿ ಮಾಡು ಜಾಸ್ತಿ ತಗೋ. ಬೇಡ್ಕೋ, ಏನ್ ಬೇಡ್ಕೊಂಡೆ? ನನ್ನ ತಾಯಿಗೆ ತಂಗಿಗೆ ಒಳ್ಳೇದ್ ಮಾಡಪ್ಪ ಅಂತ. ನಿನಗಾಗಿ ಏನ್ ಬೇಡ್ಕೊಂಡಿಯೋ ಹುಚ್ಚ? ನನ್ಗೋಸ್ಕರ ಬೇಡ್ಕೊಳಕ್ ನೀವು ಇಬ್ರಿದಿರಲ್ಲ. ಅಯ್ಯೋ ಗೊತ್ತಾಯ್ತು, ನಾವು ಹೋಗ್ಬೇಕು. ಇವತ್ತೆಲ್ಲೂ ಹೋಗ್ಬೇಡ, ಮನೇಲೇ ಇರು. ನೋ ನೋ ನೋ, ಮೇಡಮ್ಗೆ ಪ್ರಾಮಿಸು, ನಾಟ್ ಮಿಸ್ಸು. ಬ್ಯಾಡ್ ಅಣ್ಣ ಅಣ್ಣ, ಈ ಬಟ್ಟೆ ಹಾಕೋಬೇಡ. ಮತ್ತೆ ಇನ್ಯಾವ ಸೂಟ್ ಹಾಕೊಳ್ಳೆ? ಒಂದ್ ನಿಮಿಷ ತಾಳು. ಹೊಸ ಬಟ್ಟೆ ಅಮ್ಮ, ನೀ ತಂದ್ಯಾ? ನೀನ್ ಕೊಡೋ ದುಡ್ಡು ಮನೆ ಸಂಸಾರಕ್ಕೆ ಸಾಕಾಗಲ್ಲ, ನಾನೆಲ್ಲಿಂದ ತರ್ಲಪ್ಪ? ಇದಾಳಲ್ಲ ನಿನ್ ತಂಗಿ. ಹೊಸ ಬಟ್ಟೆ ತರೋ ದುಡ್ಡೆಲ್ಲಿತ್ತು ನಿನ್ನ ಹತ್ರ? ನಮ್ಮ ಅಣ್ಣ ಖರ್ಚಿಗೆ ಅಂತ ಪಾಕೆಟ್ ಮನಿ ಕೊಡ್ತಿದ್ದ, ಉಳಿಸ್ದೆ ತಂದೆ. ಅವನ್ ಪಾಕೆಟ್ ಮನಿ ಕೊಟ್ಟಿದ್ದು ಅವನ್ ತಂಗಿ ಸಂತೋಷಕ್ಕೆ. ತನ್ನಣ್ಣ ಹೊಸ ಬಟ್ಟೆ ಹಾಕೊಂಡ್ರೆ ಆ ತಂಗಿಗಾಗೋದು ಸಂತೋಷನೇ. ರಾಗಿಣಿ, ನೀನ್ ಉಳಿಸ್ ನನಗ್ ತರ್ಬೇಕೇನೆ? ನೀನ್ ನನಗ್ 100 ಸಲನಾದ್ರೂ ತರಬಹುದು, ನಾನ್ ನಿನ್ಗೆ 1 ಸಲನಾದ್ರೂ ತರಬಾರ್ದ? ನಾನ್ ದುಡಿತೀನಿ ಕಣೆ, ನೀನು ದೊಡ್ಡ ಆಫೀಸರ್ ಆಗು, ದಿನಕ್ಕೊಂದೊಂದು ಸೂಟ್ ಹಾಕೋತೀನಿ. ಆದ್ರೆ ಈಗ ನೀನ್ ಬಡವನ್ ತಂಗಿ, ನಿನಗ್ ಬಡತನ ಗೊತ್ತಾದ್ರೆ ನಾನಿದ್ದು ಏನ್ ಸಾರ್ಥಕಮ್ಮ? ಹೃದಯ ಶ್ರೀಮಂತಿಕೆ ಇರೋ ನೀನು ಎಂದಿಗೂ ಬಡವ ಅಲ್ಲ ಕಣೋ. ನನ್ನಣ್ಣ ಪ್ರೀತಿಲಿ ನವಾಬ, ಈ ನಿನ್ ತಂಗಿ ಹುಡುಗರೇನ ಬೇಡ ಅನ್ಬೇಡ ಸಾಹೇಬ. ನನಗೆ ಎದ್ವಾ ತದ್ವಾ ಸಿಟ್ಟು ಬಂದಿದೆ, ಬೇಡ ಅಂದ್ರೆ ಬೇಡ. ಸರಿ ಬಿಡು, ನನಗೂ ಉಪವಾಸ ಸತ್ಯಾಗ್ರಹ ಮಾಡೋಕ್ ಬರುತ್ತೆ. ತಗೋಳು ಕೃಷ್ಣ, ತಂಗಿ ಪ್ರೀತಿಯಿಂದ ಕೊಡೋವಾಗ ಬೇಡ ಅಂತ ಅಂತ ನೋಡಮ್ಮ. ಅವಳ 3 ಕಾಸು ದುಡಿಯಲ್ಲ, 300 ಖರ್ಚು ಮಾಡಿದಾಳೆ. ಪ್ರೀತಿಗೆ ಬೆಲೆ ಕಟ್ಟಬಾರ್ದು ಮಗು. ಅಯ್ಯೋ, ನಾ ಬೆಲೆ ಕಟ್ಟಿದ್ ಬಟ್ಟೆಗಮ್ಮ, ನನ್ ತಂಗಿ ಪ್ರೀತಿಗೆ ಬೆಲೆ ಕಟ್ಟೋಕಾದ್ರೂ ಸಾಧ್ಯನಾ? ಸರಿ ಸರಿ, ಮಾತ್ ಸಾಕು, ಬಟ್ಟೆ ಹಾಕೊಂಡ್ ಬಾ. ಆರ್ಡರ್. ಎಸ್ ಸರ್. ಒಳ್ಳೆ ಅಣ್ಣ ತಂಗಿ, ಯಾವಾಗ ನೋಡಿದ್ರು ಜಗಳ ಕಾಯೋದೇ ಆಯ್ತು. ದೃಷ್ಟಿ, ಚಂಡಾಲ ದೃಷ್ಟಿ, ಸರ್ವ ದೃಷ್ಟಿ ಪರಿಹಾರ ಆಗಲಿ. ಮಗ ಕುಳಿಯ ಕೃಷ್ಣನೇ, ಕೈಯಲ್ಲಿ ಕತ್ತಿ ಕೊಟ್ರೆ ಕೃಷ್ಣದೇವರಾಯನೇ. ಬಿಡ್ತು ಬಿಡ್ತು, ನನ್ ಕಣ್ ದೃಷ್ಟಿನೇ ತಾಕ್ತು. ಅಯ್ಯೋ ಹುಚ್ಚಿ, ಒಳ್ಳೆ ಕಣ್ಣಿನ ನೋಟ ಯಾವತ್ತು ಹಾರೈಕೆ ಕಣೆ. ನೀನ್ ನೋಡಿದ್ರೆ ದೃಷ್ಟಿ ತಾಗಲ್ಲ, ಅದೃಷ್ಟ ಖುಲಾಯಿಸುತ್ತೆ. ನಾನ್ ನೋಡಿದ್ರಲ್ಲ ಪದರೇ, ಆ ನಿನ್ ಮೇಡಮ್ ನೋಡಿದ್ರೆ ಅದೃಷ್ಟ ಖುಲಾಯಿಸೋದು. ಮರ್ತ ಬಿಟ್ಟಿದ್ದು, ಗೊತ್ತಾಯ್ತು. ಬರ್ತೀನಿ ಅಣ್ಣ, ಸರಿಯಾ ಸಮಯ ಊಟಕ್ಕೆ ಬಂದ್ಬಿಡು. ಬರ್ತೀನಮ್ಮ, ಕಾಯ್ತಿರ್ತೀವಿ. ಓಕೆ, ನಿನ್ಗೆ ಇಷ್ಟೊಂದು ಕ್ಯಾರೆಟ್ ಹಲ್ವಾ ಮಾಡಿರ್ತೀವಿ. ಓಕೆ ಓಕೆ, ನೀನ್ ಬರೋವರೆಗೂ ನಾನು ಊಟ ಮಾಡಲ್ಲ. ಬರ್ತೀನಿ ಅಂತ ಹೇಳಿದ್ನಲ್ಲಮ್ಮ, ಖಂಡಿತ ಬರ್ತೀನಿ. ಸದ್ಯ ಮೇಡಮ್ ನಾಟ್ ಕಮಿಂಗು. ಏನೇ, ನಿನ್ ಫ್ರೆಂಡ್ಸ್ ಇನ್ನು ಬರ್ಲೇ ಇಲ್ಲ? ಅದೇ ಚಿಕ್ಕಮ್ಮ, ಬರ್ತಾರೋ ಇಲ್ವೋ ತಿಳ್ಕೊಳ್ಳೋಣ ಅಂದ್ರೆ ಲೈನೇ ಸಿಗ್ತಾ ಇಲ್ಲ. ಅವಾಗಿಂದ ಟ್ರೈ ಮಾಡಿ ಮಾಡಿ ಸುಸ್ತಾಗೋಯ್ತು. ಕೊಡಿನಿ, ನಾನು ಟ್ರೈ ಮಾಡ್ತೀನಿ. ನೀನ್ ಎಳ್ಳೀರ್ಗೋಸ್ಕರ ಅಂಬರಿಸ್ತಾ ಬೀಟ್ ಬೀದಿ ಸುತ್ತಾ ಇದ್ದೀನಿ, ನೀನ್ ನೋಡಿದ್ರೆ ಪತ್ತನೇ ಇಲ್ಲ. ಅದಕ್ಕೆ ಮನೆ ತವನೇ ಹುಡ್ಕೊಂಡ್ ಬಂದ್ಬಿಟ್ಟೆ. ನಾನೇನ್ ಮಾಡ್ಲಿ, ಬೆಳಗ್ಗೆಯಿಂದ ನಾನು ನೋಡ್ಕೊ ಸುತ್ತಾಯ್ತಾ ಇದ್ದೀನಿ. ಸೂರ್ಯ ಮುಳುಗೋತಾದ್ರೂ ಇನ್ನೂ ಬಂದಿಲ್ಲ. ಇವತ್ತೊಂದ್ ದಿವಸ ಬೇರೆ ಇಲ್ಲದ್ರೆ ಕುಡ್ಕ ಕುಡಿದ್ರೆ ನಿನ್ ಎಳ್ಳೀರೇ ಕುಡ್ದೇನು, ಬೇರೆ ಬರ್ದು ಬಾಯಿಗೆ ರುಚಲ್ಲ. ಎಳ್ಳೀರು ಅಂದ್ರೆ ಅಷ್ಟಿಷ್ಟನಾ? ನೀನು ಇಷ್ಟ ಪದ್ದಿ? ಏನಂದೆ, ನಿನ್ ಬುಡನಾ ಎಣ್ಣೀರ್ ಕೊಚ್ಚಂಗ್ ಕೊಚ್ಚಿ ಬಿಡ್ತೀನಿ. ಕೊಚ್ಚಿದ್ರೆ ಅಲ್ಲಿ ಮೆದುಳು ಅಂಬೋದು ಇಲ್ಲ ಪದ್ದಿ, ಅಲ್ಲೂ ನೀನೇ ಇದ್ದಿ ಪದ್ದಿ. ಐ ಲವ್ ಯು ಪದ್ದಿ. ಅಯ್ಯೋ, ನನಗಂದ್ರೆ ಅಷ್ಟಿಷ್ಟನಾ? ಬೇಕಾದ್ರೆ ಪ್ರಾಣ ಬಿಟ್ಟೇನು, ನೀನ್ ಕೈ ಬಿಡಲ್ಲ ಪದ್ದಿ. ಬಿಡಬೇಡ ಬಿಡಬೇಡ, ನಾನ್ ಯಾರನ್ನಾದ್ರೂ ಹಿಡ್ಕೊಂಡ್ರೆ ನಮ್ ಗುರು ಕಪಿಲ್ ದೇವ್ ಕ್ಯಾಟರಾಗೆ ಪದ್ದಿ. ನನ್ನ ಆಣೆಗೂ ನಿಮ್ ಎಳ್ಳಿ ರಾಣೆಗೂ ಪದ್ದಿ. तत्पदी तत्पदी तत्पदी। ಏನು ಶೈಲಾ ಯಾಕೆ ಬರಲಿಲ್ಲ? ನಮ್ಮ ಫಾದರ್ ಗೆ ಸ್ಲೈಟ್ ಹಾರ್ಟ್ ಅಟ್ಯಾಕ್ ಆಗಿದೆ, ಅದಕ್ಕೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದೀವಿ. ಓಹ್ ಸಾರಿ ಚಿಕ್ಕಮ್ಮ, ನಾನು ಬರ್ತೀನಿ. ಕತ್ಲಲ್ಲಿ ನಿಗಮ ಹೊರಟೆ, ಗೈಡ್ ಕೃಷ್ಣ ಕಾಯ್ತಾ ಇರ್ತಾರೆ, ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ಒಳ್ಳೆ ಪಗ್ಲಿ ಕಣೆ ನೀನು, ಕತ್ಲಾದ್ಮೇಲೂ ಅವನ ಯಾಕಲ್ಲಿರ್ತಾನೆ ಎಂದೋ ಹೋಗಿರ್ತಾನೆ. ಹಾಗಲ್ಲ ಚಿಕ್ಕಮ್ಮ, ಅವ್ರು ಆಡಿದ ಮಾತಿಗೆ ತಪ್ಪೋರಲ್ಲ. ಅಫ್ಕೋರ್ಸ್ ಕತ್ಲಾದ್ಮೇಲೆ ಬರಲ್ಲ ಅಂತ ತಾನೇ ಅರ್ಥ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನ್ ಗೈಡ್ಗೆ? ಬಾ ಒಂದು ತೂಟ ಮಾಡಿ ಮಲ್ಕೊಂಡಿ. ಬಾಮ್ಮ ಬಾರೆ. ಅಣ್ಣ ರಾತ್ರಿ ಸರಿಯಾದ ಟೈಮ್ ಊಟಕ್ಕೆ ಬಂದ್ಬಿಡು. ಬರ್ತೀನಮ್ಮ, ನಾವು ಕಾಯ್ತಿರ್ತೀವಿ. ಓಕೆ, ನಿನ್ಗೆ ಇಷ್ಟವಾದ ಕ್ಯಾರೆಟ್ ಹಲ್ವಾ ಮಾಡಿರ್ತೀವಿ. ಓಕೆ ಓಕೆ, ನೀನ್ ಬರ್ದೆ ನಾನು ಊಟ ಮಾಡಲ್ಲ. ಹೇಳ್ದಲ್ಲ ಬರೀ, ಖಂಡಿತ ಬರ್ತೀನಿ. ನೀವು 3 ದಿವಸ ಬಿಟ್ಟು ಬಂದ್ರು, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಈ ಕೃಷ್ಣ ಕೊಟ್ಟ ಮಾತು ತಪ್ಪನಲ್ಲ ಮೇಡಮ್. ಪ್ರಾಮಿಸ್ 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 ಪ್ರಾಮಿಸ್. ಮನೆ ಪರವಾಗಿದೆ, ಬಾರೆ ಒಳಗೆ. ನಾನು ಬರಲ್ಲ, ರಾತ್ರಿ 9 ಆಯ್ತು, ಊಟಕ್ಕೆ ಬಾರೆ. ಅಣ್ಣ ಬರೋವರೆಗೂ ನಾನು ಊಟಕ್ಕೆ ಬರಲ್ಲ. ಅಮ್ಮ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರೋಣ. ಹುಚ್ಚು ಹುಡುಗಿ, ಈ ಕತ್ಲಲ್ಲಿ ಎಲ್ಲಿಂತ ಹೋಗಿ ಹುಡ್ಕೊಂಡ್ ಬರ್ತೀಯೇ? ಅಂದೇ ಆಗಲಾನ ಇದೆ ಹಂಪೆ. ಈ ಕತ್ಲಲ್ಲಿ ಏನ್ ಮಾಡ್ತಿದ್ದಾನ ಅವನಲ್ಲಿ? ಹೊಸಪೇಟೆಗೆ ಏನಾದ್ರು ಹೋಗಿದಾನೋ ಏನೋ? ಬರ್ತಾನೋ ಇಲ್ಲ ಅಲ್ಲೇ ಎಲ್ಲಾದ್ರೂ ಸ್ನೇಹಿತನ ಮನೇಲಿ ಉಳ್ಕೋತಾನೋ? ಅಣ್ಣ ಮಾತಕ್ಕೆ ತಪ್ಪೋನಲ್ಲ, ಬಂದೇ ಬರ್ತಾನೆ. ಅವನು ಬರ್ತಾನೆ, ನೀನ್ ಬಾರೆ ಊಟಕ್ಕೆ. ನನ್ಗೆ ಹಸಿವಿಲ್ಲ, ನೀನ್ ಮಾಡಮ್ಮ. ಬೆಳಗಿನಿಂದ ಏನೂ ತಿಂದಿಲ್ಲ, ಹಶ್ವಾಗಲ್ವೇನೆ? ನನ್ಗಿಲ್ಲ ಅಂತೀನಲ್ಲ, ನೀನ್ ಹೋಗ್ ಮಾಡಮ್ಮ. ಬೆಳೆಯೋ ಪುಡಿಗಳು ನೀವು ಉಪವಾಸ ಇದ್ರೆ ಬಿದ್ದೋಗ ಮರ ನಾನ್ ಮಾಡ್ಲಾ? ನಾನು ಮಾಡಲ್ಲ. ರುಕ್ಮಿಣಿ ರುಕ್ಮಿಣಿ, ಊಟ ಮಾಡಂದ್ರೆ ಇದೇನೆ? ನನ್ಗೆ ಹಸಿವಿಲ್ಲ ಚಿಕ್ಕಮ್ಮ ಅಂತ ಉತ್ತರ ತಿನ್ಬಾರೆ. ಸಾರಿ ಚಿಕ್ಕಮ್ಮ, ಪ್ಲೀಸ್. Friends alla bandra, please follow me. You see, this is the temple of Vidyanagar. Oh, you want Kannada? Solpa ihek band nodi, nan friends yaru barlilla ri. Oh, I am sorry. Ratri ella ille kutidra? Nin friends edrugade nimge avamana adre na guide aguttu yen prayatna heli? Haganta ratri ella ille idbitra Krishna? Kottu maatake tapponalla anta nan avatte helidnalla madam. Kottu maatnante nadkondavurgella sigod bari novu ashte. ಹೋಗಿ ಮೇಡಮ್, ನಿಮ್ಮ ನೋಡಿದ ತಕ್ಷಣ ನೋವೆಲ್ಲ ಗಾನ್ ಔಟ್. ನಿಮ್ಮ ನೋವನ್ನೆಲ್ಲ ಮರೆಸೋ ಶಕ್ತಿ ನನಗಿದೆಯಾ ಕೃಷ್ಣ? ಎಂಥ ನೋವನ್ನು ವಾಸಿ ಮಾಡೋ ಶಕ್ತಿ ನಿಮ್ಮ ನಗುಗಿದೆ ಮೇಡಮ್. ಆಮ್ ಐ ಕರೆಕ್ಟ್? ಯು ಆರ್ ಕಂಪ್ಲೀಟ್ಲಿ ರಾಂಗ್. ಈ ನಗು ನೋಡೋಕೆ ದಿನವೆಲ್ಲ ಕಾಯ್ಬೇಕಾ? ನಿಮ್ಮ ತಾಯಿ ತಂಗಿ ಎಷ್ಟು ಕಾದಿರ್ತಾರೆ ಅನ್ನೋ ನೆನಪು ಸಹ ನಿಮ್ಮನ್ನ ಇಲ್ಲಿಂದ ಕದಲಿಸ್ಲಿಲ್ವಾ? ಮೊದಲನೇ ಸಲ ನನ್ನ ತಂಗಿ ಮಾತು ಮೀರಿದೆ ಮೇಡಮ್. ಅವಳ ಪ್ರೀತಿಗೆ ತುಂಬಾ ಅನ್ಯಾಯ ಮಾಡಿದೆ. ಇನ್ನಿಲ್ಲೋ ಇನ್ಯಾವುದೋ ಪ್ರೀತಿಗೆ ನ್ಯಾಯ ಸಿಕ್ಕಿರುತ್ತೆ ಕೃಷ್ಣ. ಮೇಡಮ್, ಕರುಣ್ ಸಂಬಂಧನ ಮೀರಿದ ಶಕ್ತಿ ಹೊಂದಿದೆ, ಗೊತ್ತಾ? ಇದೆ ಅಂತೀರಾ? ಖಂಡಿತ ಇದೆ. ಆ ಶಕ್ತಿಗೆ ಪ್ರೇಮ ಅಂತಾರೆ. ಪ್ರೇಮ? ಹೌದು, ನನ್ನ ಮೇಲಿನ ಪ್ರೇಮದ ಶಕ್ತಿನೇ ನಿಮ್ಮನ್ನ ರಾತ್ರಿ ಎಲ್ಲ ಬಂಧಿಸಿದ್ದು. ನಾನು ನಿಮ್ಮ ಹಿತ ಬಯಸೋಣ ಅಷ್ಟೇ ಹೊರತು ಪ್ರೇಮಿ ಅಲ್ಲ ಮೇಡಮ್. ಒಬ್ರು ಹಿತನ ಒಬ್ರು ಬಯಸೋದೆ ಪ್ರೇಮ ಕೃಷ್ಣ. मैडम मैडम अल्ल रुक्मिणी अन्नी कृष्ण कृष्ण नान बहळ अदृष्टवंत रुक्मिणी नावु अंत हेळि कृष्ण निम्म हुट्टिद हब्बक्के प्रेजेंट कोडबेकु अंत निन्नेने पर्चेस माडिदे इदु आटोमेटिक वाच नम्म प्रेमद संकेत इदु हेगे केक कोडदेने नडीता इरुत्तो ಹಾಗೆ ನಮ್ಮ ಪ್ರೇಮ ನಿರಂತರವಾಗಿ ಸಾಗಬೇಕು ಇಲ್ಲಿ ಕೈ ನೀಡಿ ಅಣ್ಣ ಇವತ್ತಿನಿಂದ ನನ್ನಣ್ಣ ಯಾರ ಮೇಲೂ ಕೈ ಮಾಡಬಾರದು. ನನ್ನಾಣೆ ನರಸಿಂಹನಾಣೆ. ದಯವಿಟ್ಟು ಆ ವಾಚ್ ಕೊಟ್ಬಿಡಿ. ಕೊಡ್ತೀವಿ ಕೊಡ್ತೀವಿ ವಾಚ್ ಅಲ್ಲ, ನೀನು ಅದು ಕೊಟ್ಟೆಲ್ಲ ಗೂಸಾ ಬೀದಿಲಿ ಅದನ್ನ ವಾಪಸ್ ಕೊಡ್ತೀವಿ. ಇದೇನಣ್ಣ ನೀನು ಇವರ ಕೈ ಹೊಡೆತ ತಿನ್ನೋದಾ? ಎಲ್ಲಿ ಹೋಯ್ತು ನಿನ್ ಪೌರುಷ? ಆವತ್ತು ದೇವಸ್ಥಾನದಲ್ಲಿ ಯಾರ ಮೇಲೂ ಕೈ ಮಾಡಬಾರದು ಅಂತ ಪ್ರಮಾಣ ಮಾಡಿಸ್ಕೊಂಡು ನೀನ್ ತಾನೇ ನನ್ನ ಕೈನ ಕಟ್ಟಾಕಿರೋ. ಇದು ಆತ್ಮರಕ್ಷಣೆಗಾಗಿ ಹೊಡೆದಾಟ. ನನ್ನ ಮಾತು ನಾನು ವಾಪಸ್ ತಗೊಂಡಿದ್ದೀನಿ. ಹಾಕು ಈ ಪೋಲಿಗಳಿಗೆ. ಹಾಗಂತೀಯ? ಈಗಿದೆ ನೋಡು ದಾಂಡಿಗರಿಗೆ ದಸರಾ ಹಬ್ಬ. ಅದಕ್ಕೆ ನಮ್ಮ ಅಣ್ಣನ ಕಲಿಯುಗದ ಭೀಮ ಅನ್ನೋದು. ಕೃಷ್ಣ, ಈ ಗಲಾಟೆಲ್ ವಾಚು ನಿಮ್ಮ ಪ್ರೇಮದ ಸಂಕೇತ ಅಲ್ವೇ? ಆ ವಾಚು ನನ್ನ ಹತ್ರ ಭದ್ರವಾಗಿದೆ. ಟೇಕ್ ದಿಸ್ ರುಕ್ಮಿಣಿ, ಇದು ನಿಮ್ ಕೈಯಾರೆ ಕಟ್ಟಿ. ಅದು ಅದು ಇಲ್ಲ ಇದು ಇಲ್ಲ, ನನ್ನ ಅಮ್ಮನ್ನು ಮರೆತು ರಾತ್ರಿ ಎಲ್ಲ ನಿಮಗ ಕಾದಿದ್ದಾನೆ ಅಂದ್ಮೇಲೆ ಇದು ಗ್ರೇಟ್ ಲವ್. ಸಾರಿ ಕಣೆ, ಇವನು ಕಾಯೋದು ಇಟ್ಸ್ ದ ಡ್ಯೂಟಿ ಆಫ್ ದಿ ಗೈಡ್ ಆಫ್ ದಿ ಹಂಪೆ ಆಫ್ ದಿ ವಿಜಯನಗರ. ನಾಟಕ ಸಾಕು, ಇನ್ನು ಮುಂದೆ ನೀನು ರುಕ್ಮಿಣಿಗೆ ಬಾಳಿನ ಗೈಡು. ವಾಟ್ ರುಕ್ಮಿಣಿ, ವೆಲ್ಸೆಡ್ ರಾಗಿಣಿ. ನಿನಗಿರೋ ಧೈರ್ಯ ನಿಮ್ಮ ಅಣ್ಣಂಗಿಲ್ವೇ? ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡಿ. ಅದಕ್ಕೆ ಅಮ್ಮ ಕಾಯ್ತಿರ್ತಾಳೆ, ಬನ್ನಿ ಹೋಗೋಣ. ಅದಕ್ಕೆ ಬನ್ನಿ, ಅಮ್ಮಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಂಗೆ ಭಯವಾಗುತ್ತೆ. ನನಗೂ ಅಷ್ಟೇ. ನಿಮ್ಮ ಪ್ರೀತಿಗೆ ಸೇತುವೆ ನಾನು, ಹೆದರಬೇಡಿ, ನಾನಿದ್ದೀನಿ. ಬನ್ನಿ ಪ್ರೇಮಿಗಳೇ. ಅಮ್ಮ, ಕೃಷ್ಣ ಬಂದೇನೆ? ಇಲ್ಲ, ಇನ್ನೊಬ್ನೇ. ಗಾಬರಿ ಆಗ್ಬೇಡ, ಅವನೊಬ್ರೇ ಬಂದಿಲ್ಲ, ಜೊತೆಲಿ ಇನ್ನೊಬ್ರು ಬಂದಿದ್ದಾರೆ ಅಂದೆ. ಯಾರು? ಬನ್ನಿ ಬನ್ನಿ ಬನ್ನಿ, ಬಲಗಾಲಿಟ್ಟು ಒಳಗಡೆ ಬನ್ನಿ. ಅಮ್ಮ, ನಾಟ್ಯ ಸರಸ್ವತಿ ರುಕ್ಮಿಣಿ ಅಂತ ಹೇಳ್ತಿರ್ಲಿಲ್ವಾ? ಅವರೇ ಇವರು. ಬಡವರ ಮನೆಗೆ ಭಾಗ್ಯ ಬಂದಾಗ ಆಯ್ತು. ಅಣ್ಣ, ನೀನು ಮಾಡು. ಅಮ್ಮ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಸ್ತಂತ ಹರ್ಸಮ್ಮ. ರಾಯಿಣಿ, ನಿಂದೇನೆ ಕುಚೋದ್ಯಾ? ಹೇಳಿ ಮಕ್ಕಳ, ಒಳ್ಳೇದಾಗ್ಲಿ. ದೊಡ್ಡವರು ಚಿಕ್ಕವರು ಅನ್ನೋದು ಏನೂ ಇಲ್ಲ ನಿಮಗೆ. ಇದ್ದದಿದ್ದ ಹಾಗೆ ಹೇಳಿದ್ರೆ ಸಿದ್ದಪ್ಪಂಗೆ ಸಿಡ್ಲಿ ಬಡೀತಂತೆ. ಪೇಟಿಗೆ ಹಾಕಿದ್ದೀನಿ, ಮುಂದೆ ಪೀನ್ ಹೇಳಪ್ಪ ವೇಣುಗೋಪಾಲ ಕೃಷ್ಣ. ಹೌದಮ್ಮ. ಇಲ್ಲಮ್ಮ, ನಾನಲ್ಲ, ಇವರು ನನ್ನ ಪ್ರೀತಿಸ್ತಾರಂತೆ. ನವಿಲು ಕುಣಿಯುತ್ತೆ ಅಂತ ಕೆಂಬೂತ ಪುಕ್ಕ ತರ್ಕೋತಂತೆ. ಈ ದೇವತೆಯನ್ನು ಪ್ರೀತಿಸೋ ಯೋಗ್ಯತೆ ನಿನಗೇನಿದೆಯೋ? ಅಮ್ಮ, ತಾನು ಪ್ರೀತಿಸ್ತವ್ರನ್ನ ರಕ್ಷಿಸೋ ಶಕ್ತಿ, ಪೋಷಿಸೋ ಯೋಗ್ಯತೆ ಅವ್ರಿಗಿದೆ. ನನ್ನ ಕಲೆನ ಆರಾಧಿಸೋ ಸಂಸ್ಕಾರ ಅವ್ರಿಗಿದೆ. ನನಗೆ ಬೇಕಾಗಿರೋದು ಸಿರಿವಂತಿಕೆ ಅಲ್ಲಮ್ಮ, ಅವ್ರ ಪ್ರೀತಿ, ನಿಮ್ಗಳ ವಾತ್ಸಲ್ಯ. ಮಾತಾಡಿದಷ್ಟು ಸುಲಭ ಅಲ್ಲಮ್ಮ ಜೀವನ. ನೀನು ಒಪ್ಕೊಂಡ್ರೆ ಆಯ್ತಾ, ನಿಮ್ಮ ಮನೆಯವ್ರು ಒಪ್ಕೋಬೇಡ್ವಾ? ನನ್ನ ಚಿಕ್ಕಮ್ಮ ದೇವ್ರಂಥವ್ರು. ಅವರಿಂದ ನಾನು ಇಷ್ಟಕ್ಕೆ ವಿರೋಧ ಮಾಡೋರಲ್ಲ ಅನ್ನೋ ನಂಬಿಕೆ ನನಗಿದೆಮ್ಮ. ಮಾಡಿದ್ರೆ ಅವ್ರ ಸಿರಿವಂತಿಕೆನ ಕಾಲಲ್ಲಿ ಒದ್ದು ಬರೋ ಸ್ಥೈರ್ಯ ನನಗಿದೆಮ್ಮ. ಏನೋ ಅಮ್ಮ, ನಿನ್ನ ನಂಬಿಕೆನ ಆ ದೇವರೇ ಉಳಿಸಲಿ. ಕೃಷ್ಣನ ಸಂತೋಷನೇ ನನ್ನ ಸಂತೋಷ. ಅಣ್ಣ ಒಂದಿನ ಪೂರ್ತಿ ಉಪವಾಸ ಇದ್ದ ಕಾದಿದ್ದಕ್ಕೆ ದೇವತೆನೂ ಒಳ್ದಾಯ್ತು, ಅಮ್ಮನ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತು. ಇನ್ನಾದ್ರೂ ಊಟ ಮಾಡೋಣವಾ? ಬಾಪ್ಪ ನೀನ್ ಬರ್ಲಿಲ್ಲ ಅಂತ ನೆನ್ನೆ ಪೂರ್ತಿ ಅವಳು ಊಟ ಮಾಡ್ಲಿಲ್ಲ. ನೀನೇನು ನೀನು ಉಪವಾಸ ಇದ್ದಿ. ರಾಗಿಣಿ ಅಮ್ಮ, ನಾನ್ ಬರ್ಲಿಲ್ಲ ಅಂತ ನೀವಿಬ್ರು ಊಟ ಮಾಡ್ಲಿಲ್ಲ. ಅದಕ್ಕೆ ನೀವು ನಿಮ್ ತರನೇ ನಾನು. ಅಂದ್ರೆ ನೀವು ಉಪವಾಸನಾ? ಅಣ್ಣ ಇಂತ ಹೆಣ್ಣನ್ನ ಹೆಂಡತಿಯಾಗಿ ಪಡೆಯೋಕೆ ನೀನ್ ಪುಣ್ಯ ಮಾಡಿದ್ದೆ. ಹೆಂಡತಿ ಮಾತ್ರ ಅಲ್ಲ ಕಣೆ, ನಿನ್ನಂತ ತಂಗಿನ ಪಡೆಯೋಕೆ ಅಂತ ಅಮ್ಮನ್ ಪಡೆಯೋಕೆ ನಾ ಪುಣ್ಯ ಮಾಡಿದ್ದೆ. ನೀವಲ್ಲ ಪುಣ್ಯ ಮಾಡಿದ್ದು, ಇಂಥ ಮನೆ ಸೇರೋಕೆ ನಾನ್ ಪುಣ್ಯ ಮಾಡಿದ್ದೆ. ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ. ಚೆಲುವಿನ ಚಿಲುಮೆ ಚಿಮ್ಮಿದಾಗ ಹೊಂದಿದೆ ಎದೆಯಲ್ಲಿ ಅನುರಾಗ. ಚೆಲುವಿನ ಚಿಲುಮೆ ಚಿಮ್ಮಿದಾಗ ಹೊಂದಿದೆ ಎದೆಯಲ್ಲಿ ಅನುರಾಗ. ಸ್ನೇಹದ ಸಪ್ತ ಸ್ವರಗಳ ಮೇಳ ಕೇಳುತ್ತ ಹೃದಯವು ಹಾಕಿದೆ ತಾಳ. ಚೆಲುವಿನ ಚಿಲುಮೆ ಚಿಮ್ಮಿದಾಗ ಹೊಂದಿದೆ ಎದೆಯಲ್ಲಿ ಅನುರಾಗ. ಚೆಲುವಿನ ಚಿಲುಮೆ ಚಿಮ್ಮಿದಾಗ ಹೊಂದಿದೆ ಎದೆಯಲ್ಲಿ ಅನುರಾಗ. ಬಯಸಿದೆ ನನ್ನ ಬಾಳಿದು ನಿನ್ನ ದಿವ್ಯ ಪ್ರೇಮದ ಚಂದನ. ಬಯಸಿದೆ ನನ್ನ ಬಾಳಿದು ನಿನ್ನ ದಿವ್ಯ ಪ್ರೇಮದ ಚಂದನ. ಏನೇನೋ ಬಂದರು ನಾವು ಎಂದಿಗೂ ಅಗಲದೆ ಬದುಕುವ. ಏನೇನೋ ಬಂದರು ನಾವು ಎಂದಿಗೂ ಅಗಲದೆ ಬದುಕುವ. ಚೆಲುವಿನ ಚಿಲುಮೆ ಚಿಮ್ಮಿದಾಗ ಹೊಮ್ಮಿದೆ ಎದೆಯಲ್ಲಿ ಅನುರಾಗ. ಚೆಲುವಿನ ಚಿಲುಮೆ ಚಿಮ್ಮಿದಾಗ ಹೊಮ್ಮಿದೆ ಎದೆಯಲ್ಲಿ ಅನುರಾಗ. ರಂಭೆಯು ನಾಚುವ ರತಿ ದೇವಿಯು ನೀ ಪ್ರೇಮದ ಸಂಗಮ ತಂದೆ. ರಂಭೆಯು ನಾಚುವ ರತಿ ದೇವಿಯು ನೀ ಪ್ರೇಮದ ಸಂಗಮ ತಂದೆ. ಕೃಷ್ಣನ ನಾಮನೆನೆಯುವುದು ಮನವು ಬಂದರು ಸಾವಿರ ಜನನ. ಕೃಷ್ಣನ ನಾಮನೆನೆಯುವುದು ಮನವು ಬಂದರು ಸಾವಿರ ಜನನ. ಅಕ್ಷಯ ಪ್ರೇಮದ ರುಕ್ಮಿಣಿ ಹೆಸರು ತುಂಬಿದೆ ರೋಮ ರೋಮ. ಚೆಲುವಿನ ಚಿಲುಮೆ ಚಿಮ್ಮಿದಾಗ ತುಂಬಿದೆ ಎದೆಯಲ್ಲಿ ಅನುರಾಗ. ಸ್ನೇಹದ ಸಪ್ತ ಸ್ವರಗಳ ಮೇಳ ಕೇಳುತ್ತ ಹೃದಯವು ಹಾಕಿದೆ ತಾಳ. ಚೆಲುವಿನ ಚಿಲುಮೆ ಚಿಮ್ಮಿದಾಗ ತುಂಬಿದೆ ಎದೆಯಲ್ಲಿ ಅನುರಾಗ. ತುಂಬಿದೆ ಎದೆಯಲ್ಲಿ ಅನುರಾಗ. ತುಂಬಿದೆ ಎದೆಯಲ್ಲಿ ಅನುರಾಗ. ಬಂದ್ರು ಬಂದ್ರು. ರುಕೋ ಬಾಯ್ಲೆ, ಎಲ್ಲಿ ಹೋಗಿದ್ದ ಕಾರ್ ತಗೊಂಡು? ಮದ್ವೆ ವಿಷಯ ತಿಳಿಸ್ಬರೋಕೆ ಚಿಕ್ಕಮ್ಮ. ಯಾರ್ಗೆ? ನಾನು ಪ್ರೀತಿಸ್ತಾ ಇರೋ ಕೃಷ್ಣನ್ಗೆ. ಯಾವ ಕೃಷ್ಣ? ಯಾವ ಫ್ಯಾಕ್ಟ್ರಿ ಓನರು? ಫ್ಯಾಕ್ಟ್ರಿ ಓನರ್ ಅಲ್ಲ. ನಿಲ್ಸಿರ್ಬೇಕಲ್ವಾ? ನೋನು ಎಷ್ಟು ಎಕರೆ ಜಮೀನು ಇದೆ ಕೈ ಹಿಡಿದವನ್ನ ಸಾಕೋಷ್ಟು ಮಾನ ಮರ್ಯಾದೆ ಇದೆ ಅವರಿಗೆ ಮಾನ ಮರ್ಯಾದೆ ಹೊಟ್ಟೆ ತುಂಬಿಸಲ್ಲರಕೋ ಅವನ ಕೆಲಸ ಏನು ಗೈಡ್ ಹೋಗಿ ಹೋಗಿ ಒಬ್ಬ ಗೈಡ್ ನ ನೀನು ಪ್ರೀತಿಸೋದು ಅವರು ಕಲಾವಿದ ಕೂಡ ಓಹೋ ಯಾರು ರವಿಶಂಕರ ಚಿಟ್ಟಿ ಬಾಬುನಾ ಇಲ್ಲ ಕೊಳದ ರಮಣಿನಾ ಅವಕಾಶ ಸಿಕ್ಕರೆ ಅವರು ಅದೇ ಸಾಲಿನಲ್ಲೇ ಬರೋರು ಅವಕಾಶ ಸಿಕ್ಕೋದು ಅದೃಷ್ಟವಂತರಿಗೆ ಮಾತ್ರ ಕಣೆ ಹುಚ್ಚಿ ಹೋಗ್ಲಿ ಬಿಡು ಪ್ರೀತಿಸಿದ್ಯಾ ಅದು ಅವನ ಅದೃಷ್ಟ ಆದ್ರೆ ಮದುವೆ ಮಾತ್ರ ಆ ನತದೃಷ್ಟರ ಜೊತೆ ಬೇಡ ಚಿಕ್ಕಮ್ಮ ರುಕ್ಮಿಣಿ ಕತೆ ಕಾದಂಬರಿ ಸಿನಿಮಾ ನೋಡಕಷ್ಟೇ ಚೆನ್ನ ಪ್ರೇಮಿಸಿದ ಲೈಲಾ ಮಜ್ನು ಸಲೀಮ್ ಅನಾರ್ಕಲಿ ರೋಮಿಯೋ ಜೂಲಿಯೆಟ್ ಸುಖ ಅನುಭವಿಸ್ತೇ ಸತ್ರು ಅಂಥ ಸಾವನಲ್ಲೂ ಎಂಥ ಸುಖ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಾಗಲ್ಲ ಮಾವ ತುಂಬಾ ದೊಡ್ಡವಳಾಗ್ಬಿಟ್ಟಿಯಮ್ಮ ನೀನು ಯಾಕೆ ಚಿಕ್ಕಮ್ಮ ನಾನು ಮದುವೆ ಆಗ್ತೀನಿ ಎಂದಾಗ ಆನಂದ ಪಟ್ಟವರು ಈಗ ರುಕ್ಕು ನನ್ನ ತಮ್ಮ ಅರವಿಂದನ್ ಜೊತೆ ಮದುವೆ ಮಾಡ್ಕೊಳ್ಳೋಕೆ ನೀನು ಒಪ್ಪದೆ ಅಂದ್ಕೊಂಡೆ ಆನಂದ ಪಟ್ಟೆ ಈಗಲೂ ಒಂದ್ಸಲ ಯೋಚನೆ ಮಾಡು ಇದು ನನ್ನ ನಿರ್ಧಾರ ಚಿಕ್ಕಮ್ಮ ಸಾರಿ ನೀವು ಚಿಕ್ಕಮ್ಮ ಅಲ್ಲ ನನ್ನ ತಾಯಿ ಅಂದ್ಕೊಂಡಿದ್ದೀನಿ ನಾ ಸಂತೋಷವಾಗಿರ್ಬೇಕು ಅಂದ್ರೆ ನೀವು ಈ ಮದುವೆಗೆ ಒಪ್ಪಲೇಬೇಕು ಏನೇ ಇದು ದೇವು ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಲ್ಲೋ ಈ ಕುದುರೆಗೆ ಆ ಕತ್ತೆ ಸವಾಸ ಬಿಡಿಸಿದ್ರೆ ಆಯ್ತು ಎಲ್ಲ ಸರ್ ಹೋಗುತ್ತೆ ಅದು ಹೇಗೋ ಎಂತ ಮೀನಿಗೂ ಒಂದು ಗಾಳ ಇದ್ದೇ ಇರುತ್ತೆ ಅಕ್ಕ ಓಹೋ ಬನ್ನಿ ಬನ್ನಿ ನಮಸ್ಕಾರ ಸರ್ ಇವ್ರು ಯಾರು ಗೊತ್ತಾ ರುಕ್ಮಿಣಿ ಚಿಕ್ಕಮ್ಮ ನಮಸ್ಕಾರಮ್ಮ ಹಂಪೆ ನೋಡಕ್ ಬಂದ್ರಾ ಬನ್ನಿ ಕಮ್ ಕಮ್ ಐಶೋ ಸ್ಟಾಪ್ ಅಟ್ ನಾವು ಬಂದದ್ದು ನಿನ್ನ ನೋಡಕ್ಕೆ ನಿನ್ನಂತ ಗರೀಬರಿಗೆ ಮದುವೆ ಮಾಡ್ಕೊಡಕ್ಕೆ ನಾನ್ ತಯಾರಿಲ್ಲ ಮದುವೆ ಆಗೋರೆ ತಯಾರಿರುವಾಗ ನಿಮ್ ತಯಾರಿ ಯಾರಿಗಿರ್ಬೇಕು ಯಾರ ಹತ್ರ ಮಾತಾಡ್ತಾ ಇದೀಯ ಅನ್ನೋ ಪ್ರಜ್ಞೆ ಇದೆಯಾ ನಿನ್ಗೆ ಶ್ರೀಮಂತಿಕೆ ಸೋಕ್ನಲ್ಲಿ ಪ್ರಜ್ಞೆ ಕಳ್ಕೊಂಡಿರೋ ಹತ್ರ ಅಂತ ನನಗೆ ಗೊತ್ತಿದೆ ನೋಡಿ ರುಕ್ಮಿಣಿಗೋಸ್ಕರ ನಾನು ನಿಮ್ಮನ್ನು ಬಿಡ್ತಾ ಇದ್ದೀನಿ ಬಿಸಿ ರಕ್ತ ಮಾತಾಡ್ತೀಯ ದೇವು ಆ ಚೆಕ್ ಬುಕ್ ಕೊಡು ತಗೋ ಎಷ್ಟು ಹಣ ಬೇಕಾದ್ರೂ ಬರ್ಕೋ ರುಕ್ಮಿಣಿ ಮಾತ್ರ ಮರ್ತು ಬಿಡು ಚೆಕ್ ಬುಕ್ ನೋಡಿದ ತಕ್ಷಣ ಪ್ರೀತಿಗೆ ಚಕ್ಕರ್ ಹಾಕೋ ಚಿಲ್ಲರೆ ಇಲ್ಲ ನಾನು ಒಳಗಿಟ್ಕೊಳ್ಳಿ ಈಗ ಹೇಳಿ ನೀವು ಪ್ರೀತಿಸ್ತಾ ಇರೋದು ರುಕ್ಮಿಣಿನೋ ಅಥವಾ ಅವಳು ಹಣನ ಅವಳನ್ನ ಕಣೋ ಅವಳನ್ನ ಅದು ನಿಜಾನೇ ಆಗಿದ್ರೆ ಅವಳು ಇಷ್ಟದ ಪ್ರಕಾರ ನೀವು ನಡಿಬೇಕು ತಾನೆ ಅರ್ಹನನ್ನ ಅವಳು ಪ್ರೀತಿಸ್ಲಿಲ್ವೇ ನಿಮ್ಮ ದೃಷ್ಟಿನಲ್ಲಿ ಅರ್ಹ ಅಂದ್ರೇನು ಸರಿ ಸಮಾನವಾಗಿರ್ಬೇಕು ಕಲೆಯಲ್ಲಿ ನಾನು ರುಕ್ಮಿಣಿ ಸರಿ ಸಮಾನ್ರೆ ಸುಮ್ನಿರಾಯ ಸಾಕು ರುಕ್ಮಿಣಿ ನ್ಯಾಷನಲ್ ಫಿಗರ್ ನೀನು ಜುಜುಬಿ ಹಳ್ಳಿ ಫಿಗರ್ ಅವಕಾಶ ಸಿಕ್ಕರೆ ನಾನು ಏನು ಅಂತ ತೋರಿಸ್ತೀನಿ ಓ ಆಯ್ಸಿ ಅವಕಾಶ ನಾವು ಕೊಡ್ತೀವಿ 24 ಗಂಟೆ ಕಾಲ ಕೊಳಲ್ ನುಡಿಸ್ತೀಯಾ ಆ ಸಾಮರ್ಥ್ಯ ನಿನಗಿದೆಯಾ ದೇವು ಸುಮ್ನಿರಕ ಸಾಕು ಬಾಯಲ್ಲಿ ಸರಿ ಸಮಾನ್ರೆ ಆಗೋಯ್ತಾ ಏನಯ್ಯ ಈ ಕಂಡೀಷನ್ಗೆ ಒಪ್ಕೋತೀಯಾ ಓ ನಾವೇ ನಿಂತು ಮದುವೆ ಮಾಡ್ತೀವಿ ಸಂತೋಷ ಒಪ್ಕೊಂಡಿದ್ದೀನಿ ಸರಿ ಹಾಗಾದ್ರೆ ಈ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡು ಏನದು ಈ ಸ್ಪರ್ಧೆನಲ್ಲಿ ಗೆದ್ರೆ ರುಕ್ಮಿಣಿ ನಿನ್ನವಳು ಸೋತ್ರೆ ನಮ್ಮವಳು ಈ ಸ್ಪರ್ಧೆ ವಿಷಯ ನಮ್ಮಲ್ಲಿ ಮಾತ್ರ ಇರಬೇಕು ಬೇರೆಯವರಿಗೆ ಇದೊಂದು ಕೊಳಲ್ ಕಚೇರಿ ಅಂಡರ್ಸ್ಟ್ಯಾಂಡ್ ಕೃಷ್ಣ ಒಂದ್ ನಿಮಿಷ ತಡೀರಿ ರುಕ್ಮಿಣಿ ನೀನ್ ಯಾಕೆ ಇಲ್ಲಿಗೆ ಬಂದೆ ನಮ್ಮನ್ನ ಅಗಲ್ಸೋಕೆ ನೀವ್ ಯಾವ ರೀತಿ ಉಪಾಯ ಹೊಡಿತೀರಾ ಅಂತ ತಿಳ್ಕೊಳೋಕೆ ಪರೀಕ್ಷೆ ಅವ್ರಿಗೊಬ್ಬರಿಗೆ ಯಾಕೆ ನನ್ನ ವಿದ್ಯೆ ಬಗ್ಗೆ ಪರೀಕ್ಷೆ ಆಗ್ಲಿ 24 ಗಂಟೆ ಕುಣಿದ್ರೆ ನಿನ್ನ ಆರೋಗ್ಯದ ಗತಿ ಏನಮ್ಮ 24 ಗಂಟೆ ಕೊಳಲು ಊದಿದ್ರೆ ಅವ್ರ ಗತಿ ಏನ್ ಚಿಕ್ಕಮ್ಮ ಅವ್ರಿಗೇನಾಗುತ್ತೋ ಅದೇ ನನಗೂ ಆಗುತ್ತೆ ರುಕ್ಮಿಣಿ ಡೋಂಟ್ ವರಿ ಕೃಷ್ಣ ದೇವ್ರಿದ್ದಾನೆ ರುಕ್ಮಿಣಿ ಸ್ಪರ್ಧೆನಲ್ಲಿ ಯಾರೇ ಸೋತ್ರು ನಿಮ್ಮಿಬ್ಬರಿಗೂ ಮದುವೆ ಇಲ್ಲ ದೂರ ಆಗ್ಬೇಕು ಕೃಷ್ಣ ರುಕ್ಮಿಣಿನ ಬೇರೆ ಮಾಡೋಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ನೀನೇ ಹೇಳು ಕೃಷ್ಣ 24 ಗಂಟೆ ಕೊಳಲು ನುಡಿಸೋದು ಅಂದ್ರೆ ಹುಡುಗಾಟನ ನೀನೇನು ವಿದ್ವಾಂಸನ ಅಷ್ಟಕ್ಕೂ ನೀನು ಪಾಠ ಕಲ್ತಿರೋದಾದ್ರೂ ಎಷ್ಟು ಅಮ್ಮ ನನ್ನ ಕೊನೆ ಉಸಿರಿರೋವರೆಗೂ ನಾ ರುಕ್ಮಿಣಿಗೋಸ್ಕರ ಕೊಳಲು ನುಡಿಸೋಕೆ ಸಿದ್ಧ ಅಲ್ಲ ಕಣಣ್ಣ ನೀವು ಕೊಳಲುದಕ್ಕೂ ನಿಮ್ಮದು ಬೇಕು ಯಾತ್ರ ಸಂಬಂಧ ಎಲ್ಲಮ್ಮನ ಗುಡಿಗೂ ಮುಲ್ಲಾ ಸಾಬಿಗೂರ ಸಂಬಂಧ ಗುರು ನಿಮ್ಮಿಬ್ಬರನ್ನ ಅಗಲ್ಸಕ್ಕೆ ಇದೆಲ್ಲ ಆ ಕಾಕಿ ಬಟ್ಟಿ ಒಂದು ಪ್ಲಾನ್. ಇಂಥ ಪ್ಲಾನ್ಗಳು ಅಂದ್ರೆ ನನಗಂತೂ ತುಂಬಾ ಇಷ್ಟ ಅಪ್ಪ. ಏನ್ ಹೇಳ್ತಿದ್ಯಾ ರಾಗಿಣಿ? ಹೌದಮ್ಮ, ಹಿಂದೆಲ್ಲ ಹೆಣ್ಣುಗಳನ್ನ ಮದುವೆ ಆಗೋಕೆ ವರದಕ್ಷಿಣೆ ಕೇಳ್ತಿರ್ಲಿಲ್ಲ. ಬಿಲ್ಲು ಮುರಿತಿದ್ರು, ಮೀನಿನ ಕಣ್ಣಿಗೆ ಬಾಣ ಹೊಡಿತಿದ್ರು, ಸ್ಪರ್ಧೆಲ್ ಗೆದ್ದು ಹೆಣ್ಣನ್ ಪಡಿತಿದ್ರು. ಅಂತ ವೀರಾಗ್ರಣಿಗಳ ಸಾಲಿಗೆ ನಮ್ಮ ಅಣ್ಣನೂ ಸೇರ್ತಾನೆ. ಎಲ್ಲಾದ್ರೂ ಸೋತ್ರೆ ನಾವ್ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತಾ? ನಿನ್ನ ಆಶೀರ್ವಾದ ಇರುತ್ತಲ್ಲಮ್ಮ, ಅವನ್ಯಾಕ್ ಸೋಲ್ತಾನೆ ಅಲ್ವೇನಣ್ಣ? ಕರೆಕ್ಟ್ ಆಗಿ ಹೇಳ್ದೆ ಕಣ ರಾಗಿಣಿ. ಅಷ್ಟೇ ಅಲ್ಲಣ್ಣ, ನಿನ್ ಗೆಲುವಿಗಾಗಿ ಆ ದೇವರಿಗೆ ನಾನು 24 ಗಂಟೆ ಉರುಳು ಸೇವೆ ಸಲ್ಲಿಸ್ತೀನಿ. ರಾಗಿಣಿ, ಆ ದೇವರು ನಂಬಿದವ್ರನ್ನೆಂದೂ ಕೈ ಬಿಡಲಣ್ಣ. ಇದೆಂತ ಭಯಂಕರ ಹರಕೆ ರಾಗಿಣಿ ನಿಂದು. ನನ್ನ ಅಣ್ಣನ ಸೋಲಿಗಿಂತ ನಾನ್ ನನ್ನ ಸಾವನ್ನ ಇಷ್ಟಪಡ್ತೀನಿ. ನಮ್ಮ ಅಣ್ಣ ಗೆಲ್ಬೇಕು, ಆ ದೇವ್ರ ಮುಂದೆನೇ ನನ್ನ ಪ್ರಾಣ ಹೋಗ್ಬೇಕು. ರಾಗಿಣಿ, ನಿರ್ವಿಘ್ನವಾಗಿ ಕೃಷ್ಣ ರುಕ್ಮಿಣಿ ಮದುವೆ ನಡೆದ್ರೆ ಸಾಕಪ್ಪ. ಈ ಮದುವೆ ನಡೆಯಕೂಡ್ದೇವು ನಡೆಯಕೂಡ್ದು. ಏನಕ್ಕ ನೀನು ರುಕ್ಮಿಣಿ ಎದುರು ಹಾಗಂತಿ ಇಲ್ಲಿ ಹೀಗಂತಿ. ಏನ್ ಮಾಡ್ಲು, ಮೆಜಾರಿಟಿಗೆ ಬಂದಿರೋ ಅವಳನ್ನ ಎದುರಾಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಳ್ಕೋಬೇಕಾಗುತ್ತಲ್ಲೋ. ಬೇಕು ಗಂಟು ಬೇಕು ಅಂದ್ರೆ ಹೇಗಕ್ಕ? ನಾಲ್ಕು ಒದ್ದು ನಮ್ಮ ಅರವಿಂದನ ಕೈಯಲ್ಲಿ ತಾಳಿ ಕಟ್ಟಿಸಿದ್ರೆ ಆಯ್ತು, ಬಿಡಿಸ್ಕೊಳ್ಳೋಕೆ ಯಾರಿದಾರ ಅವಳಿಗೆ? ಇದಾರಲ್ಲ ಬಿಡ್ಲಂಗೋವಿ ಕೃಷ್ಣ, ಕೋಟಿಗಟ್ಟಲೆ ಆಸ್ತಿನ ನುಂಗಾಕೋದಕ್ಕೆ. ದೇವು ನೀನೇನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನೀನು ನಾನು ಅರವಿಂದ್ ಮೂರ್ ಜನ ಆಸ್ತಿನ ಬಿಟ್ಕೊಟ್ಟು ಬೀದಿಯಲ್ಲಿ ನಿಲ್ಬೇಕಾಗುತ್ತೆ. ಇಷ್ಟೊಂದು ದೊಡ್ಡ ಅಧಿಕಾರಿ ಆಗಿದ್ಕೊಂಡು ಅವ್ರು ಸುಮ್ಮನೆ ಇರ್ತಾರಿಯೇ? ಹಣ ಅಧಿಕಾರ ಎರಡು ಅವ್ರ ಕೈಲೇ ಇದೆ, ಏನಾದ್ರೂ ಮಾಡೇ ಮಾಡ್ತಾರೆ. ಎಸ್, ಇಲ್ಲಿವರೆಗೂ ನನ್ನ ಪವರ್ನ ಉಪಯೋಗಿಸ್ಕೊಳ್ಳದೆ ಬಿಟ್ಟಿದ್ದು ತಪ್ಪಾಯ್ತು. ಆ ಪಿಳ್ಳಂಗೋವಿನ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಕಳಿಸದೆ ಹೋದ್ರೆ ನನ್ನ ಹೆಸರು ದೇವಯಾನೇ ಅಲ್ಲ. ಕೊಳಲಿನ ನಾದಕ್ಕೆ ನನ್ನ ದೇಹ ನವಿಲಾಗಿ ನರ್ತಿಸುತ್ತೆ. ಮದುವೆ ಆದ್ಮೇಲೆ ನಾವಿಬ್ರು ಒಟ್ಟಿಗೆ ಆ ಪ್ರೋಗ್ರಾಮ್ಸ್ ಕೊಡಬಾರ್ದು? ಕೂಸ್ ಹುಟ್ಟೋಕ್ ಮುಂಚೆ ಕುಲಾವಿ ಹೋಲಿಸಿದ್ರಂತೆ. ಯಾಕೆ ಆಗೋದು? ಚಿಕ್ಕಮ್ಮನೆ ನಮ್ಮ ಮದ್ವೆಗೆ ಒಪ್ಪಿದ್ದಾರೆ, ಇನ್ಯಾ ರೆಡ್ಡಿ ನಮ್ಗೆ? ಈ ಸಾರ ಈ ಸಂಕ್ರಿ ಅಡ್ಡಿ ಇದೆ ಕಣೆ. ಏ ನಾಚ್ವಾಲಿ, ಏನೋ ಬೊಗಳದೆ ನೀನು? ಕೃಷ್ಣ ಬೇಡ ಬನ್ನಿ, ಆ ಕುಡ್ಕರ್ ಹತ್ರ ಎಂತ ಜಗಳ. ಕೊಳಲು ಊದ್ದಂಗಲ್ಲೂ ಈ ಸರ ಈ ಸಂಕ್ರಿನ ಒಡೆಯೋದು. ಕೊಳಲು ಊದ್ತೀನಿ, ಅಗತ್ಯ ಬಂದ್ರೆ ನಿನ್ನಂತ ಕೊಬ್ಬಿಡಿಸ್ತೀನಿ ಕಣ. ಏನಲೇ ಸಾರಾಯಿ ಇಳಿತ ಅಮ್ಲು ಅಥವಾ ಇಳಿಸ್ಲಾ? ಏಯ್, ಮತ್ತೆ ಏರಿಸ್ಕೊಂಡ್ ಬಂದು ನಿನ್ನ ತಿಥಿ ಮಾಡ್ಲಿಲ್ಲ. ನನ್ನ ಹೆಸರು ಸಾರಾಯಿ ಸಂಕ್ರಿನೇ ಅಲ್ಲ. ಮತ್ತೆ ಮಾತಾಡ್ತೀನಿ ತಡಿಯ. ಬೇಡ ಕೃಷ್ಣ, ಬನ್ನಿ ಬನ್ನಿ ಕೃಷ್ಣ ಬನ್ನಿ. ಆನೆ ಇದಾಗಿದ್ಯಾ? ಅವನ ಕೇಳಿ ಒದದಿಂದ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇನ್ನೊಂದಷ್ಟು ಸಾರಾಯಿ ಏರಿಸ್ಕೊಂಡು ಬಂದು ಅವನು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ, ನೋಡ್ತಾ ಇರಿ. ತಗೋ ದುಡ್ಡು, ಎಷ್ಟು ಬೇಕಾದ್ರೂ ಕುಡಿ. ಅವನು ಇನ್ನೊಂದು ಸಲ ನಮ್ಮ ಹುಡುಗಿ ತಂಟೆಗೆ ಬರಬಾರ್ದು, ಹಾಗೆ ಮಾಡಬೇಕು. सरासंख्य मेलिंद बिद्द सुत्तोद हेण्णनु कर्कोंड बंदिद्रे चेन्नागिर्तित्तु नम्मने संप्रदाय इल्ल निश्चितार्थक्केल्ल याक बिडि राजम्मा अम्मवरे लग्न पत्रिके बरेದು ಬಿಡೋಣ ಬರೆದು ಬಿಡಿ ಶುಭಸ್ಯ ಶೀಘ್ರಂ ನೆಲ್ಸೆ मिस्टर कृष्णा यू आर अंडर अरेस्ट अरेस्ट ಯಾಕೆ ಸಾರಾಯ ಸಂಕ್ರೇನ ಕೊಂದಿದ್ದಕ್ಕೆ ಸುಳ್ಳು ನೀನು ಅಂತ ಹೊರದಾಡಿದ ನಾ ಜನ ನೋಡಿದ್ದಾರೆ ಹೊರದಾಡಿದ್ರೆ ಕೊಲೆ ಮಾಡಿದಾಗ ಆಗುತ್ತಾ ಸೆಟ್ ಬಂದ್ರೆ ನೀನು ಎಂತ ಮೃಗ ಅಂತ ನನಗೆ ಗೊತ್ತು ಕಣೋ ರಾಸ್ಕಲ್ ಕೃಷ್ಣ ಏನಿದಲ್ಲ ಏನೋ ಮುಗಿದಿಲ್ಲ ಅಮ್ಮ ನಾನು ಯಾವ ಕೊಲೆನೂ ಮಾಡಿಲ್ಲಮ್ಮ ಇದು ಸತ್ಯ ಅದೇನಿದ್ರು ಕೋರ್ಟ್ ಅಲ್ಲಿ ಹೇಳ್ಕೋ ಅರೆಸ್ಟ್ ಅಣ್ಣ ಕೃಷ್ಣ ಗುರು ದೇವ ಮಂಗಳ ಕಾರ್ಯದ ನಡುವೆ ಏನೋ ಇದಲ್ಲ ಕೃಷ್ಣ ನಮಗೆ ಬೇರೆವನ ಬಿಟ್ಬಿಡು ನನಗೆ ಕರ್ತವ್ಯ ಮುಖ್ಯ ದೇವ ಡೋಂಟ್ ಟಾಕ್ ಹೇಳ್ಕೋ ಬನ್ನಿ ನನ್ನ ಮಗ ಆಸೆಗೋಸ್ಕರಂತವನು ನನ್ನ ಮಗ ಕೊಲೆ ಮಾಡಿದ ನನ್ನ ಮಗನ ಬಿಟ್ಬಿಡಿ ನಮ್ಮ ಅಣ್ಣನಿಗೆ ಸಿಟ್ಟು ಬರುತ್ತೆ ನಿಜ ಆದ್ರೆ ಕೊಲೆ ಮಾಡುವಂತ ಕಟಕ ಅಲ್ಲ ಸರ್ ಪ್ಲೀಸ್ ಬಿಟ್ಬಿಡಿ ನನ್ನ ಮಗನ ಬಿಟ್ಬಿಡಿ ಯಾಕೆ ಚಿಕ್ಕಮ್ಮ ಫಲ ತಾಂಬೂಲ ಎಲ್ಲ ಹಿಂದಿಗೆ ತಂದ್ಬಿಟ್ರಿ ಆಗ್ಬಾರ್ದಲ್ಲ ಆಗೋಯ್ತಮ್ಮ ಏನಾ ಚಿಕ್ಕಮ್ಮ ಹೇಳಿ ಚಿಕ್ಕಮ್ಮ ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಕಣ್ಣೀರಕ್ಕೂ ಈ ಒಗಟ್ ಮಾತೆಲ್ಲ ಯಾಕೆ ಏನ್ ನಡೀತು ಅಂತ ಹೇಳ್ಬಾರ್ದ ಕೃಷ್ಣ ಚೆನ್ನಾಗಿದ್ದಾನೆ ಅವನಿಗೇನು ದಾಡಿ ಒಬ್ಬರು ಜೀವ ತೆಗೆದು ಗುಂಡ್ಕಲ್ಲಿ ಇದ್ದಾಗಿದ್ದಾನೆ ಇಂಥ ರಾಕ್ಷಸರಿಗೆ ಮದುವೆ ಬೇರೆ ಕೇಡು ಏನ್ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ ನೀವು ಸಾರಾಯ ಸಂಕ್ರೆಯನ್ನು ನನ್ನ ಕೃಷ್ಣ ಹೊಡೆದು ಕೊಂದಿದ್ದಾನೆ ಅದಕ್ಕೆ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋದ್ರು ಸುಳ್ಳು ಹೇಳೋಕೆ ನಾವೇನ್ ನಿನ್ ಶತ್ರುಗಳೇನೆ ಕೃಷ್ಣ ಕೊಲೆ ಮಾಡಿದ್ದಾರೆ ಅಂದ್ರೆ ನಾನಂಬಲ್ಲ ನಾನಂಬಲ್ಲ ರುಕೋ ನಿಜ ಬಗ್ರು ನೀನೇ ತಾನೇ ಸಾರಾಯ ಸಂಕ್ರೇನ ಕೊಂದಿದ್ದು ನಾನಲ್ಲ ನಾನಲ್ಲ ಒಪ್ಕೊಳ್ಳೋವರೆಗೂ ಬಿಡಲ್ಲ ಕಣೋ ಬದ್ಮಾಶ್ ಏರೋಪ್ಲೇನ್ ಹೆಚ್ಚಿ ಒಪ್ಪಿಸ್ತೀನಿ ರಾಸ್ಕಲ್ ಏನೇ ಮಾಡಿದ್ರು ಮಾಡದೆ ಇರೋ ಕೊಲೆ ನಾನು ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ದೆ ಹೋದ್ರೆ ನಿನ್ನನ್ನು ಇಲ್ಲೇ ಹೂತಾಕ್ಬಿಡ್ತೀನಿ ನನಗ್ ಗೊತ್ತು ನೀವು ಆ ಕೆಲಸ ಮಾಡೋರಂತ ನನಗ್ ಗೊತ್ತು ಶಟ್ ಅಪ್ ಯು ಶಟ್ ಅಪ್ ನನ್ನ ರುಕ್ಮಿಣಿ ನನ್ನಿಂದ ದೂರ ಮಾಡಬೇಕು ಅಂತ ತಾನೆ ಯಾರೋ ಮಾಡಿರೋ ಕೂಡ ನನ್ನ ಮೇಲೆ ಹೊರಿಸ್ತಾ ಇರೋದು ರುಕ್ಮಿಣಿ ಅವಳ ಹೆಸರತಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಗುತ್ತೆ ಅಂತ ಅವಳಿಗೆ ಬಲೆ ಬೀಸಿದ್ಯೇನೋ ರಾಕ್ಷಸ ಆಸ್ತಿ ಆಸೆಗಾಗಿ ಅವಳು ಸುಖ ಸಂತೋಷನ ಬಲಿ ತಗೊಳಕ್ ಹೊಟ್ರು ನೀವು ರಾಕ್ಷಸರು ಮಾಡದೇ ಇರೋ ಕೊಲೆ ನನ್ನ ಮೇಲೆ ಹೊರಿಸಿ ಕಾನೂನೇ ಕೊಲೆ ಮಾಡಕ್ ಹೊಟ್ರು ನೀವ್ರಿ ನರ ರಾಕ್ಷಸರು ನೀನ್ ಅವಳಿಂದ ದೂರವಾಗದೆ ಹೋದ್ರೆ ನಿನ್ನ ಪ್ರಾಣದ ಮೇಲೆ ಆಸೆ ಬಿಡ್ಬೇಕಾಗತ್ತೆ ಕಣೋ ಸ್ಟುಪಿಡ್ ಹುಟ್ಟದ ಮೇಲೆ ಸಾವಿದ್ದೇ ಇದೆ ಸಾವು ಹೆದರ್ಕೊಂಡು ನನ್ನ ರುಕ್ಮಿಣಿನ ನಿಮಗ್ ಬಿಟ್ಕೊಡೋ ಹೇಳಿ ಮಾತ್ರ ನಾನಲ್ಲ ಸರ್ ಸರ್ ರುಕ್ಮಿಣಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಆಸ್ಪತ್ರೆ ಇದ್ದಾರೆ ಬೇಗ ಬನ್ನಿ ಸರ್ ಬಂದೆ ನೋಡಿ ದಯವಿಟ್ಟು ನನ್ನ ರುಕ್ಮಿಣಿ ನೋಡಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಸರ್ ಆಮೇಲೆ ನೀವೇನೇ ಚಿತ್ರಹಿಂಸೆ ಕೊಟ್ಟರು ನಾನು ಅನುಭವಿಸೋ ಸಿದ್ಧವಾಗಿದ್ದೀನಿ ಸರ್ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಪ್ಲೀಸ್ ನನ್ನ ಕೃಷ್ಣನ್ ತೋರಿಸು ಅಮ್ಮ ಕೃಷ್ಣ Come on, time out. Rukmini, ನನ್ನ ತಾಯಿ ಸಾಕ್ಷಿ ಹೇಳ್ತಾ ಇದ್ದೀನಿ. ನಾನು ಕೊಲೆ ಮಾಡಿಲ್ಲ. ಯಾವತ್ತಿದ್ರೂ ಸತ್ಯಕ್ಕೆ ಜಯ. ಧೈರ್ಯವಾಗಿರು. ರುದ್ರಪ್ಪ. I will look after your sister. Don't bother. ನಡಿ ನಡಿ. Rukmini. Rukmini. ಸಮಾಧಾನ ಮಾಡ್ಕೊಮ್ಮ. Krishna, 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 ಹೇಳ್ಬೇಡಮ್ಮ ದೇವ್ರ ದೊಡ್ಡವನಮ್ಮ ನೀನು ಉಳ್ಕೊಂಡ್ಬಿಟ್ಟೆ ಚಿಕ್ಕಮ್ಮ ಕೃಷ್ಣ ಇಲ್ಲಿ ಚಿಕ್ಕಮ್ಮ ಕೊಲೆ ಮಾಡಿದವನು ಇನ್ನೆಲ್ಲಿರ್ತಾನೆ ಜೈಲಿನಲ್ಲಿ ನನ್ನ ಕೃಷ್ಣ ಕೊಲೆ ಮಾಡಿಲ್ಲ ಮಾಡಿಲ್ಲ ಹಲೋ ರುಕ್ಮಿಣಿ ಹೌ ಆರ್ ಯು ಡಾಕ್ಟರ್ ನಾನು ಕೃಷ್ಣ ನೋಡಬೇಕು I know your feelings. Please take rest. No, doctor. I want to Krishna not be cool. ಏನೇ ಇದು ಚಿಕ್ಕ ಮಗು ಹಾಗೆ ನೀನು ಉಳಿದಿದ್ದೇ ಹೆಚ್ಚು ಇಂತಾದ್ರಲ್ಲಿ ಈ ಸ್ಥಿತಿನಲ್ಲಿ ಹೋದ್ರೆ ಸತ್ತೋಗ್ತೀಯಾ ಅವ್ರ ತೋಳಲ್ಲೇ ನನಗೆ ಸಾವು ಬಂದ್ರೆ ಅದೇ ಸಂತೋಷ ಚಿಕ್ಕಮ್ಮ ಡಾಕ್ಟರ್ ಪ್ಲೀಸ್ ಹೆಲ್ಪ್ ಮೀ ಅವ್ರನ್ನ ನೋಡ್ತಿದ್ರೆ ನಾನು ಉಳಿಯಲ್ಲ ಡಾಕ್ಟರ್ ನಾನು ಉಳಿಯಲ್ಲ ಡಾಕ್ಟರ್ ಓಕೆ ಓಕೆ ಅಲ್ಲಿ ನಾನು ಹೇಳ್ದಾಗ ಕೇಳಬೇಕು ಹೆಚ್ಚು ಎಕ್ಸೈಟ್ ಆಗಬಾರ್ದು ಅಂಡರ್ಸ್ಟ್ಯಾಂಡ್ ಏನ್ ಡಾಕ್ಟರ್ ತಿಳಿದವರಾಗಿ ನೀವು ಅವಳು ತಾಳ ಕುಣಿತೀರಾ ಅವಳಂತೂ ಹುಚ್ಚಿ ನಿಜ ಅವಳು ಪೂರ ಹುಚ್ಚಿ ಆಗಬಾರ್ದು ಅನ್ನೋ ಹಾಗಿದ್ರೆ ಅವಳು ಈ ಸಮಯದಲ್ಲಿ ಒಂದ್ಸಲ ಕೃಷ್ಣ ನೋಡೋದೇ ಬೆಟರ್ ನರ್ಸ್ ಆಂಬ್ಯುಲೆನ್ಸ್ ರೆಡಿ ಮಾಡಿಸಿ ಎಸ್ ಡಾಕ್ಟರ್ ರುಕ್ಮಿಣಿ ಕೃಷ್ಣ ಈ ಸ್ಥಿತಿಯಲ್ಲಿ ಈಗ ಯಾಕೆ ಬಂದೆ ನನಗೇನಾಗಿದೆ ಕೃಷ್ಣ ನಾನು ಚೆನ್ನಾಗೇ ಇದ್ದೀನಿ ನೀವು ಹೇಗಿದ್ದೀರಾ ಈ ಕೆಟ್ಟ ಜನಗಳಿಂದ ದೂರವಾಗಿ ಜೈಲಿನ ಸುಖವಾಗಿದ್ದೀನಿ ಅಷ್ಟೊಂದು ನಿರಾಶೆ ಯಾಕೆ ನಾನು ಒಳ್ಳೆ ಲಾಯರ್ನ ಗೊತ್ತು ಮಾಡ್ತೀನಿ ಈ ಕೇಸ್ ಗೆಲ್ಲೋಣ ನನ್ನಿಂದ ಈಗ ನಿನಗಾಗಿರೋ ತೊಂದರೆನೇ ಸಾಕು ರುಕ್ಮಿಣಿ ನಿಮ್ಮ ಪ್ರೇಮ ಒಂದಿದ್ರೆ ಇಂಥ ಸಾವಿರ ತೊಂದರೆ ಬರಲಿ ಐ ಡೋಂಟ್ ಕೇರ್ ಜೀವನ ಬಹಳ ಎಚ್ಚರವಾಗಿ ನೋಡ್ಕೊಳ್ಳೋರು ಜಾಣರು ಈ ಕೊಲೆಗಾರ ನಾವು ಪಟ್ಟ ಕಟ್ಕೊಂಡ್ರು ನನಗೋಸ್ಕರ ನಿನ್ ಭವಿಷ್ಯನ ಹಾಳು ಮಾಡ್ಕೋಬೇಡ ದಯವಿಟ್ಟು ನಾನು ಮರ್ತು ಬಿಡು ನಿಮಗೆ ನನ್ನ ಮರೆಯೋಕ್ ಸಾಧ್ಯನಾ ನಿನ್ ನೆನಪೆ ನಾನು ಬಾಳು ರುಕ್ಮಿಣಿ ನನ್ಗಷ್ಟೇ ಸಾಕು ನಾನು ಬದುಕಿದ್ದಾಗ್ಲೇ ನೆನಪಾಗ್ಬೇಕಾ ಹಾಗಲ್ಲ ರುಕ್ಮಿಣಿ ದೇವರ ಮುಡಿ ಇರ್ಬೇಕಾದ ಮಲ್ಲಿಗೆ ಹೂವು ಧೂಳಲ್ಲಿ ಬೀಳ್ಬಾರ್ದು ಆಸರೆ ಇಲ್ಲದ ಮಲ್ಲಿಗೆ ಬಳ್ಳಿ ಬದುಕುತ್ತಾ ಒಣಗಿದ ಮರ ಬಳ್ಳಿಗೆ ಆಸರೆ ಅಲ್ಲ ನಾನು ಆರಿಸಿದ್ದು ಒಣಗಿದ ಮರ ಅಲ್ಲ ಶ್ರೀಗಂಧ ಪ್ರೇಮದ ಮಂಜು ಮುಸುಕಿದಾಗ ಕುರೂಪ ಕಾಣೋದಿಲ್ಲ ರುಕ್ಮಿಣಿ ನನ್ನ ಕೃಷ್ಣ ಕುರೂಪಿ ಅಲ್ಲ ಆದರೆ ಪ್ರೇಮಿಗಳ ಬಗ್ಗೆ ಸಮಾಜ ಕಿಂಚಿತ್ತೂ ಕರುಣೆ ಇಲ್ಲ ನನ್ನಿಂದ ನಿನ್ನ ಸುಂದರವಾದ ಭವಿಷ್ಯ ಹಾಳಾಗಬಾರದು ರುಕ್ಮಿಣಿ ದಯವಿಟ್ಟು ಹೊರಟೋಗು ದಯವಿಟ್ಟು ಇಲ್ಲಿಂದ ಹೊರಟೋಗು ಪ್ಲೀಸ್ ನೀವಿಲ್ಲದೆ ನಾನು ಮಾತ್ರ ಬದುಕ್ತೀನಿ ಅನ್ಕೊಂಡ್ರ ಈಗೆಲ್ಲ ಮಾತಾಡಿದ್ರೆ ಇಲ್ಲಿ ಈ ಕಂಬಿಗೆ ತಲೆ ಹೊಡ್ಕೊಂಡು ಸತ್ತೋಗ್ತೀನಿ ಅಷ್ಟೇ ರುಕ್ಮಿಣಿ ಬೇಡ ರುಕ್ಮಿಣಿ ಆವೇಶ ಪಡಬೇಡ ಹಾಗಾದ್ರೆ ನನ್ನ ಕೈ ಬಿಡೋಲ್ಲ ಅಂತ ಮಾತು ಕೊಡಿ ನಿನ್ಗೋಸ್ಕರ ನಾನು ಹೊರಗಡೆ ಬಂದೇ ಬರ್ತೀನಿ ನಿನ್ ಸೇರೆ ಸೇರ್ತೀನಿ ಇಟ್ಸ್ ಪ್ರಾಮಿಸ್ ಇಟ್ಸ್ ಪ್ರಾಮಿಸ್ ಇಟ್ಸ್ ಪ್ರಾಮಿಸ್ ಇಟ್ಸ್ ಪ್ರಾಮಿಸ್ ಇಟ್ಸ್ ಪ್ರಾಮಿಸ್ ಇಟ್ಸ್ ಪ್ರಾಮಿಸ್ ಅಕ್ಕ ಅಕ್ಕ ಏನಕ್ಕ ಊಟಕ್ಕೆ ಬರ್ದೆ ಒಬ್ಳೆ ಏನ್ ಮಾಡ್ತಾ ಇದ್ದೀಯಾ ಆ ಕೃಷ್ಣ ಹೊರಗಡೆ ಬಂದೇ ಬರ್ತೀನಿ ಅಂತ ಈ ಸುಪ್ನಾತಿಗೆ ಮಾತು ಕೊಟ್ಟಿದ್ದಾನೆ ಅದು ಕನಸು ಬಿಡಕ್ಕ ಕೊಟ್ಟ ಮಾತಿನ ಹಾಗೆ ನಡ್ಕೊಳ್ಳೋ ಗಂಡೆ ಕಣವನು ಇಷ್ಟಕ್ಕೆಲ್ಲ ಆಕಾಶ ತಲೆ ಮೇಲೆ ಬಿದ್ದೋರ ಕೂತಿರ್ತಾರೆ ಬಾ ಏಟ್ಗೆ ಎದುರೇಟ್ ಕೊಟ್ರೆ ಆಯ್ತು ಮೊದಲನೇ ಏಟು ರುಕ್ಮಿಣಿನ ಇಲ್ಲಿಂದ ದೂರ ಮಾಡೋದು ಬೆಂಗಳೂರು ಸೇರಿಸೋದು ನಾನು ಬೆಂಗಳೂರಿಗೆ ಬರಲ್ಲ ಕೂತ್ಕೊಳ್ಳ ಚಿಕ್ಕಮ್ಮ ಪ್ಲೀಸ್ ಏನಪ್ಪ ವಾಸು ಚೆನ್ನಾಗಿದ್ದೀಯಾ? ಭಗವಂತನ ದಯೆ ತಮ್ಮಂತ ಹಿರಿಯರ ಆಶೀರ್ವಾದ ಸ್ವಾಮಿ. ಅಭಿಷೇಕ ಮಾಡ್ಲೋ ಅರ್ಚನೆ ಮಾಡ್ಲೋ? ಅರ್ಚನೆ ಸ್ವಾಮಿ. ಯಾರ ಹೆಸರಿನಲ್ಲಿ ಮಾಡ್ಲಿ? ಹೆಸರು ಕೃಷ್ಣ, ವಸಿಷ್ಠ ಗೋತ್ರ, ಮೃಗಶಿರ ನಕ್ಷತ್ರ. ನಿಮ್ದು ಅರ್ಚನೆ ಏನಮ್ಮ? ಹೌದು, ಹೆಸರು ಕೃಷ್ಣ, ವಸಿಷ್ಠ ಗೋತ್ರ, ಮೃಗಶಿರ ನಕ್ಷತ್ರ. ಇಬ್ಬರ ಹೆಸರು ಒಂದೇ, ಗೋತ್ರನೂ ಒಂದೇ, ನಕ್ಷತ್ರನೂ ಒಂದೇ. ಶುಭಮಸ್ತು. ಓಂ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನ ನಮಃ, ತ್ರಿವಿಕ್ರಮ ಕಾಪಾಡಪ್ಪ. ಆತ ನಿರಪರಾಧಿ ಅಂತಾಗಿ ಜೈಲಿನಿಂದ ಬಿಡುಗಡೆಯಾದ್ರೆ ನಿನಗೆ ಕನಕಾಭಿಷೇಕ ಮಾಡಿಸ್ತೀನಪ್ಪ ಪರಮಾತ್ಮ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪವ. ಎಕ್ಸ್ಕ್ಯೂಸ್ ಮಿ ಸರ್. ಪರವಾಗಿಲ್ಲ, ಹೇಳಿ ಸರ್. ಕೃಷ್ಣ ನಿಮ್ಗೆ ಏನಾಗಬೇಕು? ಕೃಷ್ಣ ಯಾರು? ಯಾವ ಕೃಷ್ಣ ನೀವು ಕೇಳ್ತಿರೋದು? ನೀವೀಗ ಅರ್ಚನೆ ಮಾಡಿಸಿದ್ರಲ್ಲ ಆ ಕೃಷ್ಣ. ಓ, ಆ ಮಹಾನ್ ವ್ಯಕ್ತಿನೇ, ಆ ವಿದ್ವಾಂಸನೇ. ಆತನ ಸಂಬಂಧಿ ಆಗೋಷ್ಟು ಅದೃಷ್ಟಶಾಲಿ ನಾನಲ್ಲಮ್ಮ. ಆದ್ರೆ ಅವನಿಗಿರೋ ಸಾವಿರಾರು ಅಭಿಮಾನಿಗಳಲ್ಲಿ ನಾನು ಒಬ್ಬ. ಕರ್ನಾಟಕದ ಕೀರ್ತಿನ ಹೊರನಾಡಿಗೆಲ್ಲ ಹಬ್ಬಿಸಬೇಕಾದ ಕಲಾವಿದ ಇವತ್ತು ಜೈಲಿನಲ್ಲಿ ಕೈದಿಯಾಗಿದ್ದಾನೆ ಅಂದ್ರೆ ಇದು ನಮ್ಮ ನಾಡಿನ ದುರ್ದೈವ. ನೀವೇ ಕಳ್ತಾ ಇದ್ದೀರಾ? ನೀವು ಕೃಷ್ಣನ ಅಭಿಮಾನಿನಾ? ಅಲ್ಲ, ನಾನು ಅವನ ತಂಗಿ. ತಂಗಿ? ರಿಯಲಿ? ಓ ಗಾಡ್, ಎಂತ ಅದೃಷ್ಟವಂತರು ನೀವು. ನಿಮ್ಮನ್ನು ನೋಡಿ ಕೃಷ್ಣನ್ ನೋಡಿದಷ್ಟೇ ಸಂತೋಷ ಆಯ್ತು. ಬನ್ನಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡಿ, ನಾನು ನಡ್ಕೊಂಡೇ ಹೋಗ್ತೀನಿ. ಚೇಚೆ, ಕೃಷ್ಣನ್ ತಂಗಿ ಅಂತ ಗೊತ್ತಾದ್ಮೇಲೆ ನಡೆಯೋಕ್ ಬಿಡ್ತೀನ? ತಾವು ದಯವಿಟ್ಟು ಬರಲೇಬೇಕು, ಇಲ್ಲ ಅಂದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಹಾಂ, ಪ್ಲೀಸ್ ಬನ್ನಿ ಬನ್ನಿ. ಮಹಾಸ್ವಾಮಿ, ನನಗೆ ಯಾವ ಲಾಯರು ಬೇಡ. ವಾದ ಮಾಡೋ ಸಾಮರ್ಥ್ಯನೇ ಬಂಡವಾಳವಾಗಿ ಇಟ್ಕೊಂಡು ಸಾಕ್ಷಿಗಳಿಗೆ ಟ್ರೈನಿಂಗ್ ಕೊಟ್ಟು ತಮಗೆ ಬೇಕಾದ ರೀತಿನಲ್ಲಿ ಹೇಳಿಸಿ ಕೇಸ್ ಗೆಲ್ಲುವಂಥ ಲಾಯರ್ಗಳು ನನಗೆ ಬೇಕಾಗಿಲ್ಲ. ನಾನು ಆತ್ಮಸಾಕ್ಷಿ ಬೆಲೆ ಕೊಡೋನು. ನಾನೊಬ್ಬ ನಿರಪರಾಧಿ. ನ್ಯಾಯಕ್ಕೆ ಸತ್ಯಕ್ಕೆ ಶಿಕ್ಷೆ ಆಗೋಕೆ ಸಾಧ್ಯನೇ ಇಲ್ಲ ಅನ್ನೋ ತತ್ವದಲ್ಲಿ ನಂಬಿಕೆ ಇಟ್ಟರು. ಆದ್ರಿಂದ ನನ್ನ ಮೇಲೆ ಹೊರಸಿರುವ ಸುಳ್ಳು ಆರೋಪದ ಬಗ್ಗೆ ಸತ್ಯ ಅನ್ನೋದು ನಾನೇ ನಿಮಗೆ ನಿರೂಪಿಸ್ತೀನಿ. ಎಸ್, ಪ್ರೊಸೀಡ್. ಆಸ್ತಿ ಅಂತಸ್ತು ಅಧಿಕಾರಕ್ಕೆ ಬೆಲೆ ಕೊಡುವಂತಹ ಜನಗಳಿಂದ ಪ್ರೇಮಿಗಳಿಗೆ ಹಿಂಸೆ ಕೊಡುವಂತಹ ನೀಚ ಪ್ರವೃತ್ತಿ ಸಲೀಮ್ ಅನಾರ್ಕಲಿ, ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು ಅವರ ಕಾಲದಿಂದಲೂ ನಿರಂತರವಾಗಿ ನಡೆದು ಬಂದಿದೆ. ಅಂಥ ಒಂದು ಪ್ರೇಮದಲ್ಲಿ ಸಿಕ್ಕಿರೋ ನನಗೆ ಅಧಿಕಾರದಲ್ಲಿರೋ ದೇವಯ್ಯನವರಿಂದ ಬಂದಿರೋ ಅಡ್ಡಿ ಆತಂಕನೇ ಈ ಕೊಲೆಯ ಆರೋಪ. ದೇವಯ್ಯನವರಿಗೂ ಇವನಿಗೂ ಯಾವ ವಿಧವ ಸಂಬಂಧವೂ ಇಲ್ಲ. ಇದೇ ಮಹಾಸ್ವಾಮಿ, ಇದೆ. ಅವ್ರ ಅಕ್ಕನ ಮಗಳು ರುಕ್ಮಿಣಿ ನಾನು ಪರಸ್ಪರ ಪ್ರೀತಿಸ್ತಾ ಇದ್ದೀವಿ. ಕಲಾರಾಧಕರಾಗಿರೋ ನಾವು ಯಾವ ತ್ಯಾಗಕ್ಕೂ ಸಿದ್ಧರಾಗಿದ್ದೀವಿ. ಇದಕ್ಕೆ ಸಾಕ್ಷಿ ಇವರು ನಮಗೆ ಒಡ್ಡಿದ್ದ 24 ಗಂಟೆ ಕೊಳಲು ವಾದನ ಸ್ಪರ್ಧೆಯಲ್ಲಿ ನಾವು ಗೆದ್ದಿದ್ದು. ಇಂತಹ ಪ್ರೇಮಿಗಳನ್ನ ದೂರ ಮಾಡೋಕ್ಕೆ ಯಾವ ಕಾನೂನಿಗೂ ಅವಕಾಶ ಇಲ್ಲ. ಯಾಕೆಂದ್ರೆ ನಾವು ಮೆಜಾರಿಟಿಗೆ ಬಂದಿದ್ದೀವಿ. ಆದ್ರಿಂದ ನಮ್ಮನ್ನು ಬೇರೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇವರು ಈ ರೀತಿ ಕುತಂತ್ರ ಮಾಡಿದ್ದಾರೆ. ಸುಳ್ಳು ಆರೋಪಿ ಸುಳ್ಳಿನ ಕತೆ ಕಟ್ಟಿದ್ದಾನೆ. ರುಕ್ಮಿಣಿಗೂ ಇವನಿಗೂ ಯಾವ ಪ್ರೇಮ ವ್ಯವಹಾರವೂ ಇಲ್ಲ. ಇದ್ದಿದ್ರೆ ಅವ್ರು ಕೋರ್ಟಿಗೆ ಬರದೇ ಇರ್ತಿದ್ರ? ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಇದೆ ಅನ್ನೋ ವಿಷಯ ಅವಳು ಗೊತ್ತಿದ್ರೆ ಅವ್ರು ಖಂಡಿತ ಬಂದಿರೋಳು ಮಹಾಸ್ವಾಮಿ. ರುಕ್ಮಿಣಿಯವರಿಗೆ ಸಮನ್ಸ್ ನೀಡುವಂತೆ ಆಜ್ಞಾಪಿಸಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇನ್ಮೇಲೆ ಹೊರಗಡೆ ಬಿಡಲ್ವೇ ಮಾನಗೇಡಿ, ಒಳಗಡೆ ಬಿದ್ದಿರು. ಸದಾಶಿವ, ಕಪಿಲ. ಎಸ್ ಮೇಡಮ್. ಎಸ್ ಮೇಡಮ್. ನೀವಿಬ್ಬರು ಒಬ್ಬರು ತಪ್ಪದ್ರೆ ಒಬ್ಬರು. ಇವಳನ್ನ ಕಣ್ಣಿಟ್ಟು ಕಾಯ್ಬೇಕು. ರೈಟ್ ಮೇಡಮ್. ರೈಟ್ ಮೇಡಮ್. ಯಾವ ಕಾರಣದಿಂದಾನು ಇವಳ ಮನೆಯಿಂದ ಆಚೆ ಹೋಗ್ಬಾರ್ದು. ಓಕೆ ಮೇಡಮ್. ಓಕೆ ಮೇಡಮ್. ಚಿಕ್ಕಮ್ಮ 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 ಗಂಟ್ಲಾಕ್ ನೋವು ಮಾಡ್ಕೋತೀರಾ? ಹೋಗಿ ಆಯಾಗ ಮಲಗಿ, ನಿದ್ದೆ ಮಾಡಿ. ನಾನಂತೂ ಮಲ್ಕೋತೀನಿ. ಕಪಿಲ, ನಮ್ಮಪ್ಪ ಗೋಬೇನ ಮಗ ಇಲ್ಲೇ ಇದ್ದಾನೆ. ಬೀಗದ ಕೈ ಮೇಡಮ್ ಹತ್ರ ಇದೆ. ಚಂಡಾಲ ಮಗನೇ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬಾರ್ದು. ನಾನಂತೂ ಯಾವತ್ತೂ ನಿದ್ರೆಗೆ ದ್ರೋಹ ಮಾಡೋದಿಲ್ಲ. ಸರಿಯಾಗಿ ಕಾಲ್ ಕಬ್ಬಿ ನನ್ನ ಮಗನೇ. ನೀನ್ ನಿದ್ದೆ ಮಾಡಪ್ಪ, ನಾನು ಮುಂದಿಂದೆಲ್ಲ ನೋಡ್ಕೋತೀನಿ. ಕಪಿಲ, ನಾಳೆ ಕೋರ್ಟಲ್ಲಿ ಸಾಕ್ಷಿ ಹೇಳಲೇಬೇಕು ಕಣು. ಹೇಗಾದ್ರೂ ಹೆಲ್ಪ್ ಮಾಡು ಪ್ಲೀಸ್. Your Honor, ನ್ಯಾಯಾಲಯದ ಆಜ್ಞೆಯಂತೆ ರುಕ್ಮಿಣಿಯವರಿಗೆ ಸಮನ್ಸ್ ಕಳಿಸಿದ್ದಾಯಿತು. ಆದರೆ ರುಕ್ಮಿಣಿಯವರು ಖುದ್ದಾಗಿ ಆಗಲಿ ಅಥವಾ ಲಿಖಿತ ಮೂಲಕವೇ ಆಗಲಿ ನ್ಯಾಯಾಲಯವನ್ನು ಸಂಪರ್ಕಿಸೇ ಇಲ್ಲ. ಬಹುಶಃ ತಮಗೆ ಸಂಬಂಧವಿಲ್ಲದ ವಿಷಯದ ಬಗ್ಗೆ ತಾವು ಯಾಕೆ ತಲೆ ಹಾಕಬೇಕು ಅನ್ನೋ ಕಾರಣದಿಂದ ಅವರು ಬಂದಿಲ್ಲ ಅಂತ ಕಾಣುತ್ತೆ. ಸುಳ್ಳು, ಯಾಕೆ ಸಂಬಂಧ ಇಲ್ಲ? ನೀವು ಕೃಷ್ಣ ಪ್ರೇಮಿಗಳ? ಖಂಡಿತವಾಗಿ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಅಗಲ್ಸೋಕಾಗದಂಥ ಪ್ರೇಮಿಗಳು. ಹೊರದಾಟ ಆಗಿದ್ದ ದಿನ ನೀವು ಕೃಷ್ಣನ ಜೊತೆ ಇದ್ರಾ? ಖಂಡಿತ ಇದ್ದೆ. ಒಂದು ಹೆಣ್ಣಿಗೆ ರಕ್ಷಣೆ ಕೊಡಬೇಕಾದ್ದು ಒಂದು ಗಂಡಿನ ಕರ್ತವ್ಯ. ನಮ್ಮನ್ನು ಕೆಣಕಿದ ಸಾರಾಯಿ ಸಂಕ್ರಿಗೂ ಕೃಷ್ಣನ್ಗೂ ಹೊರದಾಟ ಆಗಿದ್ ನಿಜ. ಆದ್ರೆ ಕಡೆಗೆ ಅವನ ಹೆದರು ಓಡ್ ಹೋಗಿದ್ದು ನಿಜ. ನಾನು ಕೃಷ್ಣ ಅವತ್ತಿನ ದಿನ ಪೂರ್ತಿ ಜೊತೆಲೇ ಇದ್ವಿ. ಆದ್ರೆ ಇದ್ದಕ್ಕಿದ್ದಾಗೆ ಸಂಕ್ರಿ ಸತ್ತ ಅಂದ್ರೆ ಅದಕ್ಕೂ ಕೃಷ್ಣಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಕೃಷ್ಣ ನಿರಪರಾಧಿ. ಅವರನ್ನ ಬಿಟ್ಬಿಡಿ. ನಾವಿಬ್ರು ಗಂಡ ಹೆಂಡತಿರಾಗಿ ಬಾಳೋಕೆ ಅವಕಾಶ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ. ನೋಡಿದ್ರ ಮಹಾಸ್ವಾಮಿ, ನನಗೂ ರುಕ್ಮಿಣಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರಲ್ಲ, ಈಗೇನು ಹೇಳ್ತಾರೆ ಕೇಳಿ. ಯುವರ್ ಆನರ್, ರುಕ್ಮಿಣಿಯಿಂದ ಬೇರೆ ಆದ ಕೃಷ್ಣ ಸಂಕ್ರಿನ ಹುಡುಕೊಂಡು ಕೊಲೆ ಮಾಡಿದ್ದಾನೆ. ಇವನು ಕೊಲೆ ಮಾಡಿದ್ದನ್ನ ಪ್ರತ್ಯಕ್ಷವಾಗಿ ಕಂಡ ಸಾಕ್ಷಿಗಳಿವೆ. ನ್ಯಾಯಾಲಯ ಅನುಮತಿ ಕೊಟ್ರೆ ವಿಚಾರಣೆ ಮಾಡಬಹುದು. ಎಸ್ ಪ್ರೊಸೀಡ್. ಮಹೇಶ್ವರಪ್ಪ, ಈತ ಕೃಷ್ಣ ಮಾಡಿದ ಕೊಲೆಯನ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷ ಸಾಕ್ಷಿ. ನೀವೇನ್ ನೋಡಿದ್ರಿ ಅನ್ನೋದನ್ನ ಹೇಳಿ. ಹೇಳಿ, ಅದೇನ್ ನೋಡಿದ್ರು ಹೇಳಿ. ಅದಕ್ಕಿಂತ ಮುಂಚೆ ನನ್ನ ಮಾತು ಕೇಳಿ. ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರೆ. ಅಂತ ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಕೊಲೆ ಮಾಡಿಲ್ಲ. ನನ್ನ ಸರ್ವಸ್ವವಾಗಿರೋ ನನ್ನ ತಂಗಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಕೊಲೆ ಮಾಡಿಲ್ಲ. ನನ್ನ ರುಕ್ಮಿಣಿಯ ಪವಿತ್ರವಾದ ಪ್ರೇಮದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಕೊಲೆ ಮಾಡಿಲ್ಲ. ಅಂಥದ್ರಲ್ಲಿ ನಾನು ಮಾಡಿಲ್ದಿರೋ ಕೊಲೆನ ನೀವು ನೋಡಿದ್ದೀರಾ ಅಂತ ಹೇಳೋದಾದ್ರೆ, ನಾನು ಯಾವ ರೀತಿ ನನ್ನ ಪ್ರೀತಿ ಆದವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದು, ಅದೇ ರೀತಿ ನೀವು ನಿಮ್ಮ ಪ್ರೀತಿ ಆದವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ. ನಿಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡದೆ ಹೇಳಿ. ನಿಮ್ಮ ಅಂತರಾತ್ಮ ಏನ್ ಹೇಳುತ್ತೋ ಅದನ್ನ ಸತ್ಯವಾಗಿ ಹೇಳಿ. ನಾನು ಶಿಕ್ಷೆಗೆ ಹೆದರೋಳಲ್ಲ. ನಿಮ್ಮ ದೃಷ್ಟಿನಲ್ಲಿ ನಾನು ಅಪರಾಧಿನೇ ಆಗಿದ್ರೆ ಎಂಥ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ಕೆ ಸಿದ್ಧವಾಗಿದ್ದೇನೆ. ಹೇಳಿ. ಎಮೋಷನಲ್ ಆಗ್ಬೇಡಿ, ಹೇಳಿ. ಇವನ್ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರೋ ಇಲ್ವೋ? ಇಲ್ಲ. ಮತ್ತೇನ್ ನೋಡಿದ್ರಿ? ಹೊರದಾಟ ಆದ್ಮೇಲೆ ಸಂಕ್ರಿ ಓಡೋದ, ಅವನಿಗೆ ಗಾಯ ಕೂಡ ಆಗಿರ್ಲಿಲ್ಲ. ಆರ್ಡರ್. ದ ಟ್ರಯಲ್ಸ್ ಆಫ್ ದ ಕೇಸ್ ಈಸ್ ಓವರ್. ಜಡ್ಜ್ಮೆಂಟ್ ರಿಸರ್ವ್. ಬನ್ನಿ ಮನೆಗೆ ಹೋಗೋಣ. ನಾನು ಈಗ ಕಳ್ತನದಲ್ಲಿ ಬಂದಿದ್ದೀನಿ ರಾಗಿಣಿ. ನಾಚಿಕೆ ಆಗ್ಬೇಕು ನಿಂತು, ನಡೆಯ ಮನೆಗೆ. ನಾಚಿಕೆ ಆಗ್ಬೇಕಾದ್ರೆ ನಿಮಗೆ, ನಾನು ಬರಲ್ಲ. ಏ ನಡೆಯ, ಕಂಡಿದ್ದೀನಿ. ಏನು ಅಮರ ಪ್ರೇಮಿಗಳು. ರಾಗಿಣಿ, ಏನ್ ಇಲ್ಲಿ ನಿಂತ್ರಿ? ಅತ್ತಿಗೆನ ಅತ್ತಿಗೆನವರು ರುಕ್ಮಿಣಿನ ಬಲವಂತವಾಗಿ ಎಳ್ಕೊಂಡು ಹೋದ್ರು ವಾಸು. ಸಿರಿತನ, ಬಡತನ, ಮೇಲು ಕೀಳುಗಳ ಅಂತರದಿಂದ ಮೆರೀತಿರೋ ಈ ಪ್ರಪಂಚ ಪ್ರೇಮಿಗಳನ್ನ ಒಂದಾಗೋದಕ್ಕೆ ಬಿಡೋದಿಲ್ಲ ರಾಗಿಣಿ, ಬಿಡೋದಿಲ್ಲ. ಏ ಭೀಮಾ, ಅಷ್ಟು ಜೋರಾಗಿ ಓಡ್ ಬರ್ಬೇಡ್ವೋ, ನಂಗೆ ಹೆದರಿಕೆ ಆಗುತ್ತೆ. ನಿಂತ್ಕೊಡನೆ ಬೌಲಿಂಗ್ ಮಾಡು. ಏಯ್ ಬಾಲ್ ತಗೊಂಬ ಹೋಗ. ನೀನೇ ಹೊಡೆದಿದ್ರು, ನೀನೇ ತಗೊಂಬ ಹೋಗು. ಹೆದರ್ಕೊಂಡು ಸಾಯ್ತಿರಲ್ರ, ನಂತರ ಧೈರ್ಯವಾಗಿರ್ರ. नुड़ियो धैर्य इन यारे पद्दी पद्दी हंपेयिंद बेंगळूरिगे यावाग बंदे कई कटू अड्रेस नाने हंपे जंप अंतिद्दे अष्टरागे नीने बंदे इल्लेन माड्कोंडिद्या काडक्किल्वा व्यापार एल्लिरदु ओल्ले एल्लिरगलिरो गंट निन्न व्यापारक्के ಏನೂ ಕಡಿಮೆ ಇಲ್ಲ ಅಚ್ಚರಿ ನಡಿ ನಿಮ್ಮ ಮನೆಗೆ ಹೋಗೋಣ ನಮ್ಮ ಮನೆಗೆ ಈಗ ಬೇಡಪ್ಪದಿ ಇನ್ನೊಂದು ದಿವಸ ಹೋಗೋಣ ಆಗಕ್ಕಿಲ್ಲ ಆಗಕ್ಕಿಲ್ಲ ಲವ್ ಮಾಡಿ ಕರ್ಕೊಂಡು ಹೋಗಂತಾ ನಡಿ ನಡಿ ನಮಸ್ಕಾರ ಮಾವ ಯಾರೋ ಇವಳು 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 ಕೊಳಲ ವಿದ್ವಾನ್ ಪಂಚರಂಗಿ ಪದ್ರಿ ಅಂತ ಮೂರು ದಿವಸದಲ್ಲಿ ಕೊಳಲ ಕಳಿಸ್ಕೊಡ್ತೀನಿ ಅಂದ್ಲ ಕರ್ಕೊಂಡು ಬಂದೆ ಕಪ್ಪಿ ಏನ್ಲಾ ಇದು ಅಂಗನ ಪದ್ಧತಿ ಇರಮ್ಮ ಮೂರು ದಿವಸದಲ್ಲಿ ಏನೇನ್ ಕಲಿಸ್ತೀಯಾ ಆಹಾ ಕಲಿಯನ್ ತಾಕತ್ನಲ್ಲಿ ಆಗುತ್ತೆ ಮಾವ ಏನೋ ಇವಳು ಮಾತು ಮಾವ ಮಾವ ಅಂತ ಬಡ್ಕೋತಿದಾಳೆ ದೊಡ್ಡವರು ಅಂದ್ರೆ ಅವಳಿಗೆ ಅತಿ ಭಯಂಕರ ಗೌರವ ಡ್ಯಾಡಿ ಹಂಗ ಆ ಪಂಚರಂಗಿ ಪದ್ಧತಿ ಏನೇನ್ ಕಲಿಸ್ತೀಯ ನಿನ್ ಕೊಳನಾಗೆ ಮೊದಲನೇ ದಿನಕ್ಕೆ ಜಂಟಿ ವರ್ಸೆ ಎರಡನೇ ದಿನಕ್ಕೆ ವರ್ಣ ಮೂರನೇ ದಿನಕ್ಕೆ ನಿಮ್ಮ ಮಗನ್ನ ಕೀರ್ತನೆಗೆ ಏರಿಸ್ಬಿಡ್ತೀನಿ ಮಾವ ಪದ್ಧತಿ ಕೊಳಲೋದು ಇಷ್ಟೊಂದು ಸುಲಭ ಅನ್ನಂಗಿದ್ರೆ ನನಗೂ ಕಲ್ಸ ಕೊಳಲೋ बेड़ा डी वयसली दम कटि कोलुद्रे यदे नो बे गोटक् अंदर ಹೌದು ಮಾವ ಪುರಾಣ ಪುಣ್ಯ ಕಥೆಗಳನ್ನು ಓದ ಈ ವಯಸ್ಸಿನಲ್ಲಿ ಸಣ್ಣ ಹುಡುಗರು ಕಲಿಯೋದು ನೋಡಿ ಖುಷಿ ಪಡಬೇಕು ಜಂಟಿ ವರ್ಸಿ ಶುರು ಮಾಡುವ ನನ್ನ ಮಗನಿಗೆ ಏವನ್ನ ಕಲಿಸ್ಕೊಡ್ಬೇಕು ಕರ್ನಾಟಕದ ಮಹಾಲಿಂಗಂ ಕೊಳಲು ಮಹಾಲಿಂಗಂ ಇರಲಿಲ್ವಾ ಅವನ ತರ ಆಗಬೇಕು ನೀವು ಮೊದಲು ಬಂದಾಗ ಡಿಸ್ ಡರ್ಬ್ ಮಾಡಿದ ಹೋದ್ರೆ ಮಹಾಲಿಂಗಂ ಯಾಕೆ ಸಿದ್ಧಲಿಂಗಂ ಮಾಡ್ಬಿಡ್ತೀನಿ ಕಪ್ಪಿ ನೋಡಿ ನೋಡಿ ಆಹಾ ವಯಸ್ಸಿನಲ್ಲಿ ಇವಳ ತರ ನನಗೂ ಒಬ್ರು ಸಿಕ್ಕಿದ್ರೆ ನಾನು ಯಾವುದಾದ್ರೂ ಲಿಂಗಂ ಆಗ್ಬಿಡ್ಬೋದಾಗಿತ್ತು ಏನ್ ಮಾಡೋದು ನಸೀಬ್ ಕೋಟ ಫಾಸ್ಟ್ ಅರವಿಂದನ್ ಜೊತೆ ಸೇಟು ಅಯ್ಯೋ ದೇವ್ರಿ ಮದುವೆ ಮುಗ್ದು ಹೋಗಿದ್ಯಲ್ಲ ಅಣ್ಣ ಅಯ್ಯೋ ರಾಗಿಣಿ ರಾಗಿಣಿ ಯಾಕೆ ಕಳ್ತಿದ್ದೀರಾ ಯಾರ್ದು ಇನ್ವಿಟೇಷನ್ ರುಕ್ಮಿಣಿ ಮದುವೆ ಇನ್ವಿಟೇಷನ್ ಅರೆ ಮದುವೆ ಆಗ ಹೋಗಿದೆ ದೊಡ್ಡವರ ಪ್ರೇಮವೇ ಹೀಗೆ ರುಕ್ಮಿಣಿ ಒಳ್ಳೆ ಹುಡುಗಿ ಬಲವಂತವಾಗಿ ಮದುವೆ ಮಾಡಿಸುತ್ತಾರ ಪಾಪಿಗಳು ಅವ್ರಿಗೆ ಬರಬಾರ್ದು ಬರಲಿ ಅವ್ರ ನಾಶವಾಗಿ ಹೋಗ್ಲಿ ಸಮಾಧಾನ ಮಾಡ್ಕೊಳ್ಳಿ ರಾಗಿಣಿ ಈ ವಿಷಯ ಈಗಲೇ ನಿಮ್ಮ ಅಣ್ಣನಿಗೆ ಗೊತ್ತಾಗಬಾರದು ಗೊತ್ತಾದ್ರೆ ಹುಚ್ಚಿನಾಗಿ ಬಿಡ್ತಾನೆ ಇಲ್ಲ ಅವ್ರ ಮಾವ ಚಿಕ್ಕಮ್ಮನ ಕೊಲೆ ಮಾಡ್ಬಿಡ್ತಾನೆ ಎರಡೂ ಒಳ್ಳೇದಲ್ಲ ಮೊದಲಿದನ್ನು ಮುಚ್ಚಿಡಿ ಮುಂದೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ದೇವರಿದ್ದಾನೆ ಇವತ್ತು ಜಡ್ಜ್ಮೆಂಟ್ ಇದೆಯಲ್ಲ ಕೋರ್ಟಿಗೆ ಹೋಗೋಣ ನಡೀರಿ ಈ ಮೊಕದ್ದಮೆ ಸಂಬಂಧವಾಗಿ ನಡೆದ ಸುದೀರ್ಘ ವಿಚಾರಣೆಯನ್ನು ಪರಿಶೀಲಿಸಲಾಗಿ ಕೋರ್ಟು ಈ ಕೆಳಗಂಡ ತೀರ್ಮಾನಕ್ಕೆ ಬಂದಿದೆ ಸರಿಯಾದ ಸಾಕ್ಷ್ಯಾಧಾರಗಳು ದೊರೆಯದ ಕಾರಣ ಈ ಕೊಲೆ ಮೊಕದ್ದಮೆಯಲ್ಲಿ ಆರೋಪಿಯಾಗಿರುವ ಕೃಷ್ಣನನ್ನು ಭಾರತ ದಂಡ ಸಂಹಿತೆ 302ನೇ ನಿಯಮದಿಂದ ವಿಮುಕ್ತಗೊಳಿಸಿ ಬಿಡುಗಡೆ ಮಾಡಲಾಗಿದೆ ರಾಗಿಣಿ ನಾ ಬರ್ತೀನಿ ಕಣೆ ಬಂದೆ ಇರು ಬೇಗ ಬೇಗ ನೋಡು ನಾನು ಎಲ್ಲಿ ಹೋಗ್ತೀನಿ ಅಂತ ಮಾತ್ರ ಕೇಳಬೇಡ ನೀನ್ ಎಲ್ಲಿ ಹೋಗ್ತೀಯ ಅಂತ ನಂಗೆ ಗೊತ್ತು ರುಕ್ಮಿಣಿ ಅಲ್ಲಿಲ್ಲ ನನಗೆ ಗೊತ್ತು ನಾ ಬ್ಯಾಂಗ್ಳೂರ್ಗೆ ಹೋಗ್ತೀನಿ ನಂಗೇನು ಹೆದರಿಕೆನಾ ಮೊದಲು ಅವನ ನೋಡ್ಬೇಕು ಕಣೆ ಅವಳಿಗೂ ಇದೇ ಉತ್ಸಾಹ ಇರ್ಬೇಕಲ್ಲ ಅಯ್ಯೋ ನಾನು ನೋಡಿದ್ರೆ ಓಡ್ ಬರ್ತಾಳೆ ಕಣೆ ಓಡ್ ಬರ್ತಾಳೆ ಬರೋಳಾಗಿದ್ರೆ ಬಿಡುಗಡೆ ಆದ ತಕ್ಷಣ ನಿನ್ನ ನೋಡಕ್ ಬರ್ತಿದ್ಲು ಪಾಪ ಹೇಗ್ ಬರ್ತಾಳೆ ಬಲವಂತವಾಗಿ ಹಿಡಿದು ಕಟ್ಟಾಕಿರ್ತಾರಲ್ಲ ಬಲವಂತ ಮಾಡಿದ್ರು ಅಂತ ಮದ್ವೆನೂ ಆಗಿದ್ರೆ ರಾಗಿಣಿ ಮಾತು ಹೇಳ್ದೆ ನಾಳೆ ಮದ್ವೆ ಆಯ್ತು ಅಂತ ಇಟ್ಕೋ ಸಾಧ್ಯನೇ ಇಲ್ಲ ಅವಳು ಮನೆಯವ್ರನ್ನೆಲ್ಲ ಸಾಲಾಗಿ ಸಿಗದು ತೋರಣ ಕಟ್ಬಿಡ್ತೀನಿ ಕೊಲೆ ಮಾಡದೆ ಜೈಲ್ಗೆ ಹೋಗಿದ್ದಾಯ್ತು ಈಗ ಕೊಲೆ ಮಾಡಿ ಜೈಲ್ಗೆ ಹೋಗ್ತೀಯಾ ಇಷ್ಟಕ್ಕೆಲ್ಲ ಅಳ್ತಾರೇನೆ ಹುಚ್ಚಿ ಕಮಾನ್ ಚೀರ್ಫುಲ್ 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 ಅಂತೆ ನೀನ್ ಜೈಲ್ಗೆ ಹೋದ್ರೆ ನನ್ ಗತಿ ಏನಣ್ಣ ನನ್ಗೆ ಯಾರು ದಿಕ್ಕು ನೀನ್ ಮತ್ತೇನಾದ್ರೂ ಜೈಲ್ಗೆ ಹೋದ್ರೆ ನಾನ್ ವಿಷ ಕುಡಿದ್ ಬಿಡ್ತೀನಿ ರಾಗಿಣಿ ಯಾಕೀಗೆಲ್ಲ ಮಾತಾಡ್ತಾ ಇದೀಯಾ ನಾನ್ಯಾಕೆ ಜೈಲ್ಗೆ ಹೋಗ್ಬೇಕು ನೀನ್ಯಾಕೆ ವಿಷ ಕುಡಿಬೇಕು ಹುಚ್ಚಿ ದೇವ್ರ ದಯೆಯಿಂದ ಬೆಟ್ಟದಾಗ ಬಂದ ನಮ್ಮ ಕಷ್ಟ ಎಲ್ಲ ಮಂಜನ ಕರ್ಗೋಯ್ತು ಸಂತೋಷವಾಗಿರ್ಬೇಕು ಆ ಸಮಯದಲ್ಲಿ ಯಾಕಮ್ಮ ಕೆಟ್ಟ ಮಾತಾಡ್ತೀಯ ನಿನ್ ತಂಗಿ ಸಂತೋಷವಾಗಿರಬೇಕು ಅಂತ ನಿಮಗೆ ಆಸೆ ಇದೆಯಾ? ಖಂಡಿತವಾಗಿ. ಇರೋ ಒಬ್ಬ ತಂಗಿನ ಸುಖವಾಗಿ ಇಡೋಕಾಗದೇ ಇರೋನು ಅಣ್ಣನಾಗೋಕೆ ನಾಲಾಯಕ್ ನಫ್ತಟಾಲ್ ತಗಣ್ಣ ನಮಗ. ಹುಡುಗಾಟ ಸಾಕು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನಗೊಂದು ಮಾತು ಕೊಡ್ತೀಯ ಅಣ್ಣ? ಯು ಆಸ್ಕಿಂಗ್ ಪ್ರಾಮಿಸ್? ಒಂದ್ಯಾಕೆ, ಸಾವಿರ ಕೇಳು ಚಿನ್ನ, ಸಾವಿರ ಕೇಳು. ನೀನು ಒಂದೇ ಒಂದು ಮಾತು ಸಾಕು, ಅದೇ ಭವಿಷ್ಯದ ಬೆಳಕು. ಓಕೆ, ನಮ್ಮನೆ ಬೆಳಕು. ಹಾಗಾದ್ರೆ ಬಾ ದೇವ್ರ ಹತ್ರ. ಓಹೋ, ದೇವ್ರ ವಿಟ್ನೆಸ್ ಬೇರೆ ಬೇಕಾ? ಓಕೆ, ಕೈ ಮೇಲೆ ಕೈ ಇಡು. ಓಕೆ ಅಣ್ಣ, ಈ ತಂಗಿನ ಕಟುಕಿ ಅಂತ ತಪ್ಪು ತಿಳಿಬಾರ್ದು. ನನ್ನ ತಂಗಿ ತಪ್ಪಾದ್ರೆ ಈ ಜಗತ್ತಲ್ಲಿ ಸರಿ ಯಾವ್ದಮ್ಮ? ಕಮಾನ್ ಹೇಳು. ನಾನು ತುಂಬಾ ತುಂಬಾ ಸ್ವಾರ್ಥಿ ಅಣ್ಣ, ನನಗೆ ನಿನ್ನ ಕ್ಷೇಮ ಮುಖ್ಯ. ಅಣ್ಣನ ಕ್ಷೇಮ ಬಯಸೋದು ಸ್ವಾರ್ಥ ಅಲ್ಲಮ್ಮ, ಅಂತಃಕರಣ, ವಾತ್ಸಲ್ಯ. ಅಣ್ಣ ಅಣ್ಣ, ನೀನು ನಾನು ನಾನೇ ಹೇಳಮ್ಮ. ನಾನು ನಾಳೆಗೂ ನೀನು ರುಕ್ಮಿಣಿನ ಮರೆತು ಬಿಡಬೇಕು. ಇವತ್ತಿಂದ ನೀನೆಂದು ಅವಳನ್ನು ನೋಡ್ಕೊಡ್ದು. ಪ್ರಾಣ ತೆಗೆದು ಯಾಣನ ಯಾಕಮ್ಮ ಇಟ್ಟೆ? ಕ್ಷಮಿಸಣ್ಣ, ನಿನ್ ಪ್ರಾಣ ನನಗ್ ಮುಖ್ಯ. ನೀನ್ ನನಗಾಗಿ ಬದುಕ್ಬೇಕಣ್ಣ, ಈ ತಂಗಿನ ಕೈ ಬಿಡ್ಬೇಡಣ್ಣ. ಆಯ್ತಮ್ಮ, ನಿನ್ ಸಂತೋಷ ನನ್ ಸಂತೋಷ. ನಾದವೇ ನನ್ನಿಂದ ದೂರಾದೆಯ ಜೀವವೇ ಒಡಲಿಂದ ಬೇರಾದೆಯ, ನಾದವೇ ನನ್ನಿಂದ ದೂರಾದೆಯ ಜೀವವೇ ಒಡಲಿಂದ ಬೇರಾದೆಯ. ವೇದನೆ ರಾಗವ ವಿರಹದಲಯದಲ್ಲಿ ಹೃದಯದ ಮೀಟಿದೆಯ, ನಾದವೇ ನನ್ನಿಂದ ದೂರಾದೆಯ ಜೀವವೇ ಒಡಲಿಂದ ಬೇರಾದೆಯ. ಗೆಜ್ಜೆಗಳು ಕುಣಿದಾಗ ಮೂಜಗವು ಬರೆದಾಗ ಕೊಂಬಿರಲು ಅನುರಾಗ ಸುಖ ಕಂಡೆನು, ನಿಂಗನಗು ಮರೆಯಾಗೆ ಬೇಡುವಿದು ಮೂಗಾಗೆ ಕಂಬನಿ ಕೊಳೆಯಲ್ಲಿ ನಾವಿಲ್ದೇನು, ದೈವವದು ಇರದಂಥ ಗುರಿಯಾದೆನ ರಸಹೀನ ಇಲ್ದಾಯ್ತು ಈ ಜೀವನ. ವೇದನೆ ರಾಗವ ವಿರಹದ ಲಯದಲ್ಲಿ ಹೃದಯದ ಮೀಟಿದೆಯ, ನಾದರೆ ನನ್ನಿಂದ ದೂರಾದೆಯ ಜೀವವೇ ಒಡಲಿಂದ ಬೇರಾ. ಮನಸುಗಳು ಕಲೆತಾಗ ಮನಸುಗಳು ಬೆರೆತಾಗ ಪ್ರೇಮವೆನ್ನುವ ಅಲೆಯಲ್ಲಿ ತೇಲಿದೆ. ಜನ್ಮಗಳ ಬಂಧನವು ಈ ನನ್ನ ತಪಫಲವು ಆತ್ಮಗಳ ಸಮ್ಮಿಲನ ಸವಿ ನೋಡಿದೆ. ನಿನ್ನೊಲವ ಬೆಳಕಲ್ಲಿ ನಡೆದಾಡಿದೆ. ನೊಂದಿರುವೆ ಇರುಳಲ್ಲಿ ಗುರಿ ಕಾಣದೆ. ದೇಹಕ್ಕೆ ಪ್ರಾಣವು ಆಗಿದೆ ಭಾರವು ಅಂತ್ಯವ ತೋರಿಸೆಯ ನಾದವೇ ನನ್ನಿಂದ ದೂರಾದೆಯ ಜೀವವೇ ಒಡಲಿಂದ ಬೇರಾದೆಯ ವೇದನೆ ರಾಗವ ವಿರಹದ ಲಯದಲ್ಲಿ ಹೃದಯದ ಮೀಟಿದೆಯ ನಾದವೇ ನಾದವೇ ನನ್ನಿಂದ ದೂರಾದೆಯ ಜೀವವೇ ಉಡಲಿಂದ ಬೇರಾದೆಯ. I'm sorry, sir. ಕೃಷ್ಣ, ನೀವು ಪ್ರಭಾವಣಿ ಅಲ್ಲ? ಹೌದು ಕೃಷ್ಣ, ನಾನು ನೀವು ನಿಮ್ಮ ತಂದೆ ಹತ್ರ ಒಟ್ಟಿಗೆ ಸಂಗೀತ ಕಲಿತವರು. ಅದೇ ಪ್ರಭಾವಣಿನೇ ನಾನು. ನೆನಪಾಯ್ತಲ್ಲ? ಅದೇನು, ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ? ಡ್ಯಾನ್ಸ್ ಸ್ಕೂಲ್ ನಡೆಸ್ತಾ ಇದ್ದೀನಿ. ಆಗಾಗ ಟಿವಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇರ್ತೀನಿ. ಅಂದ್ರೆ ನೀವು ಬಹಳ ದೊಡ್ಡ ಕಲಾವಿದ್ರು. ಎಲ್ಲ ನಿಮ್ಮ ತಂದೆಯವರ ಆಶೀರ್ವಾದ. ಬನ್ನಿ ಮನೆಗೆ ಹೋಗೋಣ. ನಿಮ್ಮನ್ನು ನೋಡಿದ್ರೆ ನಮ್ಮ ತಾಯಿಗೆ ತುಂಬಾ ಸಂತೋಷವಾಗುತ್ತೆ. ನಿನ್ನನ್ನು ನೋಡಿ ನಿಮ್ಮ ತಂದೆಯವ್ರು ನೋಡಿದಷ್ಟೇ ಸಂತೋಷ ಆಯ್ತಪ್ಪ. ನಾವು ಇವತ್ತಿನ ಈ ಸ್ಥಿತಿ ಬರೋದಕ್ಕೆ ಅವರೇ ಕಾರಣ. ಅವ್ರ ಹೆಸರಿಡ್ಕೊಂಡು ದೀಪ ಹಚ್ತಾ ಇದ್ದೀವಿ. ಆ, ಇಲ್ಲೇನ್ ಮಾಡ್ಕೊಂಡಿದ್ದೀಯ ಕೃಷ್ಣ? ನನ್ನ ತಂಗಿ ರಾಗಿಣಿ ಇಲ್ಲೇ ಕೆಲಸ ಮಾಡ್ತಿದ್ದಾಳೆ. ನಾನು ಹೀಗೆ ಸ್ವಲ್ಪ ಕಾಲ್ ಮೇಲೆ ಇಡಿ. ಅಯ್ಯೋ, ನನ್ನ ಕಾಲ ಹಾಕ್ಬಿಡಿ. ಪರವಾಗಿಲ್ಲ ಇಡಿ. ಸುಮ್ಮನೆ ತೊಂದರೆ ತಗೋತಾ ಇದ್ದೀರಾ? ಪರವಾಗಿಲ್ಲ ಬಿಡಿ. ಕಲಾವಿದರ ಸೇವೆ ಮಾಡೋದು ದೇವರ ಸೇವೆ ಮಾಡೋದಕ್ಕಿಂತ ಹೆಚ್ಚು ಪುಣ್ಯ. ನಿಮ್ಮ ಮುಂದೆ ನಾನು ಎಂತ ಕಲಾವಿದ. ನೋನ, ನೀವು ಮತ್ತೆ ರುಕ್ಮಿಣಿ ಮಧ್ಯೆ ನಡೆದ 24 ಗಂಟೆ ಸ್ಪರ್ಧೆ ವಿಷಯನ ಪೇಪರಲ್ಲಿ ಓದ್ದೆ. ಯು ಆರ್ ರಿಯಲಿ ಗ್ರೇಟ್. ಐ ಲೈಕ್ ಯು. ಹೌದಪ್ಪ, ಆವತ್ತಿನಿಂದ ಕೃಷ್ಣ ನೋಡ್ಬೇಕು, ಹಂಪೆಗೆ ಹೋಗ್ಬೇಕು ಅಂತ ಒಂದೇ ಹಠ. ನೆನೆದವ್ರ ಮನದಲ್ಲಿ ಅಂತ ನೀನೇ ಬೆಂಗಳೂರಿಗೆ ಬಂದ್ಬಿಟ್ಟೆ. ಆಗಾಗ ಮನೆ ಕಡೆ ಬರ್ತಾ ಇರು ಕೃಷ್ಣ. ಆಯ್ತಮ್ಮ. ರಾಗಿಣಿ, ರಾಗಿಣಿ. ಓ ವಾಸು ಅವರು, ಏನ್ ಎಷ್ಟು ದಿನ ಕಾಣಿಸ್ಲಿಲ್ಲ? ಹೀಗೆ ಒಂದ್ ಕಡೆಯಿಂದ ತೀರ್ಥಯಾತ್ರೆ ಮಾಡ್ಕೊಂಬಂದೆ. ತಗೊಳ್ಳಿ ಪ್ರಸಾದ. ಒಂದ್ ನಿಮಿಷ. ಹಾಗಾದ್ರೆ ತುಂಬಾ ದೇವರುಗಳನ್ನ ನೋಡ್ಕೊಂಡು ಬಂದಿದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ ರಾಮೇಶ್ವರಕ್ಕೆ ಹೋದ್ರು ರಾಗಿಣಿ ಕಾಟ ತಪ್ಪಲಿಲ್ಲ. ನಿಂದೇ ನೆನಪು. ನಿನ್ನ ಹೆಸರಲ್ಲಿ ಕೃಷ್ಣನ ಹೆಸರಲ್ಲಿ ಅರ್ಚನೆ ಅಭಿಷೇಕ ಮಾಡಿಸಿದ್ದೆ. ಮತ್ತೇನ್ ಬೇಡ್ಕೊಂಡ್ ಬಂದ್ರಿ? ನಮ್ ರಾಗಿಣಿಗೆ ಬೇಗ ಮದುವೆ ಆಗ್ಲಿ ಅಂತ. ಗಂಡು ಹುಡುಕಿಟ್ಟಿದ್ದೀರಾ? ಓ, ಯಾರು? ನಾನೇ. ನೀವಾ? ಹಾ, ನಾನು. ಯಾಕೆ ರಾಗಿಣಿ, ನಾನು ನಿನಗೆ ತಕ್ಕ ವರ ಅಲ್ವಾ? ಅದಲ್ಲ ರೀ, ನಮ್ಮ ಅಣ್ಣನ ಮದುವೆ ಆಗೋವರೆಗೂ ನಾನು ಮದುವೆ ಆಗೋಲ್ಲ. ತಪ್ಪು ರಾಗಿಣಿ. ಎಣ್ಣೆ ಬಂದಾಗ ಯಾರಾದ್ರೂ ಕಣ್ಣು ಮುಚ್ಕೋತಾರೇನೆ? ಇಂಥ ನೇಮ ನಿಷ್ಠೆ ಇರೋ ಹುಡುಗ ಮದುವೆ ಮಾಡ್ಕೋತೀನಿ ಅಂತ ಬಂದಾಗ ಬೇಡ ಅಂತಾರ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಇಲ್ಲ ಅಂತಿಲ್ಲ ಅಣ್ಣ. ನಮ್ಮ ಅಣ್ಣನ ಮದುವೆ ಆದ್ಮೇಲೆ ನನ್ನ ಮದುವೆ ಅಂತಿದ್ದೀನಿ ಅಷ್ಟೇ. ರಾಗಿಣಿ, ಈ ಒಂದು ವಿಷಯದಲ್ಲಿ ನಾನು ಬಲವಂತ ಮಾಡಬೇಡ. ಈ ಜನ್ಮದಲ್ಲಿ ನನಗೆ ಮದುವೆ ಇಲ್ಲ. ಸರಿ ಬಿಡು, ನನಗೂ ಇಲ್ಲ. ಸರ್, ನಿಮ್ಮಿಬ್ರು ಜಗಳದಲ್ಲಿ ನನಗೆ ಲಾಸ್ ಆಗುತ್ತೆ ಸರ್. ದೊಡ್ಡ ಮನಸ್ಸು ಮಾಡಿ ಒಪ್ಕೊಳ್ಳಿ ಸರ್. ರಾಗಿಣಿ, ಸುಮ್ಮನೆ ತಲಹಟೆ ಮಾಡಿದ್ರೆ ಒಪ್ಕೋ. ಹೋಗೋ, ನಿನಗಿಲ್ಲ ಸುಖ ಸಂತೋಷ, ನನಗ್ಯಾಕೆ? ನೀನ್ ಸನ್ಯಾಸಿ ಆದ್ರೆ ನಾನು ಸನ್ಯಾಸಿನೇ ಆಗ್ತೀನಿ. ರಾಗಿಣಿ, ಹಾಗೆಲ್ಲ ಮಾತಾಡ್ಬೇಡ ಕಣೆ. ಸರ್, ನಿಮ್ ತಂಗಿ ಚಂಡಿ ಸರ್. ದಯವಿಟ್ಟು ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಿ ಸರ್, ಪ್ಲೀಸ್. ಒಪ್ಕೊಳ್ಳ ಪ್ಲೀಸ್. ಹೇಳಿ ಮೊದಲು ಮೇಲೆ ಹೇಳಿ. ಹಾಗಾದ್ರೆ ಒಪ್ಕೆನಾ? ಸ್ವಲ್ಪ ಟೈಮ್ ಕೊಡಮ್ಮ. ಅದೆಲ್ಲ ಸಾಧ್ಯವಿಲ್ಲ ಸರ್, ನೀವು ಹೂ ಅನ್ನಿ ಸರ್. ವಾಸು ಅಣ್ಣ ಇಷ್ಟು ಮಾತ್ರ ಒಪ್ಕೊಂಡಲ್ಲ ಬಿಡಿ. ಆಯ್ತಣ್ಣ, ಟೇಕ್ ಯುವರ್ ಓನ್ ಟೈಮ್. ಏನೇ ಊಟ ಮಾಡಲ್ವೇನೆ? ಎಷ್ಟ್ ದಿವಸ ಅಂತ ಈಗ ಬಿದ್ದಿರ್ತೀಯ? ತಿನ್ನೆ. ಹೂ ತಿನ್ನು. ನಾನು ತಿನ್ನಲ್ಲ. ನನ್ನನ್ನು ಹೊರಗಡೆ ಬಿಡಿ. ಯಾಕೆ ನನಗೆ ಒಂದು ಪೈಸಾನು ಬೇಡ. ನನಗೆ ಕೃಷ್ಣನೇ ಸಾಕು. ಬಿಟ್ಬಿಡಿ ಚಿಕ್ಕಮ್ಮ, ನನ್ನ ಬಿಟ್ಬಿಡಿ. ನೀನ್ ಮದುವೆ ಆದ್ರೇನೆ ಕಣೆ ಈ ಆಸ್ತಿ ಅಧಿಕಾರ ನನ್ನ ಕೈಗೆ ಬರೋದು. ನಮ್ಮ ಅರವಿಂದನ್ ಮದುವೆ ಮಾಡ್ಕೊಳ್ಳೋ ಒಪ್ಪಿದ್ರೆ ಮಾತ್ರ ಈ ನರಕದಿಂದ ನಿನಗೆ ಬಿಡುಗಡೆ. इल्ला निन गति सुड़गाडे सुड़गाड सेरिद्रू सरी नानु अरविंदन मद्वे आगल्ल आगल्ल निनगे इष्टोंद हठ इरबेकाद्रे ननगिरल्वेने नोडे बिड्तीनि अरविंदन कैयिंद निनगे ताळे कट्टिसलिल्ल हाय अक्क हाय रुक्मिणी इदेनक्क ಝೂನಲ್ಲಿ ಪ್ರಾಣಿಗಳನ್ನು ಕೂಡ ಹಾಕೋ ಹಾಗೆ ರುಕ್ಮಿಣಿನ ಕೂಡ ಹಾಕಿದ್ಯಾ this is too bad ಇಷ್ಟೆಲ್ಲ ಕಷ್ಟ ನಿನ್ನಿಂದಾನೆ ಅಲ್ವಾ ಅರವಿಂದ್ ನಾವೆಲ್ಲ ಇಷ್ಟು ಕಷ್ಟ ಪಡ್ತಾ ಇದ್ರೆ ಹಾಳು ಮಾಡ್ಕೊಂಡು ಎಲ್ಲಿ ಸತ್ತಕ್ಕೆ ಹೋಗಿದ್ಯೋ ಏನು ಮಾಡ್ಲಿ ಅಕ್ಕ ನಮ್ಮ ಫ್ರೆಂಡ್ಸ್ ಜೊತೆ ಲಾಂಗ್ ಟೂರ್ ಹೋಗಿದ್ದೆ ಹಾಗೆ ಬರುವಾಗ ಹೊಸಪೇಟೆನಲ್ಲಿ ನಮ್ಮ ಫೇವರೇಟ್ ಕೊಳಲು ವಿದ್ವಾನ್ ಕೃಷ್ಣನ ಮದುವೆ ಇತ್ತು ನಾವೆಲ್ಲ ಮದುವೆ ಮನೆಯಲ್ಲಿ ಓಡಾಡಿ ಜಾಲಿಯಾಗಿ ಇದ್ದು ಬಂದ್ವಿ ಏನು ಕೃಷ್ಣನ ಮದುವೆನಾ ಹೌದು ನೀನು ಸುಳ್ಳು ಹೇಳ್ತಾ ಇದೀಯ ಅರವಿಂದ್ ಅದರಿಂದ ನನಗೆ ಏನು ಪ್ರಯೋಜನ ಕೃಷ್ಣ ನಿಮಗೆ ಗೊತ್ತಾ ಅವರಿಗೋಸ್ಕರ ತಾನೇ ನಾನು ಇಷ್ಟು ಕಷ್ಟ ಪಡ್ತಿರೋದು ಚಿಕ್ಕಮ್ಮ ಇಷ್ಟೊಂದು ಹಿಂಸೆ ಕೊಡ್ತಿರೋದು ಏನು ನೀನು ಕೃಷ್ಣನ್ ಪ್ರೀತಿಸ್ತಿದ್ಯಾ ಅಕ್ಕ ಕೇ ಕೊಡು ಕೊಡಕ್ಕ ನೀನು ಕೃಷ್ಣನ್ ಪ್ರೀತಿಸ್ತಿದ್ಯಾ ಅಂದಮೇಲೆ ಮದುವೆ ಆಗುತ್ತಾನೆ ಹೇಗೆ ಸಾಧ್ಯ ಚಿಕ್ಕಮ್ಮ ಮಾವ ಎಲ್ಲ ಸೇರ್ಕೊಂಡು ನಿನಗೆ ನನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಚಿತ್ರ ಹಿಂಸೆ ಮಾಡ್ತಿದ್ದಾರೆ ಐ ಆಮ್ ರಿಯಲಿ ಸಾರಿ ರುಕ್ಮಿಣಿ ನಾನು ಇಷ್ಟು ದಿವಸ ಊರಲ್ಲಿ ಇಲ್ಲದೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಅನಾಹುತ ಆಗೋಯ್ತು ಕೃಷ್ಣನ ವಿಷಯ ಪತ್ರಿಕೆಗಳಲ್ಲಿ ಓದಿ ನಾನು ಅವನ ಅಭಿಮಾನಿ ಆದೆ ಅವನು ಕೊಲೆ ಮಾಡಿ ಜೈಲಿಗೆ ಹೋದ ಅಂತ ಕೇಳಿ ಸಂಕಟ ಪಟ್ಟೆ ಮತ್ತೆ ಅವನು ಬಿಡುಗಡೆ ಆಗಿದ್ದಂತ ತಿಳಿದು ನಾನೇ ಜೈಲ್ ಹತ್ರ ಹೋಗಿ ಅವನು ಎದುರುಗೊಂಡೆ ಅವನು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾನೆ ಅನ್ನೋ ಸಂತೋಷದಿಂದ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅವನ ಮದುವೆ ಹೋದ್ವಿ ನೀವಿಬ್ರು ಪ್ರೇಮಿಗಳು ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಖಂಡಿತ ನಾನೇ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತಿದ್ದೆ ಅರವಿಂದ್ ನೀನು ಹೇಳ್ತಿರೋದೆಲ್ಲ ಸತ್ಯನಾ ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗ್ಲಿ ಬೇಕಾದ್ರೆ ಲಗ್ನ ಪತ್ರಿಕೆ ನೋಡು ರಾಗಿಣಿ ಈಗೇನಾಯ್ತು ಯಾಕೆ ಮಾಡ್ತಾ ಇದೀಯಾ ನನಗೆ ಹ್ಯಾಪ್ ಮೋರೆ ಅಣ್ಣ ಬೇಡ ನನಗೆ ಮೊದಲಿನ ಅಣ್ಣ ಬೇಕು ಹಂಪೆಲಿದ್ದ ಅಣ್ಣ ಬೇಕು ನಗ್ ನಗ್ತಾ ಇರೋ ಅಣ್ಣ ಬೇಕು ನಂಗೆ ಓ ಯು ವಾಂಟ್ ಗೈಡ್ ಕೃಷ್ಣ ಕಮ್ ಆನ್ ನಿನ್ನ ತಂಗಿ ಅಳು ಮರ್ಸಿ ನಗು ಬರ್ಸು ಬನ್ರಿ ಸಾಹೇಬ್ರಾ ಬನ್ನಿ ಇದು ನೋಡ್ರಿ ಸಾಸಿವೆ ಕಾಳು ಗಣಪತಿ ಐತ್ರಿ ಹೆಸರು ಸಾಸಿವೆ ರೀ ಅದ್ರ ಅಗ್ದಿ ಭಯಂಕರ ಐತ್ರಿ ಎತ್ತರನಾಗ ಐತ್ರಿ ಹಿಂಗ್ ಬಳಿ ಬರ್ಲಾ ಬಾರು ಯಪ್ಪ ಯವಾ ಇದು ನೋಡ್ರಿ ವಿರೂಪಾಕ್ಷ ಟೆಂಪಲ್ ಮಗ್ಲಾಗಿಂದು ಪಂಪಾಪತಿ ಆ ಕಡೆ ಲಾಸ್ಟು ಕಡಲೆಕಾಳು ಗಣಪತಿ ಯಾಕ್ರಿ ಬಾಯಾರ ನಗಲಾಕತ್ತೀರಾ ಪಸಂದಿಲ್ಲ ರೀ ಧಾರವಾಡದ ಪೇಡ ಕನ್ನಡ ಐ ಅಗ್ದಿ ಚಲೋ ಆಗೈತ್ರಿ ನಿಮ್ ನಗ ಓಯ್ ಎಂತದು ಮಾರಾಯರೆ ಹಂಪೆ ಅಂದರೆ ಕೊಂಪೆ ಅಲ್ಲವೋ ಲಾಯಕ್ುಂಟು ನೋಡಿದಷ್ಟು ಕಂಡಪಟ್ಟೆ ನೋಡಲಿಕ್ಕುಂಟು ಎಂತದಿದು ಪಿರಿ ಪಿರಿ ಬಿಸಿಲು ಗುರುನಾಸಿ ಅಂತಿರಲ್ಲವೋ ಎಂತದು ಮಾಡ್ಲಿಕ್ಕುಂಟು ಮಾರಾಯರೆ ಬಳ್ಳಾರಿ ಬಿಸಿಲಲ್ಲವೋ ಮಂಡೆ ಬಿಸಿ ಮಾಡಿಕೊಳ್ಳಬೇಡಿ ಮುಂದೆ ಚೆಂದುಂಟು ಬನ್ನಿ ಮಾರಾಯರೆ ಮಂಗಳೂರು ಮಾರಾಯರೆ ಬನ್ನಿ ರಾಯರೆ ಬನ್ನಿ ಬನ್ನಿ ಮುಂದಾಗಡೆ ಬಹಳಷ್ಟು ಜಾಗ ನೋಡೋದೈತೆ ಗೌಡ್ರೆ ನಡಿಲಿಕ್ಕೆ ಆಯ್ತದ ತಾನೇ ಸುಸ್ತಾಯ್ತಿದೆ ಅಲ್ಲವ್ರ ಬಡ್ಡೆತ್ತದ್ದು ಬಿಸಿಲಾಗೆ ಒತ್ತಾರೆ ಒತ್ತಾರೆ ಒಂದೆರಡು ಎಳ್ನೀರು ಕುಡಿದ್ಬಿಟ್ಟ ಅಂದ್ರೆ ಸುಸ್ತಲ್ಲ ಹಂಗೆ ಹೊಂಟೋಯ್ತದೆ ಬರ್ರಿ ಗೌಡ್ರೆ ಬಾ ಪುಟ್ಟ ಬಾ ಎಣ್ಣೆ ಮಂಡ್ಯ ಬೆಣ್ಣೆ ಪ್ಲೀಸ್ ಕಮ್ ಸಿ ದಿಸ್ ಲೇಡೀಸ್ ಬಾತ್ರೂಮ್ ಮಹಾರಾಣಿ ಮೇಕಿಂಗ್ ಸ್ನಾನ ದಿಸ್ ಟೆಂಪಲ್ ಮಹಾರಾಣಿ ಕಮ್ಸ್ ಟು ಮೇಕ್ ಧ್ಯಾನ ಲುಕ್ ದಟ್ ಜಾಗ ಇಸ್ ಡ್ಯಾನ್ಸಿಂಗ್ ಹಾಲ್ ಮಹಾರಾಣಿ ಡ್ಯಾನ್ಸಿಂಗ್ ಡೈಲಿ ಮಹಾರಾಣಿ ಡ್ಯಾನ್ಸಿಂಗ್ ರುಕ್ಮಿಣಿ ಡ್ಯಾನ್ಸಿಂಗ್ ಮಹಾರಾಣಿ ಡ್ಯಾನ್ಸಿಂಗ್ रुक्मिणी डांसिंग रुक्मिणी माय लव माय डार्लिंग नो आई डोंट केयर रुक्मिणी आई एम हैप्पी वेरी हैप्पी विथ नन्न तंगी वेरी हैप्पी Look, I'm laughing. I'm singing. I dance. I laugh. Samadhana madkona. ನಮ್ ಕಪಿಲ ಈಗ ಕೊಡಲು ವಿದ್ವಾನ್ ಹ್ಯಾಂಗ್ ನುಡಿಸ್ತಾ ಇದ್ದಾನೆ ಕೇಳಿ ಮೇಡಮ್ ನಿಮ್ ಕೃಷ್ಣ ನಮ್ಮ ಕಪಿಲ್ ಮುಂದೆ ಕ್ಲೀನ್ ಬೋಲ್ಡ್ ಕಪಿಲ್ ಅನ್ಕೊಳ್ಳಲ್ಲ ರೀ ಇದು ಕೃಷ್ಣ ನುಡಿಸಿರೋದನ್ನ ರೆಕಾರ್ಡ್ ಮಾಡಿರೋದು ನೋ ನಮ್ಮ ಕಪಿಲ್ ಅಂದೆ ಮೂರ್ಖರ ಹತ್ರ ನಾನು ವಾದ ಮಾಡಲ್ಲ ಮೂರ್ಖ ನಾನಾ ಮೇಡಮ್ ನಿಮ್ ಕೃಷ್ಣ ಕೇವಲ 24 ಗಂಟೆ ಕೊಳಲು ಬಾರಿಸ್ದ ನನ್ನ ಮಗ ಕಪಿಲಿನ ಕೈಲಿ 48 ಗಂಟೆ ಕೊಳಲು ಬಾರಿಸ್ತೀನಿ ಇಲ್ಲ ತಲೆ ಬೋಳ್ಸುಸ್ತೀನಿ ಅಯ್ಯೋ ಕಪ್ಪಿ ಆದ್ರೆ ಕಾಮನ ಬಂದ್ಬಿಟ್ಟ ಬಾಯಿ ಮಾಡ್ತಾರೆ चंटी वर्ष कलस्तीनी ನನ್ನ ಮಗನ್ನ ಗಡ್ಡ ಹಾಕೊಂಡ್ಬಿಟ್ಟನಲ್ಲ ಬಾಯಿ ಭದ್ರ ಇಲ್ಲ ನೀನು ಬುಲ್ಡರ ಎಲ್ಲಿರ್ಕೋತ ಗೊತ್ತ ಹಾಕ್ಬಿಡ್ತೀನಿ ಏನಯ್ಯ ಏನೆಲ್ಲ ಅನ್ನಕ್ಕೆ ನಾನು ಎಂದ್ರನಯ್ಯ ಹಾಕ್ತೀನಿ ನೋಡು ಹೊಸಗಳಿಗೆ ಹೋಗ್ತಾ ಅಯ್ಯಯ್ಯೋ ಪಪ್ಪಿ ನಿಮ್ಮಯ್ಯ ನನಗೆ ಹಾಕ್ತೀನಿ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇದೆಲ್ಲ ಗಂಟೆ ಹಾಕೋ ನಿಮ್ಮಯ್ಯನ ಹಾಕೋ ಡ್ಯಾಡಿ ನಾಚಿಕೆ ಆಗಲ್ಲ ನಿನಗೆ ನಿನಗೆ ಇಲ್ಲೇನ್ ಕೆಲಸ ಹೋಗಾಚೆ ಏನಾಗಲ್ಲ ಇವಳು ಏನ್ ಆಗ್ಬೇಕು ನಿನಗೆ ಹೆಂಡತಿ ನಾನು ನನ್ನ ಹೆಂಡತಿ ತೀರ್ಬಿಡ್ತೀನಿ ನನ್ನ ಮಗನೇ ನನ್ನ ಪರ್ಮಿಷನ್ ಇಲ್ಲದೆ ಅವಳು ಹೆಂಗೋ ನಿನ್ನ ಹೆಂಡತಿ ಆದ್ಲು ಕೆರೆ ನೀರು ಕುಡಿಯಕ್ಕೆ ದೊಣ್ಣೆನ ಹಾಕ ಅಪ್ಪಣೆ ಯಾಕೆ ನಾವಿಬ್ರು ಲವ್ ಮಾಡ್ತಿದೀವಿ ಕವಿ ಲವ್ ಅಂದ್ರೆ ಬಹು ಅಂತ ಯಾಕಂತ್ಯ ಮೊದ್ಲು ಅವಳು ಮನೆ ಬಿಟ್ಟು ಓಡಿಸು ಇಲ್ಲದೆ ಹೋದ್ರೆ ನಿನ್ನ ಜಾಗ ಖಾಲಿ ಮಾಡಿಸ್ಬಿಡ್ತೀನಿ ಬೇಕು ನನ್ನ ಮಗನೇ ನೀನೇ ನೋಡ್ಸೋದು ನಾನು ತಯಾರಾಗೇ ನಿಂತಿದ್ದೀನಿ ಈ ಮನೆ ಚಂಡಾಲ್ ಗುಳ್ ತಿನ್ಕೊಂಡು ಯಾವನ್ ಬಿದ್ದಿರ್ತಾನೆ ಒಂದ್ ಆಟ ಓಡಿಸ್ಕೊಂಡು ಜೀವನ ಮಾಡ್ತೀನಿ ಪದ್ಪತಿ ಕಪ್ಪಿ ಹೋಗಣವಾ ಹೋಗೋಣ ಹಾಳಾಗೋಗಿ ಬನ್ನಿ ಮಿಸ್ಟರ್ ಬನ್ನಿ ಕೂತ್ಕೊಳ್ಳಿ ಎನ್ನ ಕೂತುಕೊಳ್ಳುವುದು ಎನ್ನ ಮಣ್ಣಾಗಟ್ಟಿಯೋ ಇಲ್ಲಿ ನಮ್ಮ ಮಣಿ ಗಾಣಲಿಲ್ಲವಲ್ಲ ಹೆಂಗೆ ಮಣಿ ಮೇಷ್ಟ್ರು ಬಂದಿದ್ದಾರೆ ಬಾರೆ ನಮಸ್ಕಾರ ಗುರುಗಳೇ ಎಣ್ಣ ನಮಸ್ಕಾರವು ಎಣ್ಣ ಮಣ್ಣಾಗಟ್ಟಿಯೋ ಯಾಕೆ ಗುರುಗಳೇ ಬೇಜಾರು ಮಾಡ್ಕೊಂಡಿದ್ದೀರಾ ನಾ ಬೇಜಾರು ಮಾಡಿಬಿಟ್ಟು ಎಣ್ಣ ಮಾಡೋದು ಮಗು ನಮ್ಮ ಆರ್ಟಿಸ್ಟ್ ಸುಬ್ಬ ನಾಳೆಗೆ ಕೈಗೊಂಡು ಬಿಟ್ಟಾನೆ ಏನ್ ಹೇಗಂತೀರಾ ನಾಳೆನೇ ಟಿವಿ ಪ್ರೋಗ್ರಾಮ್ ಇರೋದು ಸುಬ್ಬ ಒಬ್ಬನಿಗೆ ಹಾಡ್ಕೊಂಡು ಡ್ಯಾನ್ಸ್ ಮಾಡಕ್ ಬರೋದು ಪ್ರೋಗ್ರಾಮ್ ಗತಿ ಅಂಡ ಹುಡುಗನೇ ಗತಿ ಎನಕ್ಕೆಲ್ಲವೋ ಆಕಾಶವೇ ಕಳಚಿ ತಲೆ ಮೇಲೆ ಬಿಟ್ಟಂತಾಗಿದೆ ಕೊಡಂದೆ ಓ ಕೃಷ್ಣ ಬನ್ನಿ ಬನ್ನಿ ಕಷ್ಟದಲ್ಲಿರೋ ನಮ್ಗೀಗ ನೀವೇ ಆಪತ್ ಬಂದವರು ನನ್ಗೆ ಅರ್ಥ ಆಗ್ಲಿಲ್ಲ ಗುರುಗಳೇ ನಾಳೆ ಪ್ರೋಗ್ರಾಮ್ಗೆ ನಮ್ ಕೃಷ್ಣ ಬರ್ತಾರೆ ಕೃಷ್ಣ ಅಂತ ನಾಟಕದ ಕೊಳಲು ಕಿತ್ತಪ್ಪನವ್ರ ಮಕ್ಕಳು ಅಪ್ಪಡಿಯಾ ನಮಸ್ಕಾರ ಹಾಗಾದ್ರೆ ಸಂಗೀತಕ್ಕೆ ಅರಚು ಕುಡಿತಿರ್ತಾರೆ ಸಂತೋಷ ಸಂತೋಷ ನಮ್ಮ ಮಾನ ಉಳಿಸಿ ಸ್ವಾಮಿ ನನ್ಗಿದ್ರಲ್ಲ ಆಸಕ್ತಿ ಇಲ್ಲ ದಯವಿಟ್ಟು ಕ್ಷಮಿಸಿ ಕಲಾವಿದನಾಗಿ ನೀನೇ ಹೀಗಂದ್ರೆ ಹೇಗಪ್ಪ ನಮ್ಗಿನ್ಯಾರ ದಿಕ್ಕು ಕೃಷ್ಣ ಪ್ಲೀಸ್ ಹೆಲ್ಪ್ ಮೀ ಕೃಷ್ಣ ಸರ್ ಎಲ್ಲಿ ಮಾಡಿದ್ರು ಗೈಡ ಒಚ್ಚುಟ್ಟೆ ನೀವು ಇಲ್ಲಾಡಬೇಡಿ ಪ್ಲೀಸ್ ನೀನೆಂಥ ಕಲಾ ಶ್ರೀಮಂತ ಅಂತ ಆ ಶ್ರೀಮಂತ ಜನರಿಗೆ ಗೊತ್ತಾಗ್ಬೇಕು ಒಂದು ಹೆಣ್ಣಿಗಾಗಿ ನೀನು ಬಾಳ್ ಹಾಳಾಗ್ಬಾರ್ದಣ್ಣ ಕಲೆಗಾಗಿ ಮೀಸಲಾಗ್ಬೇಕು ಕೃಷ್ಣ ಪ್ಲೀಸ್ ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ಇಷ್ಟು ಕಾಲ ಕಾಲಿಡಿತಾರ ತೊಟ್ಟ ತೊಟ್ಟ ಕಲಾವಿದರ ಕೈ ಕೊಟ್ಟು ಬಿಟ್ರಪ್ಪ ನಾಳಕ್ಕೆ ಪ್ರೋಗ್ರಾಮ್ ಕಾಪಾತು ಕೃಷ್ಣ ಸರಿ ಕಾವೇರಿ ಕುಣಿದಾಡುವಾ ಹೊತ್ತೇರಿ ಒಂದಾಗುವಾ ಸಂಗಾತಿ ಸಂಗಾತಿ ಬಾ ಸಂಗಾತಿ ಸಂಗಾತಿ ಬಾ ಸಂಗಾತಿ ಸಂಗಾತಿ ಬಾ ಸಂಗಾತಿ ಸಂಗಾತಿ ಬಾ la 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 ಕುದಿಯೋ ಹರೆಯ ನಗುತ ನಗುತ ಕೈ ಬೀಸಿ ಕರೆದಿರಲು ತುಡಿಯೋ ಬಯಕೆ ಒಳಗೆ ಹೊರಗೆ ನನ್ನನ್ನು ಕಾಡಿರಲು ಕುದಿಯೋ ಹರೆಯ ನಗುತ ನಗುತ ಕೈ ಬೀಸಿ ಕರೆದಿರಲು ತುಡಿಯೋ ಬಯಕೆ ಒಳಗೆ ಹೊರಗೆ ನನ್ನನ್ನು ಕಾಡಿರಲು ಪ್ರಾಯ ತುಂಬಿರುವಾಗ ಸಂಗವ ಸೇರು ಇಂತೆ ನಿನಗಿನ್ನೇಕೆ ಮದುವಾಗಿರು ಪ್ರಾಯ ತುಂಬಿರುವಾಗ ಸಂಗವ ಸೇರು ಇಂತೆ ನಿನಗಿನ್ನೇಕೆ ಮದುವಾಗಿರು ಎಂದೆಂದು ರೋಮಾಂಚ ನೀಡುವ ಸಂಗಾತಿ ಸಂಗಾತಿ ಬಾ ಸಂಗಾತಿ ಸಂಗಾತಿ ಬಾ ಸಂಗಾತಿ ಸಂಗಾತಿ ಬಾ ಸಂಗಾತಿ ಸಂಗಾತಿ ಬಾ ಆಸೆ ಬಿಸಿರುವಾಗ ಸ್ವಂತವ ಬಳಸು ಮೋಹ ಮಿನುಗಿರುವಾಗ ಚುಂಬನ ಸಲ್ಲಿಸು ಆಸೆ ಬಿಸಿರುವಾಗ ಸ್ವಂತವ ಬಳಸು ಮೋಹ ಮಿನುಗಿರುವಾಗ ಚುಂಬನ ಸಲ್ಲಿಸು ಸಂಗಾತಿ 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 ಮೊನ್ನೆ ಪ್ರಭಾಮಣಿಯವರ ಡ್ಯಾನ್ಸ್ ಪ್ರೋಗ್ರಾಮ್ ಹಾಡಿದ್ರಲ್ಲ ಆ ಕೃಷ್ಣವರ ಅಡ್ರೆಸ್ ಮೇಡಮ್? ಹೌದು. Note down, please. Oh, ನೀವಾ? ನಿಮ್ಮಣ್ಣನ್ ಕರಿ. ಅವನಿಲ್ಲ, ಸುಳ್ಳು. ತಾನು ಕಳ್ಳ, ಪರರ್ ನಂಬ. ಅದು ನಿಮ್ಮಣ್ಣ. ನಮ್ಮಣ್ಣನ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನಾನು ಸಹಿಸೋಳಲ್ಲ. ನಾನು ಕೀಳಾಗಿ ಮಾತಾಡಿದ್ರೆ ನಿನಗೆ ಸಿಟ್ಟು ಬರ್ತಲ್ಲ? ನಿಮ್ಮಣ್ಣ ಕೀಳಾಗಿ ನಡ್ಕೊಂಡಿದ್ದಾನಲ್ಲ, ಅದು ಸರಿನಾ? ಅವನು ಯಾವತ್ತೂ ಹಾಗೆ ನಡ್ಕೊಳ್ಳೋನಲ್ಲ. ಅವನು ಪುಟಕಿಟ್ಟು ಚಿನ್ನ. ಇಲ್ಲೋಡು ನಿನ್ನ ಚಿನ್ನದ ಯೋಗ್ಯತೆನ. ನಿಮ್ಮಣ್ಣ ನನ್ನನ್ನು ಪ್ರೀತಿಸಿ ನನಗ್ ಮೋಸ ಮಾಡಿ ಇನ್ನೊಬ್ಬಣ್ಣ ಮದುವೆ ಮಾಡ್ಕೊಂಡಿದ್ದಾನಲ್ಲ, ಇದು ಚಿನ್ನ ಮಾಡೋ ಕೆಲ್ಸನಾ? ನಮ್ಮ ಅಣ್ಣ ಮದುವೆ ಆಗಿದ್ದಾನೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾರನ್ನ ಹೇಳ್ಬೇಕು? ನಿಮ್ಮಣ್ಣ ಹುಡುಗಿ ಜೊತೆ ಹಾರ್ತಾ ಕುಣಿತಾ ಇದ್ದಿದ್ದನ್ನ ನಾನೇ ಟಿವಿನಲ್ಲಿ ನೋಡಿದೀನಿ. ಟಿವಿಲಿ ಕುಣಿಯೋ ಗಂಡು ಹೆಣ್ಣುಗಳೆಲ್ಲ ಗಂಡ ಹೆಣ್ತೀರೇನ್ರಿ? ಇಲ್ಲಿ ನೋಡಿ, ನೀವು ಕೊಟ್ಟಿರೋ ವಾಚನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ. ಕಾಸ್ಟ್ಲಿ ವಾಚ್ ಅಲ್ವಾ? ಮುಚ್ಚಿರಿ ಬಾಯ್ನಾ. ನೀವು ಮಾಡಿದ ತಪ್ಪು ಕೆಲಸನ ನಮ್ಮ ಅಣ್ಣನ ಮೇಲೆ ಹಾಕೋಕೆ ಇನ್ವಿಟೇಷನ್ ಕಾರ್ಡ್ ಬೇರೆ ಪ್ರಿಂಟ್ ಮಾಡ್ಸ್ಕೊಂಡ್ ಬಂದು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ದೀರಾ. ನಾನೇನ್ ತಪ್ಪು ಮಾಡಿದೆ? ನಿಮ್ ವಿಷಯ ನನಗ್ ಗೊತ್ತಿಲ್ಲ ಅನ್ಕೊಂಡ್ರಾ? ನೋಡ್ರಿ, ಇದನ್ನ ಸುಳ್ಳು ಸುಳ್ಳು ಇದೆಲ್ಲ ಸುಳ್ಳು. ಅರವಿಂದ, ರುಕ್ಮಿಣಿ, ರುಕ್ಮಿಣಿ ನಿಂತ್ಕೊಳ್ಳಿ ಪ್ಲೀಸ್. ರುಕ್ಮಿಣಿ, ನನ್ನ ಮಾತು ಕೇಳಿ. ಇಲ್ಲಿ ನೋಡಿ ರಾಗಿಣಿ, ಯಾರ್ದಮ್ಮ ಕಾರು? ರುಕ್ಮಿಣಿ ನಿನ್ನನ್ನು ಹುಡ್ಕೊಂಡು ಬಂದಿದ್ಲು. ರುಕ್ಮಿಣಿ ಬಂದಿದ್ಲಾ? ಮತ್ತೆ ಯಾಕಮ್ಮ ಅವಳು ಹಾಗೆ ಕಳಿಸ್ಬಿಟ್ಟೆ? ನಾನು ಅವಳನ್ನು ಕಳಿಸ್ಲಿಲ್ಲ. ಅವಳನ್ನ ನಾವು, ನಮ್ಮನ್ನ ಅವಳು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ವಿ. ಏನಮ್ಮ ನೀನು ಹೇಳ್ತಿರೋದು? ಒಂದಿನ ರುಕ್ಮಿಣಿಗೂ ಅರವಿಂದ್ಗೂ ಮದುವೆ ಅನ್ನೋ ಈ ಲಗ್ನ ಪತ್ರಿಕೆ ಪೋಸ್ಟ್ನಲ್ಲಿ ನಮ್ಮ ಮನೆಗೆ ಬಂತು. ಅದನ್ನ ನೀನು ನೋಡಿದ್ರೆ ಎಲ್ಲ ಅನಾಹುತ ಆಗುತ್ತೋ ಅಂತ ಹೆದ್ರಿ ನಾನು ಅದನ್ನ ಬಚ್ಚಿಟ್ಟೆ. ಅವಳನ್ನ ಮರ್ತು ಬಿಡು ಅಂತ ನಿನ್ನಿಂದ ಆಣೆ ತಗೊಂಡೆ. ನಿನ್ನಿಂದ ಅವಳನ್ನ ದೂರ ಮಾಡ್ಬಿಟ್ಟೆ ಅಣ್ಣ, ನಿನ್ನಿಂದ ದೂರ ಮಾಡ್ಬಿಟ್ಟೆ. ರಾಗಿಣಿ, ಎಂತ ಕೆಲಸ ಮಾಡ್ದೆಮ್ಮ? ಕ್ಷಮಸಣ್ಣ, ರುಕ್ಮಿಣಿಗಿನ್ನೂ ಮದುವೆ ಆಗಿಲ್ಲ. ಸಿಟ್ನಲ್ಲಿ ವಾಚನ್ ಬಿಸಾಕ್ಬಿಟ್ಟು ಹೊರಟೋದ್ಲು. ಕೆಟ್ಟಿಲ್ಲ, ನಡೀತಾ ಇದೆ. ನಮ್ಮಿಬ್ರು ಪ್ರೀತಿನ ದೂರ ಮಾಡೋಕೆ ಯಾರಿಂದಾನೂ ಸಾಧ್ಯ ಇಲ್ಲ. ನನ್ನ ರುಕ್ಮಿಣಿ ಸಾಕ್ಷಾತ್ ತುಳಸಿ ರಾಗಿಣಿ, ತುಂಬೆ ಹೂವಲ್ಲ. नग्न पत्रिके रुक्मिणी को कलाविदे अंत सलिगे कोट्रे आ प्रभामणि इंत केसना माडोदु नन्नेनु केळबेडि ನನಗೇನು ಗೊತ್ತಿಲ್ಲ ನನ್ನ ನಂಬಿ ಕೃಷ್ಣ ನನ್ನ ಮದುವೆ ವಿಷಯದಲ್ಲಿ ನಾನೇ ಮೋಸ ಹೋದಳು ನಾನು ನಿಮಗೆ ಮೋಸ ಮಾಡ್ತೀನಾ ಏನು ಹೇಳ್ತಾ ಇದೀರಾ ನೀವು ನಿಮ್ಮ ಮದುವೆ ಆಗಿದೆಯಾ ಹೌದಪ್ಪ ಅವಳು ಪ್ರೀತಿ ಮಾಡಿದ ಜೊತೆಲಿ ಮದುವೆ ಮಾಡ್ದೆ ಮದುವೆ ಆದ್ದಿಲ್ವೇ ಅವಳ ಮೈ ಮೇಲೆ ಇದ್ದ ಒಡವೆ ವಸ್ತ್ರ ಮನೆಯಲ್ಲಿ ದಾಭರಣ ಎಲ್ಲ ಕದ್ಕೊಂಡು ಓಡಿ ಹೋದ ಪಾಪಿ ಇವತ್ತಿನವರೆಗೂ ಅವನು ಎಲ್ಲಿದಾನೋ ಗೊತ್ತೇ ಇಲ್ಲ ಹೌದಾ ಯಾರಮ್ಮ ಪಾಪಿ लग्न पत्रिकू इवे कईवाड़ इन आणे तक प्रेरपणे नीच रुक्मिणी नड़ियोण मोदी रुक्मिणी मन हड़कोण बनी गुरु गुरु कपिल दयविट्टु नानु रुक्मिणी मने कर्कोंडु होग्तीया रुक्मिणी मनेयल्लिल्ल गुरु नीवेनो बेरे मदुवे माड्कोंड्री अंत हेळि रुक्मिणीन बलवंतवागि एळ्कोंडु होगि आ अरविंदन कन्नल्लि ताळे कट्टिस्ता इद्दारे आ जाग निनगे गोत्ता गोत्तु ಬೇಗ ಅರವಿಂದ್ ಪ್ಲೀಸ್ ನನ್ನ ಬಿಟ್ಬಿಡಿ ಬಾಯಿ ಮುಚ್ಚು ಕೂತ್ಕೊಳ್ಳ ಬೇಗ ಮರೆ ಮುಚ್ಚು ಬೇಡ ಕಾಲೇ ಕಟ್ಟಿಸ್ರಿ ಬೇಡಿ ನನ್ನ ಮನೆ ಕೊಡ್ರಿ ಬೇಡ ಕೃಷ್ಣ ನಮ್ಮನ್ನ ಬಿಟ್ಬಿಡು ಪ್ಲೀಸ್ ನಮ್ದು ತಪ್ಪಾಯ್ತು ಇವ್ರನ್ನ ಬಿಡಬಾರ್ದು ಪ್ರೇಮಿಗಳಿಗೆ ತೊಂದರೆ ಕೊಡೋ ಈ ದುಷ್ಟರಿಗೆ ಚೆಕ್ ಕೊಡ್ಲೇಬೇಕು ಬೇಡ ರೂಪಿಣಿ ಇವ್ರು ನಮಗೆ ತೊಂದರೆ ಕೊಟ್ಟಷ್ಟು ನಮ್ಮಿಬ್ರು ಪ್ರೇಮ ಪುಟಕಿಟ್ಟ ಬಂಗಾರದಂದಾಯಿತು. ಇವರಿಂದ ಹಾಳಾಗಿರೋ ಸಂಸಾರ ಇವರಿಂದಾನೇ ಸರಿ ಹೋಗಬೇಕು. ವಾಸು, ಮೊದಲು ಪ್ರಭಾನ ಹೆಂಡತಿ ಅಂತ ಒಪ್ಕೋ. ನನ್ನ ತಪ್ಪಾಯ್ತು ಕೃಷ್ಣ. ಪ್ರಭಾ, ನಾನು ನಿನ್ನ ಮೋಸ ಮಾಡಿಬಿಟ್ಟೆ, ನೀನು ಕ್ಷಮಿಸ್ಬಿಡು. ಕೃಷ್ಣ, ಆಸ್ತಿ ಅಂತಸ್ತಿಗೋಸ್ಕರ ನಿಮ್ಮಿಬ್ಬರ ಪ್ರೇಮದ ಸಮಾಧಿ ಕಟ್ಟಕ್ಕೋದು ನಮ್ಮನ್ನು ಕ್ಷಮಿಸ್ಬಿಡು. ನೀವಿಬ್ಬರು ಕೃಷ್ಣ ರುಕ್ಮಿಣಿರ ಹಾಗೆ ಬಾಳಿ. ಗುರು, ಒಂದು ನಿಮಿಷ ಗುರು. ಕಪ್ಪತಿ. ಕಪ್ಪತಿ?